ಅದನ್ನೇ ಹೇಳ್ತಾರೆ ಪೂರ ಪುರ ಏವ ಪೂರಿತ ಪೂರ ಯತ್ಮನ ನಮಸ್ತೆ
ඒක පරමත්ත සංකේය භගවත් මනස්පර නමයෙන් කියලා නිදාම කතාන්ත ගනේ ජනේත දද්වෝ තරද්වත මදලේ ගාඨා සම්පත්තිය තුමි කරුයි ಈ ದುಷ್ಟರ ಸಂಪತ್ತನ್ನ ವಶಮಾಡಿಕೊಂಡು ಕೃಷ್ಣ ಅದನ್ನು ತುಂಬಿಸಿದ ಅದೇ ತುಂಟು ಮೊದಲೇ ತುಂಬಿದ ಮತ್ತೆ ತುಂಬಿತಂದ್ರೆ ಭಗವಂತನ ಅದ್ಭುತ ಮಹಿಮೆ ಅಂತ. ಹೀಗೆ ದುಷ್ಟರಿಂದ ದುಷ್ಟರ ವಶದಲ್ಲಿದ್ದ ಎಲ್ಲ ಸಂಪತ್ತನ್ನ ಕೃಷ್ಣ ಆಕರ್ಷಣೆ ಮಾಡ್ತಾನೆ, ಸೆಳೆದು ತನ್ನ ವಶದಲ್ಲಿ ಇಟ್ಕೊಳ್ತಾ ಇದ್ದಾನೆ. ಆದ್ದರಿಂದ ಈ ಶ್ರೀಕೃಷ್ಣ ಎಂಬುದಾಗಿ ಆ ಭಗವಂತನಿಗೆ ಹೆಸರು ಬಂದರು. ಇನ್ನೊಂದು ಶ್ರೀಕೃಷ್ಣ ಅಂದರೆ ಶ್ರೀ ಅಂದರೆ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಮೂರು ವೇದಗಳನ್ನು ಜ್ಞಾನಿಗಳು ಶ್ರೀ ಅಂತಿದ್ದಾರೆ. ಋಗ್ವೇದ ಸಾಮಾನಿ ಸಾಹಿಷಿ ಅಮೃತ ಸತಾಂ, ಅದಕ್ಕೆ ಅದು ನಾಶ ಆಗುತ್ತೆ. ನಾಶ ಆಗದೆ ಈಗ ಸಂಪತ್ತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮೂರು ವೇದಗಳು. ಆ ವೇದವನ್ನು ಕೃಷ್ಣ ಪರಮಾತ್ಮ ಸೆಳಿತಾನೆ. ವೇದವನ್ನು ಸೆಳೆಯುವುದಂದ್ರೆ ಎಲ್ಲ ವೇದಗಳು ತನ್ನ ಪರವಾಗಿ ತೆರೆದುಕೊಳ್ತದೆ, ತನ್ನಲ್ಲಿ ಎಳ್ಕೊಳ್ತಾನೆ, ತನ್ನಲ್ಲಿ ಸಮನ್ವಯ ಮಾಡ್ಕೊಳ್ತಾನೆ. ಸಮಾನ ವೇದಗಳನ್ನು ಎಳ್ಕೊಳ್ಳೋದಂದ್ರೆ ವೇದಗಳು ತನ್ನಲ್ಲಿ ಸಮನ್ವಯ ಮಾಡ್ಕೊಳ್ತಾನೆ. ನೋಡಿ ಎಂದು ಮಾಡ್ಕೊಂಡಿದ್ದಾನೆ, ಎಲ್ಲ ವೇದಗಳು ತನ್ನ ಹತ್ರ ಇದೆ, ತನ್ನಲ್ಲೇನೆ ಎಳ್ಕೊಳ್ತಾನೆ, ಸಮನ್ವಯ ಮಾಡಿಕೊಳ್ತಾನೆ, ತಾನೇ ಎಲ್ಲ ವೇದಗಳಿಂದ ಪ್ರತಿಪಾದನೆ ಹೇಳ್ತಾನೆ. ಎಲ್ಲಿ ಹೇಳಿದ್ದಾನೆ? ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚ. ಎಲ್ಲ ವೇದಗಳು ನಾನೇ ಪ್ರತಿಪಾದ್ಯನಾಗಿದ್ದಾನೆ, ಬೇರೆ ಯಾರು ಅಲ್ಲ, ಮುಖ್ಯವಾಗಿ ನಾನೇ ಪ್ರತಿಪಾದ್ಯ ಅಂತ. ಎಲ್ಲ ವೇದಗಳು ತನ್ನಲ್ಲೇ ಸಮನ್ವಯ ಮಾಡಿಕೊಂಡ. ಅಷ್ಟೇ ಅಲ್ಲ, ಇದು ಭಗವದ್ಗೀತೆಯಲ್ಲಿ ಮಾಡಿಕೊಂಡ್ರೆ ಇದು ಉದ್ಧವ ಗೀತೆಯಲ್ಲಿ ಹೇಳ್ತಾನೆ, ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನು ಮದ್ವೇದ ಕಶ್ಚನ. ನನ್ನನ್ನೇ ವೇದ ಹೇಳ್ತಾ ಇದೆ, ಮಾಂ ವಿಧತ್ತೆ. ನೋಡಿ ಎಲ್ಲಿ ಏನೇ ಕರ್ಮ ಕಲಾಪಗಳನ್ನು ಹೇಳಿದರೂ ಕೂಡ ನನ್ನನ್ನು ಉದ್ದೇಶಿಸಿಕೊಂಡೆ, ನನ್ನ ಪ್ರೀತಿಗೋಸ್ಕರ ನನ್ನ ಪೂಜಾ ರೂಪದಲ್ಲಿ ಕರ್ಮ ಮಾಡಿ ಎಂದು ವೇದ ಹೇಳುತ್ತೆ. ಹಾಗಾದರೆ ಸ್ವರ್ಗಕಾಮ ಯಜೇತ ಅನ್ನು, ನೀವು ಸ್ವರ್ಗ ಬೇಕಾ ಯಾಗ ಮಾಡ್ರಿ. ಯಾಗ ಮಾಡಬೇಕು ದೇವತೆಗಳನ್ನು, ದೇವತೆಗಳನ್ನು ಕುರಿತು ಯಾಗ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಕೃಷ್ಣನ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಸ್ವರ್ಗಕಾಮ ಯಜೇತ ಎಂಬ ಕರ್ತವ್ಯ ಒಂದು ಸ್ವರ್ಗ. ಸ್ವರ್ಗ ಶಬ್ದದಿಂದ ಹರೇ ಭಕ್ತಿ ಜ್ಞಾನಾಂತ್ಯ, ಹರಿಯ ಭಕ್ತಿ ಹರಿ ಜ್ಞಾನ ಇದೆಲ್ಲ ಬೇಕಂತಾದರೆ ಭಗವಂತನ ಕುರಿತು ಆರಾಧನೆ ಮಾಡಿ ಮುಖ್ಯ. ಆದರೆ ದೇವರಿಗೋಸ್ಕರ ನಾವು ಪೂಜೆ ಮಾಡಬೇಕಂದ್ರೆ ಸಕಲ ಯಜ್ಞಗಳಿಂದ ಆರಾಧ್ಯ ದೇವರು. ಅಲ್ಲಿ ದೇವರ ವಿಚಾರ ಕೃಷ್ಣನ ಕಾರಣ ಮಾನ್ ವಿಧತ್ತೆ ಅಭಿಧತ್ತೆ. ಎಲ್ಲ ಇಂದ್ರ 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 ಶಬ್ದವನ್ನೊಳಗೊಂಡ ಸುತ್ತ ವರ್ಣ ಸುತ್ತನ್ನೊಳಗೊಂಡ ಸುತ್ತ ಇಂದ್ರ ಶ್ರೇಷ್ಠ ನಿದ್ರೆ ಬಿನಾನಿದೆ ಶುಭದತ್ತಮತ್ಮೇ ಅಗ್ನಿ ಮೇಲೆ ಪುರೋಹಿತಂ ಅಗ್ನಿ ಸೂಕ್ತದಲ್ಲಿ ಅಗ್ನಿ ಅಭಿದ ಅಗ್ನಿಯ ಹೆಸರಿದೆ. ರುದ್ರ ಸೂಕ್ತ ರುದ್ರನ ಹೆಸರಿದೆ, ವರ್ಣ ಸೂಕ್ತ ವರ್ಣನ ಸೂಕ್ತ ವರ್ಣನ ಹೆಸರಿದೆ. ಹೀಗೆ ಬೇರೆ ಬೇರೆ ದೇವತೆಗಳನ್ನೊಳಗೊಂಡಂತಹ ಏನು ಸೂಕ್ತ ಇದೆ ಅದು ಮಾಂ ಅಭಿಧತ್ತೆ. ಯಾಕೆಂದ್ರೆ ಯೋ ದೇವಾನಾಂ ನಾಮದ ಹೀಗೆ ಮಾಂತಃ ವಿವಿಧ ರೂಪಗಳನ್ನು ಚತ್ವಾರಿ ಚತ್ವಾರಿ ವಾ ಎಲ್ಲ ರೂಪಗಳನ್ನು ನನ್ನ ನನ್ನ ರೂಪಗಳನ್ನೇ ಎಲ್ಲ ವೇದಗಳು ಹೇಳ್ತವೆ. ಅದ ನಂತರ ಮಾಂತ ಅಪೋಷ್ಯ ಎಲ್ಲ ವಿಶೇಷ ವಚನ ಶಾಸ್ತ್ರದಲ್ಲಿ ಅದು ಮಾಡಬೇಡ ಇದು ಮಾಡಬೇಡ. ಬ್ರಾಹ್ಮಣನು ನಹಂತ ಬ್ರಾಹ್ಮಣನಿಗೂ ಕೊಡಬಾರದು ಅದರಂತ ನಸುರಾಂತಿ ಮದ್ಯಪಾನ ಮಾಡಬಾರದು. ಮಾ ವಿಕಲ್ಪ್ಯ ಮಾ ಅಪೋಷ್ಯ ವಿಕಲ್ಪ ಎಂದು ವಿವಿಧ ರೂಪದ ಇರುತ್ತೆ.
ಚತ್ವಾರಿ ವಾಕ್ ಪರಿಮಿತ ಪದಾನಿ ಅದೆಲ್ಲ ಉಂಟು. ಚತ್ವಾರಿ ವಾಕ್ ಅಂದ್ರೆ ಚತ್ವಾ ಅಂದ್ರೆ ಭಗವಂತನ ರೂಪಗಳು, ಅದೆಲ್ಲ ವಿವಿಧ ರೂಪಗಳನ್ನು ವೇದ ಹೇಳ್ತಾರೆ. ನನ್ನ ವಿವಿಧ ರೂಪಗಳನ್ನು ಹೇಳ ನಿಷೇಧ ಮಾಡ್ತೇನೆ. ನಿಷೇಧ ವಚನ ಅಂದ್ರೆ ನನ್ನನ್ನೇ ನಾನು ಅದಕ್ಕೆ ನೀನು ಮದ್ಯಪಾನ ಮಾಡಬೇಡ ಅಂದ್ರೆ ಅಷ್ಟು ಹೇಳುತ್ತೆ, ದೇವರನ್ನೇ ಹೇಳುತ್ತೆ. ಬ್ರಾಹ್ಮಣ ಬರಬಾರ್ದು ಅಂದ್ರೆ ಅಷ್ಟೇ ಹೇಳುತ್ತೆ. ಭಗವಂತನ ವಿಚಾರಕ್ಕೆ ಬಂತು ಅಂದ್ರೆ ಅಯ್ಯೋ ಗೊತ್ತಿಲ್ಲ, ಸುರಾಪಾನ ಮಾಡಬೇಡ ಅಂದ್ರೆ ಸುರಾಪಾನ ಅರೇ ಅಂದ್ರೆ ದೇವರ ಗುಣವನ್ನು ನೀನು ಪಾನ ಮಾಡಬೇಡ ಬಯಸಬೇಡ. ದೇವರು ಲಕ್ಷ್ಮೀಪತಿತ್ವಾದ ಗುಣಗಳು ನನಗೆ ಬೇಕು ಅಂದ್ರೆ ನಾನೇ ದೇವರಾಗ್ತೇನೆ ಅಂದ್ರೆ ಬಯಸಬೇಡ. ದೇವರು ಗುಣವನ್ನು ಬಯಸಬಾರ್ದು. ದೇವರು ಯಾಕಂದ್ರೆ ದೇವರ ಗುಣವನ್ನು ಹೊಂದುವ ಯೋಗ್ಯತೆ ನಮಗಿಲ್ಲ. ಆದರೆ ದೇವರ ಗುಣವನ್ನು ದೇವರೇ ಅದು ಅವನು ಇರಬೇಕಾಗ್ತದೆ. ನಾನು ಅದನ್ನು ಬಯಸಬಾರ್ದು. ದೇವರ ಗುಣ ದೇವರಲ್ಲಿ ಮಾತ್ರ ಇದೆ, ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರಲ್ಲೂ ಇಲ್ಲದೆ ದೇವರು ವಿಶೇಷ ಗುಣ ದೇವರಲ್ಲಿದೆ, ನೀನು ಅದನ್ನು ಬಯಸಬೇಡ, ನಿನಗೆ ಯೋಗ್ಯತೆ ಇಲ್ಲ ಅಂದರೆ ದೇವರಲ್ಲಿ ಕೂಡ ನೀನು ಪಡೆಯಲಿಕ್ಕೆ ಯೋಗ್ಯತೆ ನಿನಗಿಲ್ಲ ಅಂದರೆ ದೇವರ ಗುಣ ದೇವರಲ್ಲಿ ಮಾತ್ರ ಇರಬೇಕಾದ ಆ ಮಟ್ಟಕ್ಕೆ ನೀನು ಬರೋದಿಲ್ಲ ನನ್ನ ದೇವರಿಗೆ ಇರೋ ಅಂತ ಹೇಳ್ದಾಯ್ತಪ್ಪ. ಬ್ರಾಹ್ಮಣರು ಬರಬಾರ ಅರ್ಥ ಏನು? ಬ್ರಾಹ್ಮಣರು ಬರಬಾರ್ದು ಒಂದು ಅರ್ಥ ಇದೆ. ಬ್ರಹ್ಮಹತ್ಯ ಮಾಡಬಾರ್ದು. ಇನ್ನೊಬ್ಬ ಬ್ರಾಹ್ಮಣ ಅಂದ್ರೆ ನಮ್ಮ ದೇವರೇ. ದೇವರನ್ನು ಬ್ರಾಹ್ಮಣ ಅಂತ ಕರೀತೀರಾ? ಕರೀತೀರ್ರೆ ಅವನಿಗೆ ಯಾವ ವರ್ಣವೂ ಇಲ್ಲ, ಅದೋದ್ರ ಅವರ್ಣ ಮತ್ತು ಬ್ರಾಹ್ಮಣರು ಬ್ರಾಹ್ಮಣ ಬ್ರಾಹ್ಮಣ ಸಮ ದೇವರ ಹೇಳ್ರೆ ಪ್ರಶ್ನೆ ಮಾಡಿ ಕೇಳ್ತಾರೆ. ಬ್ರಾಹ್ಮಣ ಅಂತ ಏನು? ಅವನಿಗೆ ಯಾವ ವರ್ಣಾಕ್ಷರ ಇದೂ ಇಲ್ಲ, ಆದರೂ ದೇವರು ಬ್ರಾಹ್ಮಣ. ಯಾಕೆ? ಬ್ರಹ್ಮ ಅಂದ್ರೆ ವೇದದಿಂದ ಪ್ರತಿಭಾಗ, ಅದನ್ನಾಗಿ ಬ್ರಾಹ್ಮಣ. ಈ ಬ್ರಾಹ್ಮಣರಿದ್ದಾರಲ್ಲ, ಎಲ್ಲ ಬ್ರಾಹ್ಮಣರಲ್ಲ ಹೇಳಿಬಿಡ್ತಾರೆ, ಆವಾಗ ತುಂಬ ವಿರಳ ಆಗಿದೆ. ಆ ಬ್ರಾಹ್ಮಣ ವೇದ ಓದಿಲ್ಲ ನಮಗೆ ಇಬ್ರು ಹೇಳಿ ಎಲ್ಲರೂ ಕೇಳ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ಕೊಂಡು ಕಲಿಕೆ ಪ್ರಯತ್ನ ಮಾಡ್ರೆ. ಸ್ವಲ್ಪ ಕಠೋರವಾದ ಮಾತು ಆದ್ರೂ ಕೇಳಬೇಕು ಮಾಡಬೇಕಾದ್ರೆ ಯುದ್ಧ ಮಾಡದೇ ಇದ್ದ ಕ್ಷತ್ರಿಯ ಮತ್ತೆ ವೇದ ಓದದೇ ಇದ್ದ ಬ್ರಾಹ್ಮಣ ಇಬ್ಬರೂ ಕೂಡ ಕುತ್ತಿಗೆಗೆ ಕಲ್ಲು ಕಟ್ಟಿ ನೀರನ್ನು ಮುಳುಗಿಸ್ತಾರೆ. ಯಾರು ಮನು ಹೇಳಿದ ಮಾತ್ರೆ ಪ್ರಾಮಾಣಿಕವಾಗಿ ವೇದ ತಾಳಿ ಓದ ವೇದ ಓದ ವೇದ ಓದಿದ್ದು ವೇದ ಓದದ ಇಬ್ಬರಿಗೆ ತಾನಿದ್ದೇ ಇದ್ದಕ್ಕೆ ಅಂತ ಕೇಳ್ದ. ಹಾಗಾಗಿ ಅವರು ಬ್ರಾಹ್ಮ ಬ್ರಹ್ಮ ವೇದವನ್ನು ಓದ್ತಾ ಇದ್ದಾರೆ, ಓದಿದ್ದಾರೆ, ತಿಳಿದಿದ್ದಾರೆ. ಅದನ್ನು ಬ್ರಾಹ್ಮಣ ದೇವರು ಎಲ್ಲ ವೇದವನ್ನೂ ತಿಳಿದಿದ್ದಾರೆ, ವೇದದಿಂದ ಪ್ರತಿಪಾದನಾಗಿದ್ದಾರೆ. ಅದಕ್ಕೆ ವೇದ ಪ್ರತಿಪಾದನಾದ ಭಗವಂತನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಸ ನಾಸ್ತಿ ಕವಿ ಚಿಂತಾರೆ, ಅವನು ಕೊಲ್ಲುವುದಕ್ಕೆ ಅವನಿಲ್ಲ ಅಂತ ಹೇಳೋದು. ವೇದ ಪ್ರತಿಪಾದನಾದ ದೇವರೇ ಇಲ್ಲ ಅಂತ ಹೇಳಿಕೊಂಡ್ರೆ ಅದು ಬ್ರಹ್ಮಹತ್ಯಾಸ. ದೇವರುಗಳಿಂದ ವೇದ ಪ್ರತಿಪಾದನೆ ಇಲ್ಲ ಅಂತ ಅಲ್ಲೇ ಕಲಿಬಾರ್ದು, ಅವರು ಇದ್ದಾರೆ ಸಮರ್ಥ ಮಾಡಬೇಕು. ಅಲ್ಲಿ ಬ್ರಹ್ಮ ಒಂದು ವಿಚಾರವನ್ನು ಮಾಡ್ತಾರೆ. ಹಾಗೆ ವೇದೇಶ್ಚ ಸರ್ವೇ ರಹಮೇವ ವೇದ್ಯ ಹೀಗೆ ಎಲ್ಲಿಯ ನಿತ್ಯಸ್ಯ ಹೃದಯ ಸಾಕ್ಷಾತ್ ನಾನು ಮದ್ವೆಯಲ್ಲಿ ನಾನು ಬಿಟ್ಟರೆ ಬೇರೆ ಯಾರಿಗೂ ಈ ವೇದದ ಅರ್ಥ ಗೊತ್ತಾಗಿಲ್ಲ. ಪ್ರತಿಯೊಂದು ವೇದವನ್ನು ಕೂಡ ತನ್ನ ಪರವಾಗಿ ಭಗವಂತ ಸಮನ್ವಯ ಮಾಡಿಕೊಂಡಿದ್ದಾನೆ. ಇದಾಗಿ ಹಾಗೆ ಶ್ರೀಯಂ ಕಕ್ಷ ವೇದವನ್ನು ತನ್ನತ್ರ ಸೆಳ್ಕೊಂಡು ಸಮನ್ವಯ ಮಾಡಿಕೊಳ್ತಾರೆ. ಅದಕ್ಕೆ ಏನು ದೇವರಿಗೆ ಹೆಸರು? ಏನಂತ ಹೆಸರು? ಶ್ರೀ ಕೃಷ್ಣ. ಸರಿ ಎಲ್ಲ ಇನ್ನು ಶ್ರೀಕೃಷ್ಣ ಅಂದರೆ ಕೃಷ್ಣ ಕರ್ಷಣ ಮಾಡುವ ಕರ್ಷಣ ಮಾಡುವುದಂದರೆ ಪರಿಹಾರ ಮಾಡ. ಶ್ರೀ ಅಂದರೆ ವೇದ, ಶ್ರೀ ಅಂದರೆ ವಿಷ. ವಿಷವನ್ನು ಕರ್ಷಣ ಮಾಡ್ತಾನೆ ಅಂದರೆ ಪರಿಹಾರ ಮಾಡ್ತಾನೆ. ನಿಮಗೆಲ್ಲ ಗೊತ್ತುಂಟು ಕಾವೀರನಾಗನ ವಿಷವನ್ನು ಕರ್ಷಣ ಮಾಡಿದ ಯಮುನಾ ಮಡುವಿನಲ್ಲಿ ಕಾಲೇನಾಗನ ವಿಷದಿಂದ ಕಲುಷಿತವಾದ ನೀರನ್ನು ಕೊಡಲು ಗೋಪಾಲರು ಗೋವಧರು ಸತ್ತಿದ್ದಾಗ ತನ್ನ ಅನುಗ್ರಹ ದೃಷ್ಟಿಯನ್ನು ಮೀರಿ ಆ ಅನುಗ್ರಹ ದೃಷ್ಟಿ ಎಂಬ ವೃಷ್ಟಿಯನ್ನು ಮೀರಿ ಅವರ ವಿಷವನ್ನೆಲ್ಲ ಬಾಧೆಯನ್ನು ಪರಿಹಾರ ಮಾಡಿ ಅವರನ್ನು ಬದುಕಿದ್ದಾರೆ. ಆದರೆ ಗೋಪಾಲರು ಗೋವುಗಳ ಹೊಟ್ಟೆ ಒಳಗೆ ಸೇರಿಕೊಂಡ ಶ್ರೀ ಎಂಬ ವಿಷ ಬಾಧಕವಾದ ಮರಣವನ್ನು ಕೊಟ್ಟಿರತಕ್ಕಂಥ ಮರಣಾಂತಿಕವಾದ ವಿಷ
ಆ ವಿಷವನ್ನು ಅನುಗ್ರಹ ದೃಷ್ಟಿಯಿಂದ ಸೆಳೆದು ಅವನು ಬದುಕಿಸಿದ. ಹಾಗೆ ತನ್ನ ಅಮೃತ ದೃಷ್ಟಿಯನ್ನ ಯಮುನಾ ಮಡುವಿನ ಮೇಲೆ ಅವನನ್ನು ಉಚ್ಚಾಟನ ಮಾಡಿ ಯಮುನಾ ಮಡುವಿನ ಮೇಲೆ ಅಮೃತ ಜಲ ಕಲೆಯನ್ನು ವಿಷಿದ್ಧಗೊಳಿಸಿರುವ ಯಮುನ ಮಡುವನ್ನು ಕ್ಲೀನ್ ಮಾಡಿದ ಅಮೃತ ಜಲವನ್ನಾಗಿ ಹಾಗಾಗಿ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥ ವಿಷವನ್ನು ಕೂಡ ಪರಿಹಾರ ಹಾಗಾಗಿ ತಮ್ಮ ಶ್ರೀಕೃಷ್ಣ ಹಾಗೆ ಉಗ್ರಾಸುರ ಎಂಬ ದೈತ್ಯ ವೃಷವೃಕ್ಷ ರೂಪದಲ್ಲಿ ಎಲ್ಲ ವಿಷ ಗಾಳಿಯಿಂದ ಎಲ್ಲರೂ ಗೋಪಾಲ ಸ್ವರೂಪವನ್ನು ಸಲ್ಪಿದ್ರು. ಶೇಷದೇವರ ಅವತಾರ ಬಲರಾಮ ದೇವರಿಗೂ ವಿಷ ಅಟ್ಯಾಕ್ ಆಯಿತು. ಅವರು ರೋಗದಿಂದ ಪೀಡಿತರಾದರು ವಿಷ ರೋಗದಿಂದ. ಆವಾಗ ಅವರನ್ನು ಕರಸ್ಪರ್ಶ ಮಾಡಿ ಅವರ ರೋಗ ಬಾಧೆಯನ್ನು ಪರಿಹಾರ ಮಾಡಿದ. ಎಲ್ಲ ಉಗ್ರಾಸುರ ವಿಷವೃಕ್ಷ ರೂಪದಲ್ಲಿ ಇದ್ದ ಬ್ರಹ್ಮದೇವರ ಬಂದಿದ್ದ ಅವಜ್ಞನಾದ ಅವನನ್ನು ಸಂಹಾರ ಮಾಡಿದ. ಅವನ ಅನುಜರನ್ನು ವಿಷವೃಕ್ಷ ರೂಪದಲ್ಲಿ ಇದ್ದರು ಅವರನ್ನು ಕಡಿದ ಛೇದ ಮಾಡಿ ನನಗೆ ಆ ನಂದಗೋಕುಲ ಈ ರೋಗ ಮುಕ್ತವನ್ನಾಗಿ ಮಾಡಿದ. ಹೇಗೆ ಅಂದರೆ ಅವರೆಲ್ಲ ಛೇದ ಮಾಡಿ ಸುಟ್ಟು ಹಾಕಿಬಿಟ್ಟ. ಆ ಮರರೂಪದಲ್ಲಿದ್ದವರು ಮನೆಗೆ ಸ್ನಾನ ಮಾಡಿದ ಯಮುನಾ ಮಡುವಿನಲ್ಲಿ ಸ್ನಾನ ಮಾಡಿ ಅವನು ಸ್ನಾನ ಮಾಡಿದರೆ ಎಲ್ಲ ರೋಗದಿಂದ ಪೀಡಿತರಾದ ವಿಷರೋಗದಿಂದ ಪೀಡಿತರಾದವರೆಲ್ಲ ಸ್ವಸ್ಥಾಗಿ ಕೃಷ್ಣ ಸ್ನಾನ ಮಾಡಿದ್ದ ರೋಗದಿಂದ ಬಾಧೆಯಿಂದ ಪರಿಹಾರ ಮುಕ್ತರಾದವರು ಯಾರು ಯಾರು ಹಾಗೆ ಕೃಷ್ಣನಿಗೆ ಊಟ ಮಾಡಿಸಿದ್ರೆ ನಿಮಗೆ ಇದಿಲ್ಲ ಹಸಿರು ಅವನು ಊಟ ಮಾಡು ಹಸಿರು ಪರಿಹಾರ ಯಾರಿಗೆ ಯಾರಿಗೆ ರಸ್ತೆ ಜನರಿಗೆ ಹಾಗೆ ಗೊತ್ತಾಗಿ ನೀವು ಇವತ್ತು ಊಟ ಮಾಡಬೇಕಾಗಿ ಕೃಷ್ಣನಿಗೆ ಊಟ ಮಾಡಿಸೋದು ಸಾರ್ ಗೊತ್ತಾಯ್ತ ನಾಳೆ ಬೇಕಾದ್ರೂ ಮಾಡ್ತೀವಿ ಉಂಡೆ ತಿಂದ್ಕೊಂಡು ಕೆಟ್ಟ ಕೆಟ್ಟ ಸಂಪ್ರದಾಯ ಕೆಲವು ಕಡೆಯಲ್ಲೆಲ್ಲ ಇದೆ ಎಂಟು ಗಂಟೆಗೆ ಆಗುವಾಗ ಎಲ್ಲ ಅಡುಗೆ ಕೊಟ್ಟು ಏನು ಮಾಡ್ತಾರೆ ಹೇಳಿ ಉಂಡೆ ತಿಂದು ಮಾಡ್ಕೊಂಡಿರ್ತಾರೆ ಕೃಷ್ಣ ಬರುವಾಗ ಕಂಸನ ವೃತ್ತಿಯಂತೆ ಮಾಡ್ಕೊಂಡಿರ್ತಾರೆ ಕಂಸನ ಕೃಷ್ಣಾವತಾರವಾದಾಗ ಯಾರು ಮಾಡ್ಕೊಳ್ತಾರೋ ಅವರು ಕಂಸನ ವೃತ್ತಿಯನ್ನು ಏನು ಆಗಿದ್ರು ಅವರು ಸರಿ ಯಾಕೆಂದ್ರೆ ಅವರು ಕೃಷ್ಣ ಬಂದಾಗ ಎಲ್ಲ ಕಂಸನ ವೃತ್ತಿಗಳು ಏನಾಗಿದ್ರು ಯಾವಾಗ ಹೆಸರು ಕೃಷ್ಣಾವತಾರವನ್ನು ಮಾಡ್ಕೊಂಡು ಬರೋದು ಹಾಗಾಗಿ ಅದು ಲಕ್ಷಣ ಯಾರು ಕೃಷ್ಣಾವತಾರವಾದಾಗ ಚಂದ್ರೋದಯ ಕಾಲದಲ್ಲಿ ಪೂಜೆ ಮಾಡಿ ಅಂತ್ಯೋದಯ ಕೊಡೋರು ಮಲ್ಕೊಂಡ್ಬಿಡ್ತಾರೋ ಅವರು ಕೃಷ್ಣನ ಬಂದಿರಲ್ಲ ಕಂಸನ ಬಂದರು ಹೇಳಬೇಕು ಹೇಳಬೇಕು ಹಿರಿಯರ ಶ್ರೀಕೃಷ್ಣ ಅಂದರೆ ಈ ರೀತಿಯಾಗಿ ವಿಷವನ್ನು ವಿಷವಾದ ಮತ್ತೆ ಉಗ್ರಾಸನ ವಿಷವಾದೆಯನ್ನು ಪರಿಹಾರ ಮಾಡಿದ ಶ್ರೀಕೃಷ್ಣ ಭೀಮಸೇನ ಅಡಿಗೆಯಲ್ಲಿ ದುರ್ಯೋಧನ ವಾಚಕನ ಮೂಲಕ ವಿಷ ಹಾಕಿದ ಭೀಮಸೇನ ಅದನ್ನು ಜೀರ್ಣ ಮಾಡಿಕೊಂಡ ಆಗ ಏನಾಯಿತು ಅಂದರೆ ಇನ್ನೊಂದಾಯಿತು ಇಡೀ ಸಾಮೂಹಿಕವಾಗಿ ಪಾಂಡವರನ್ನು ಕುಂತಿಯನ್ನು ಕೊಲ್ಲಬೇಕು ವಿಷಪ್ರಾಶನ ಮಾಡಿಸಿ ಅಂತ ಮತ್ತೆ ಅರಗಿನ ಮನೆಯಲ್ಲಿ ಬೆಂಕಿ ಕೊಟ್ಟು ಸಾಯಿಸಬೇಕು ಅಂತ ಪ್ಲ್ಯಾನ್ ಅದು ಫೈನಲ್ ಆದರೆ ವಿಷಪ್ರಯೋಗ ಮಾಡಿ ಸಾಯಿಸಬೇಕು ಪ್ಲ್ಯಾನ್ ಮಾಡಿದ್ದಾರೆ ಅದು ಅಂತ್ಯ ಕೊಟ್ಟ ಪುರೋಚನ ಸಹ ದುರ್ಯೋಧನ ಮಂತ್ರಿ ಪುರೋಚನ ಅಂತ ರಾಮನ ಸಹೋದರಿಯೊಬ್ಬರು ಬಂದು ಐದು ಮಂದಿ ಮಕ್ಕಳನ್ನು ಕಳ್ಕೊಂಡು ಬಂದುಬಿಟ್ಟಿದ್ದಾಳೆ ಅವಳು ಏನಾದರೆ ನಾನು ಅದಿತಿ ಆಗಬೇಕು ನನ್ನ ಮಕ್ಕಳೆಲ್ಲ ದೇವತೆಗಳಾಗ್ತದೆ ಅದಕ್ಕೆ ನೀನು ಒಟ್ಟಿಗೆ ಸತ್ತರೆ ಮಕ್ಕಳ ಜೊತೆಗೆ ನಿನಗೆ ಅದು ಸಿಗೋದಿಲ್ಲ ಒಟ್ಟಿಗೆ ಸಾಯಿಲಿಲ್ಲ ಅಂದರೆ ನಿನಗೆ ಅಂತ ಅವರ ಸಫಲ ಆಗತ್ತೆ ಅಂತ ಹೇಳಿದ್ರು ಅದಕ್ಕೆ ನಿಮಿಷ ದೇವರು ಒಟ್ಟಿಗೆ ಸಾಯಿಸಬೇಕು ಅಂತ ಯಾಕೆಂದ್ರೆ ನೀವು ಇವಾಗ ಅದಿತಿ ಆಗುವ ಯೋಗ್ಯತೆ ಇಲ್ಲ ನಿಮ್ಮ ಮಕ್ಕಳಿಗೆ ದೇವತೆ ಆಗುವ ಯೋಗ್ಯತೆ ಇಲ್ಲ ಒಟ್ಟಿಗೆ ಸತ್ತರೆ ಬರ ಹೋಯ್ತು ಬರ ಫೈನಲ್ ಆಗುತ್ತೆ ಹಾಗೆ ಮಾಡಬೇಕು ಕಾಯ್ತಾ ಈ ಪುಣ್ಯಾತ್ಮ ಪುರೋಚನ ಯಾವಾಗ ಬೆಂಕಿ ಕೊಡಬೇಕು ಅಂತ ಅವ್ರು ಕಾಯ್ತಾ ಇದ್ದ ಭೀಮಸೇನ ದೇವರು ಯಾವಾಗ ಬೆಂಕಿ ಕೊಡಬೇಕು ಅವ್ರು ಕಾಯ್ತಾ ಇದ್ದರು ಆ ತಿಂಗಳು ತನಕ ಕಾಯ್ತಿದ್ದಾರೆ ಅಂತ ಆಯ್ತ ಅಷ್ಟೊತ್ತರ ಇವರು ಕೆಟ್ಟ ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಪುರೋಚನ ತಂಗಿ ಸಹೋದರಿ ಅವ್ರ ಮಕ್ಕಳನ್ನು ಬೆಂಕಿ ಬಂದರೆ ತಪ್ಪಾಗುತ್ತೆ ಇಂಥ ಕೆಲಸ ಭೀಮಸೇನ ದೇವರು ಮಾಡ್ಕೊಂಡ ಪಾಪ ಯಾರ್ಯಾರ ಮೇಲೆ ಪುರೋಚನ ಬೇಕಾಗ್ಬೋದು ಅವ್ರ ತಂಗಿ ಏನು ಮಾಡ್ತಾರೆ ಸಹೋದರಿ ಅವಳು ವಿಷ ಪ್ರಯೋಗ ಮಾಡಿ ಸಾಯಿಸ್ಲಿಕ್ಕೋಸ್ಕರ ಬಂದಿದ್ದಾರೆ ಅವಳು ಕೂಡ ಸುಮ್ಮನೆ ಸುಮ್ಮನೆ ಅಲ್ಲ ವಿಷ ಪ್ರಾಶನ ಮಾಡಿಸಿ ಸಾಯಿಸ್ಬೇಕಂದ್ರೆ ಅಡುಗೆ ವಿಷ ವಿಷ ಮಾಡಿಬಿಟ್ರು ಆವಾಗ ಭೀಮಸೇನ ದೇವರು ಮೊದಲು ಊಟ ಮಾಡಿದ್ದಾರೆ ಆ ದಿವಸ ಯಾಕೆಂದ್ರೆ ದೇವರು ಕೃಷ್ಣ ದೇವರು ಒಳಗಡೆ ಕುತ್ಕೊಂಡ್ಬಿಟ್ಟು ನೀನು ಮೊದಲು ಊಟ ಮಾಡೋ ಅಂತ ಊಟ ಮಾಡಿದ್ರು ಭೀಮಸೇನ ದೇವರಿಗೆ ಡೈರೆಕ್ಟಾಗಿ ವಿಷವನ್ನು ತಿಂದ್ರೇ ಜೀವನ ಮಾಡಿಕೊಂಡಿದ್ದಾರೆ ಅವರಿಗೆ ವಿಷ ಕೊಡೋದಂದ್ರೆ ಹಾಲ
ರುದ್ರಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ವತ್ಸಃ. ರುದ್ರದೇವರ ಜೊತೆಗೆ ಸ್ವಲ್ಪ ತಿಕ್ಕಿಕೊಂಡಿದ್ದಾರೆ, ಅದರ ಒಂದು ಎಫೆಕ್ಟ್ ಆಯ್ತು. ಖಂಡಿತ ಎಲ್ಲ ಕಪ್ಪ ಆಯ್ತು, ಎಫೆಕ್ಟ್ ಆಯ್ತು. ಆದರೆ ನಮ್ಮ ಬಹುಮಾನ ಈ ವಿಷವನ್ನು ಹಾಳನ್ನು ಬಂಗಾರ ಪಾತ್ರೆಯಲ್ಲಿ ದುರ್ಗಾಚಾರ್ಯರ್ತಾರೆ. ತತ್ಕರಣದಲ್ಲಿ ಎಲ್ಲಿ ಪಾತ್ರೆ ಹೇಳುವಂತುಂಟು, ಬಂಗಾರ ಪಾತ್ರೆಯಲ್ಲ ಹಾಳನ್ನು ಹಾಕಿ ಯಾರು ಕುಡಿದುಂಟ ಕೇಳಿದ್ರೆ ನೀವು ವಿಷ ತಗೊಂಡು ಸಾಯಿ ಹೊರಟವರಲ್ಲಿ ಸತ್ತು ಸಾಕಷ್ಟು ಇರ್ತಾರೆ ಅವರಿಗೆ. ಅವರು ಹಾಳ ಊಟ ಮಾಡಬೇಡಿ ಅಂತ. ಆವಾಗ ಆ ವಿಷ ಬಾಧೆಯಿಂದ ಪಾರಾದ ಕುಂತಿ ಅದನ್ನೇ ಕುಂತಿ ಹೇಳ್ತಾರೆ ಶ್ರೀಕೃಷ್ಣ, ನಮ್ಮ ಅಡಿಗೆಯಲ್ಲಿ ಬಿದ್ದಿರ್ತಕ್ಕಂಥ ವಿಷವನ್ನೆಲ್ಲ ನೀನು ಏನು ಮಾಡಿದೆ ಪರಿಹಾರ ಮಾಡಿದಪ್ಪ, ಭೀಮಸೇನಿಗೆ ಮೊದಲು ಊಟ ಮಾಡಲಿಕ್ಕೆ ಹೇಳಿ ಅವನ ಮೂಲಕ ನಮಗೆ ವಿಷ ಇದೆ ಅಂತ ಸೂಚನೆ ಕೊಟ್ಟು ವಿಷ ಭೋಜನ ನಮ್ಮನ್ನು ಪಾರು ಮಾಡಿದೆಯಪ್ಪ, ನಮ್ಮ ವಿಷಬಾಧೆಯನ್ನು ಪರಿಹಾರ ಮಾಡೋದಕ್ಕೆ ಶ್ರೀ ವಿಷಮ ಕರ್ಷಣಿ ನಮ್ಮ ಮಾಡ್ಕೊಳ್ಳೋ ಹೋಗಿ ಸೇರ್ಬೇಕಾದ ವಿಷಯದಿಂದ ನಮ್ಮನ್ನು ಪಾರು ಮಾಡಿದ್ವಿ. ಆದ್ದರಿಂದ ಯಾರ್ಯಾರಿಗೋ ವಿಷಬಾಧೆ ಇದ್ರಿ, ಆ ವಿಷವನ್ನು ಪರಿಹಾರ ಮಾಡಿದ್ದಾನೆ ಕೃಷ್ಣ, ಅವನು ಬೇಕಾದರೆ ಶ್ರೀಕೃಷ್ಣ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ನಮ್ಮೊಳಗೆ ಬಿದ್ದ ವಿಷವನ್ನು ಪರಿಹಾರ ಮಾಡಿದೆ, ನಮ್ಮ ಮಾಡ್ಕೊಳ್ಳೋ ಹೋಗಿರ್ತಕ್ಕಂಥ ವಿಷವನ್ನು ಪರಿಹಾರ ಮಾಡಿದೆ. ಏ ಯಾರಿಗೆ ವಿಷಬಾಧೆ ಇದೆಯೋ ಅದನ್ನು ಯಾರು ಕೃಷ್ಣ ಪರಿಹಾರ ಮಾಡಿದ್ದಾನೋ ಜಪ ಮಾಡಲಿ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ. ನಮಗೇನು ವಿಷ ಪ್ರಾಬ್ಲಮ್ ಇಲ್ಲ, ಹಾಗೆ ನಾವ್ಯಾಗೆ ನಮಗೇನು ವಿಷ ಪರಿಹಾರ ಕೃಷ್ಣ ಮಾಡಿದ್ರೆ ನಾವು ಕೃಷ್ಣ ಅಂತ ಹೇಳಬೇಕು. ನಮ್ಗೆ ಯಾವ ವಿಷ ಬಾಧೆ ಇಲ್ಲ, ನಾವ್ಯಾಕೆ ಶ್ರೀಕೃಷ್ಣ ಅಂತ ಹೇಳಬೇಕು. ಯಾರು ವಿಷ ಬಾಧೆಯನ್ನು ಪರಿಹಾರ ಮಾಡಿದ್ದಾರೋ ಕೃಷ್ಣನಂದು ಕೃಷ್ಣನ ಕೃಷ್ಣ ಯಾರು ಪರಿಹಾರ ಮಾಡಿದ್ದಾರೆ ಅವ್ರು ಬೇಕಾದ್ರೆ ಕೃತಜ್ಞತೆಯಿಂದ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಯಾರು ಮಾಡಿಲ್ಲ ಕೃಷ್ಣ, ನಾವ್ಯಾಕೆ ಶ್ರೀಕೃಷ್ಣ ಅಂತ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳಬೇಕು ನಿಮಗೆ? ನಾವು ವಿಷ ಇದೆ, ಅವರಿಗೆ ವಿಷ ಪರಿಹಾರ ಮಾಡಿದ, ಇಂಥವ್ರಿಗೆ ವಿಷ ಪರಿಹಾರ ಮಾಡಿದ, ಆದರೆ ಮಾಡ್ರೆ ಅವ್ರು ಹೇಳ್ಕೊಂಡ ನಾವ್ಯಾಕೆ ನಾವ್ಯಾಕೆ ಹೇಳಬೇಕು ಏನು ನಿಮಗೆ ವಿಷ ಯಾವಿದೆ ಹೇಳಿ? ನಮಗೆ ಎಲ್ಲ ಸಂಪರ್ಕ ಹಚ್ಚಿದರೆ ನಮಗೂ ವಿಷ ಹೇಳ್ತಾ ಇದ್ರೆ ಅದು ನಮ್ಗೆ ಗೊತ್ತೇ ಆಗಲ್ಲ, ಖರ್ಚಿನ್ನೇ ಗೊತ್ತಾಗಲ್ಲ ಕೆಲವರಿಗೆ. ಎಫೆಕ್ಟ್ ಆಗ್ತದೆ ಗೊತ್ತಾ, ಯಾವ ಖರ್ಚು ಕೊಟ್ಟು ಡಾಕ್ಟರ್ ತಗೊಂಡು ಯಾವ ಖರ್ಚಿದೆ ಹೇಳಿದ್ರು? ನಮ್ಮ ಹಣ ಬರ ಹಾಗಾಗಿದೆ, ನಮಗೆ ಎರಡು ಸರ್ಪ ಖರ್ಚಿದೆ. ಸಂಸಾರ ಸರ್ಪಾಸನ ಇನ್ನೊಂದು ಅಜ್ಞಾನ ಸರ್ಪಣ. ಸಂಸಾರ ಸರ್ಪ ದಕ್ಷಿಣಂ ವಿಷ್ಣು ರಾತಂ ಅಮೋಚದ. ಸಂಸಾರ ಎಂಬ ಸರ್ಪ ನಮ್ಮನ್ನು ಕಚ್ಚಿದೆ, ಅಜ್ಞಾನ ಸರ್ಪ ನಮ್ಮನ್ನು ಕಚ್ಚಿದೆ, ಎರಡರ ಡಬಲ್ ಸರ್ಪ ನಮ್ಮನ್ನು ಕಚ್ಚಿದಾ ಇದೆ. ವಿಷ ಏರ್ತಾ ಇದೆ, ತುಂಬ ಶ್ರೀಮಂತರಾಗಿದ್ದೇವೆ. ಶ್ರೀ ಅಂದ್ರೆ ಸಂಸ್ಕೃತದಲ್ಲಿ ವಿಷ ಅಂತ ಅರ್ಥ. ಶ್ರೀಮಂತಿಗೆ ನಮ್ಮನ್ನು ತುಂಬಿ ತುಳುಗುತ್ತಾ ಇದೆ. ಯಾವುದು? ಅಜ್ಞಾನ ಸರ್ಪ, ಸಂಸಾರ ಸರ್ಪ ಕಚ್ಚಿದೆ, ವಿಷ ಏರ್ತಾ ಇದೆ, ಸರ್ಪ ಕಚ್ಚಿದ್ದು ಗೊತ್ತಿಲ್ಲ, ಆರಾಮಾಗಿದ್ದೇವೆ. ಸರ್ಪ ಕಚ್ಚಿದೆ ಅಂತ ಮತ್ತೆ ಭಾಗವತ ಶ್ರೀಮಂತಿಗೆ ತುಂಬಿ ತುಳುಗುತ್ತಾ ಇದೆ. ಬ್ಯಾಡಿದ್ದು ಈ ಶ್ರೀ ಈ ಅಜ್ಞಾನ ಸರ್ಪದ ವಿಷ, ಸಂಸಾರ ಸರ್ಪದ ವಿಷ, ಇದನ್ನು ಅನಿಚ್ಛಿದ್ರಾಜನಂತವನ ಸಂಸಾರ ಸರ್ಪದ ವಿಷಬಾಧೆಯನ್ನು, ಅಜ್ಞಾನ ಸರ್ಪದ ವಿಷಬಾಧೆಯನ್ನು ಪರಿಹಾರ ಮಾಡಿದ ಭಾಗವತಾಮೃತ ಮಧುಕಾಚಾರ್ಯ ಕೃಷ್ಣನ ಅನುಗ್ರಹದಿಂದ ಸಂಸಾರ ಸರ್ಪದ ವಿಷಬಾಧೆ ಪರಿಹಾರ ಆಯಿತು. ಪರಿಚ್ಛಿದ್ರಾಜನ ಅಜ್ಞಾನ ಸರ್ಪದ ವಿಷಬಾಧೆಯು ಪರಿಹಾರ ಆಯಿತು. ಹಾಗೆ ಪರಿಚ್ಛಿದ್ರಾಜನಿಂದ ನಮಗೂ ಕೂಡ ಸಂಸಾರ ಸರ್ಪ ಕಚ್ಚಿದೆ, ಅಜ್ಞಾನ ಸರ್ಪ ಕಚ್ಚಿದಾಗಿದೆ. ಎರಡು ಸರ್ಪಗಳ ಪೀಡೆ, ಇದರ ಮಧ್ಯದಲ್ಲಿ ಇನ್ನೊಂದು ಸರ್ಪದ ಪೀಡೆಯೂ ಇದೆ. ಸರ್ಪ ಅಂದ್ರೇನಂತ ಹೇಳಿ, ಸರ್ಪ ಅಂದ್ರೇನು ಅದಕ್ಕೆ ನಾಲ್ಕು ಎಷ್ಟಿದೆ? ಎರಡಾಗಿ ಇದ್ದವರು ಕಾಣಿಸ್ತಿದೆ. ಸಂಸಾರ ಸರ್ಪ, ಅಜ್ಞಾನ ಸರ್ಪ, ನಮ್ಮ ಎರಡಾಗಿ ಇದ್ದವರು ಹೇಳಲೇಬೇಕಂತ ಮೋಸ ಮಾಡುವವರು ಆ ಸರ್ಪವು ಮಧ್ಯದ ಮಧ್ಯದಲ್ಲಿ ಕಚ್ಚಿದಾಗಿರುತ್ತೆ. ಈಗ ಮೂರು ಸರ್ಪದ
ಬಾಧೆ ನಮಗೆ. ಇದರಿಂದ ಪರಿಹಾರ ಆಗಬೇಕಾದ್ರೆ ಈ ವಿಷವನ್ನು, ಇಂಥ ಸರ್ಪಗಳ ವಿಷಭಾವನೆಯನ್ನು ಪರಿಹಾರ ಮಾಡುವವನು ಶ್ರೀಕೃಷ್ಣ. ಆದ್ದರಿಂದ ಇವನು ಶ್ರೀಕೃಷ್ಣ ಅಂತ ಹೇಳಲೇಬೇಕು, ನಾವು ಹೇಳಬೇಕು. ಸರಿ ರೇ, ನಿಮ್ಮ ಅಭಿಪ್ರಾಯ ಏನು? ಶ್ರೀಕೃಷ್ಣ ಪರಮಾತ್ಮ ಕಾಂತಿಯಿಂದ ಕಪ್ಪಾದ. ಸಂಸ್ಕೃತದಲ್ಲಿ ಶ್ರೀ ಅಂದರೆ ಕಾಂತಿ, ಕಾಂತಿಯಿಂದ ಆಕೃಷ್ಟನಾದವನು, ಎಲ್ಲರನ್ನೂ ಸೆಳೆಯುವನು, ಅಟ್ರಾಕ್ಷನ್ ಮಾಡುವ ಕಾಂತಿ. ಏನು ಹೇಳ್ತೀರಲ್ಲ, ಅವನು ಕಾಂತಿ ಅಂತದ್ರೆ ಕಪ್ಪು ಕಾಂತಿ. ಯಾರಿಗಾದರೂ ಕಪ್ಪು ಇಷ್ಟ ಆಗತ್ತಾ? ಸರಿ ಹೇಳಿ, ಕಪ್ಪು ಇಷ್ಟ ಅಂದ್ರೆ ಕಪ್ಪು ಕಾಂತಿ ಯಾರು ಇಷ್ಟಪಡಲ್ಲ. ಬಿಳಿ ಇಷ್ಟಪಡ್ತಾರೆ, ಕೆಂಪು ಇಷ್ಟಪಡ್ತಾರೆ, ಕಪ್ಪು ಯಾರು ಇಷ್ಟಪಡಲ್ಲ. ಹೀಗೆ ಕಪ್ಪಾಗಿದ್ದಾರೆ ಕಾಂತಿ ಅಂದ್ರೆ ಎಲ್ಲರೂ ಸೆಳೆದಂದ್ರೆ ಬೆದ್ದರಿಗೆ ಗೊತ್ತಾಗಲ್ಲ ಕಪ್ಪು ಉಪಯೋಗ ಇಲ್ಲ ಅಂತ ಬೆದ್ದರೆ ಹೇಳ್ತಾರೆ ಲೌಕಿಕರು ಪಾಪರು. ಆದರೆ ದೊಡ್ಡ ಜ್ಞಾನಿಗಳಿಗೆ ಕಪ್ಪೇ ಇಲ್ಲ. ಕಪ್ಪಿ ಎಂಬುದು ಬಹಳ ಆಕರ್ಷಕವಾದದ್ದು, ಕಪ್ಪು ಬಣ್ಣದಿಂದ ಆಕರ್ಷಣೆ ಮಾಡಿದರು. ಏನು ಕಪ್ಪು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಇನ್ನೂ ಗೊತ್ತಿಲ್ಲ. ಕೃಷ್ಣನ ಕಪ್ಪು ಬಣ್ಣ ಬಹಳ ದಿವ್ಯವಾದದ್ದು. ಕಪ್ಪಾದ ಕಾಂತಿಗಳವರಂತ ದೊಡ್ಡ ದೊಡ್ಡ ದಾಸರು ಬಣ್ಣ ಮಾಡ್ತಾರೆ. ನೀಲವರ್ಣ, ನೀಲಶ್ಯಾಮ, ಘನಶ್ಯಾಮ ವರ್ಣನೆ ಮಾಡ್ತಾರೆ ದಾಸರು. ಅದನಂತರ ಉಪನಿಷತ್ತು ಕೂಡ ಕೃಷ್ಣ, ವೇದವು ಕೂಡ ಭಾಗವತ ಕೃಷ್ಣ ವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಅಪಾರಷದಂ. ಕಪ್ಪು ಬಣ್ಣವನ್ನು ತುಂಬ ಆಡಿಕೊಳ್ಳುತ್ತಾರೆ. ಜ್ಞಾನಿಗಳಿಗೆ ಕಪ್ಪು ಅರ್ಥ ಆಗತ್ತೆ, ದಡ್ಡಿಗೆ ಅರ್ಥ ಆಗುತ್ತ. ಅದಕ್ಕೆ ದಡ್ಡು ಕಪ್ಪನ್ನು ಬಯಸುವುದಿಲ್ಲ. ಆದರೆ ಜ್ಞಾನಿಗಳು ಅದರ ಕಪ್ಪನ್ನೇ ವರ್ಣನೆ ಮಾಡ್ತಾರೆ, ಅದನ್ನು ಹಾಗೆ ಉಳಿದಾರೆ. ಯಾಕೆ? ಒಂದು ಭಗವದ್ರೂಪದ ಆ ಕಪ್ಪು ಬಣ್ಣ ಅದು ದಿವ್ಯವಾದದ್ದು, ಅದು ಜಡಭೂತವಾದದ್ದಲ್ಲ, ಅಪ್ರಾಕೃತವಾದದ್ದು. ಆ ಬಣ್ಣವನ್ನು ಯಾರು ನೆನೆತಾರೋ ಅವರ ದೋಷ ಎಲ್ಲ ಕರೆಯಲ್ಲ. ಕಪ್ಪು ಬಣ್ಣ ಕೊಟ್ಟು ಬಂದ ಅಂದರೆ ಕೃಷ್ಣ. ಆ ಕೃಷ್ಣನ ಕಪ್ಪು ಬಣ್ಣದ ಅರ್ಥ ಏನು? ಭಕ್ತರ ಎಲ್ಲ ದೋಷದಿಂದ ಕಪ್ಪಾದ ಎಲ್ಲ ಭಕ್ತರನ್ನು ಕೂಡ ಭಕ್ತಿಯಿಂದ ಸ್ನಾನ ಮಾಡಿದ್ರೆ ಅವರ ಕಪ್ಪನ್ನ, ಕಪ್ಪಂದ್ರೆ ದೋಷದಿಂದ ಕಪ್ಪಾದವನ್ನೆಲ್ಲ ಬಿಳಿ ಮಾಡಿದ್ದಾರೆ. ಜನಗಳಿಗೆ ಅರ್ಥವೇ ಆಗುವುದಿಲ್ಲ. ಅರ್ಥ ಆಗತ್ತಾ? ಆಗಿಲ್ಲ ತಾನೆ, ಆಗಿಲ್ಲ. ಕೃಷ್ಣ ಆದರೆ ದೋಷದಾಂತಿಕ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುತ್ತೇನೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಯಾರು ಹೇಳಿದ್ರು? ಕನಕದಾಸ. ಕೇಶವಾಗಿ ರಾಮಪೂಜನೆ ಆಗತಕ್ಕಂಥದ್ದು ಎಸ್ಪೆಷಲ್ ಕೇಶವನಿಗೆ ಗುಂಗುರು ಪುದಲಿನಿಂದ ಅಲಂಕೃತನಾದ ಕೇಶಿ ಎಂಬ ದೈತ್ಯನನ್ನ ಪುದಲ ರೂಪದಲ್ಲಿ ಬಂದವನನ್ನ ನಿಗ್ರಹ ಶ್ರೀಕೃಷ್ಣನಿಗೆ ಅರ್ಥ ಆಗ್ತಕ್ಕಂಥದ್ದು ಕೇಶವ ಅಂತ. ಕೇಶವ ಈಶ ನಿನ್ನ ಚರಣವನ್ನು ಮಾಡ್ತೇನೆ, ದೋಷ ರಾಶಿ ನಾಶ ಮಾಡಲು ಶ್ರೀಶ ಕೇಶವ. ನನ್ನ ಸಾವಿರಾರು ದೋಷಗಳನ್ನು ಕುಟ್ಟುಬಿಟ್ಟೆ, ಅದನ್ನೆಲ್ಲ ನಾಶ ಮಾಡಿ. ಯಾಕೆ? ನೀನು ಕಪ್ಪು ಕುದುರಿನ ಗುಂಡು ಕುದುರು ಕಪ್ಪು ಬಣ್ಣದ ಕೃಷ್ಣ ಅಲ್ವಾ? ನಿನ್ನ ನೆಲ ಎಲ್ಲ ಭಕ್ತರು ಗುರಿ ಆಗಿರುತ್ತಾರೆ, ಅದಕ್ಕೆ ನನ್ನ ದೋಷ ರಾಶಿ ನಾಶ ಮಾಡಿ. ಹಾಗಾಗಿ ಕೃಷ್ಣ ಎಂದರೆ ಕಪ್ಪು ಬಣ್ಣ ಕೊಟ್ಟ ಭಗವಂತ ಅವನ ನೆಲ ಎಲ್ಲ ಕಲಿಯುವುದಲ್ಲಿತ್ತು ಸಿಕ್ಕಾಪಟ್ಟೆ ದೋಷಗಳು. ದೋಷದಿಂದ ಕಪ್ಪಾದ ನಮ್ಮನ್ನ, ಯಾಕೆ ಇದ್ದ ಯುಗವೇ ಕಪ್ಪಯುಗ. ಇದನ್ನು ಈ ಯುಗವನ್ನು ಏನಂತ ಕರೀತಾರೆ? ಕೃಷ್ಣ ಯುಗ ಅಂತ ಕರೀತಾರೆ. ಈ ಯುಗನ ಕಪ್ಪು ಕೃಷ್ಣ ಅಂದ್ರೆ ಬ್ಲ್ಯಾಕ್ ಯುಗ, ಮೈಂಡ್ ಏನಾಗಿದೆ ಬ್ಲ್ಯಾಕ್, ದೇಹ ವಾತಾವರಣ ಎಲ್ಲ ಕಪ್ಪು 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 ಕಪ್ಪು, ಅದೇ ಉಬ್ಬಿ 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 ಎಲ್ಲ ಕಪ್ಪಾಗಿದೆ. ಕುತಂತ್ರದಿಂದ ಕುಮಂತ್ರದಿಂದ ಎಲ್ಲ ಪ್ರಾಪ್ತಿ, ಮೈಂಡ್ ಕಪ್ಪು, ಎಲ್ಲ ಕಪ್ಪು, ದೋಷದಿಂದ ಕಪ್ಪಾಗಿದೆ. ಕಪ್ಪಾದಂತಹ ಈ ಮಂದಿಯನ್ನೆಲ್ಲ ಕ್ಲೀನ್ ಮಾಡುವಂತಹ ಕ್ಲೀನರ್ ಕೃಷ್ಣ ಅಂದ್ರೆ ಯಾರು? ಶ್ರೀಕೃಷ್ಣ. ಅದಕ್ಕೆ ಶ್ರೀಮನ್ ಮಧ್ವಾಚಾರ ಹುಡುಗಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಯಾಕೆ ಮಾಡಿದ್ರು? ಯಾಕೆ ಮಾಡಿದ್ರು ಹೇಳ್ರೆ? ಕೃಷ್ಣನ ಪ್ರತಿಷ್ಠೆ ಯಾಕೆ ಮಾಡಿದ್ರು? ಸಿದ್ಧಿ ವಿಘ್ನ ಮುಖದೋಷ ಭಕ್ತಿ ಜ್ಞಾನ ಸಿದ್ಧಿಗೆ ಪ್ರತಿಬಂಧಕವಾದ ದೋಷ.
ರಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಮತ್ತು ಪಾಪಗಳು ಇದೆಲ್ಲ ವಾಚುಂಟು ಮಾಡುವ ಕೃಷ್ಣ ಅಂತ ನೀವು ಅವನನ್ನು ಸೇವೆ ಮಾಡಿದ್ರೆ ನಿಮ್ಮ ಸಿದ್ಧಿಗೆ ಪ್ರತಿಬಂಧಾದ ಎಲ್ಲ ದೋಷಗಳನ್ನು ಪಾಶ ಕ್ಲೀನ್ ಮಾಡಿದ್ದಾರೆ. ಅದಕ್ಕೆ ಯಾವ ಬಣ್ಣ ಕಪ್ಪದು ಕೆಂಡದ ಬಣ್ಣ ಅಲ್ಲ, ಕೆಂಡದ ಕರಿ ಬಣ್ಣ ಅಲ್ಲ, ಮತ್ತೆ ಯಾವ ಬಣ್ಣ ಮಳೆ ನೀರನ್ನು ನೀರನ್ನು ತುಂಬಿಕೊಂಡ ನೀರನ್ನು ತುಂಬಿಕೊಂಡ ಮೋಡದ ಬಣ್ಣವನ್ನು ಕೊಟ್ಟ ಕೃಷ್ಣ ನಾನು ಬಿಳಿಯಾದ ಮೋಡದಂತೆ ಅಲ್ಲ, ನಾನು ನೀರನ್ನು ತುಂಬಿಕೊಂಡ ಮೋಡದ ಬಣ್ಣವನಾಗಿದ್ದೇನೆ. ಆ ಮೋಡ ಯಾರಿಗೆ ಕಪ್ಪಾದ ಮೋಡ ಮಳೆಯನ್ನು ಸುರಿಸಿಯೇ ಇರುತ್ತೋ ಅದೇ ರೀತಿಯಾಗಿ ನಾನು ಕೂಡ ಭಕ್ತರಿಗೆ ಅವಿಷ್ಟದ ಮಳೆಯನ್ನು ಸುರಿಸುವ ಕಪ್ಪು ಮಾಡದಂತೆ ಇದ್ದೇನೆ. ಅದಕ್ಕೆ ಕಪ್ಪಾದ ಬಣ್ಣ ತೊಟ್ಟು ನನ್ನ ಮೇಲೆ ಭರವಸೆಯನ್ನು ಬಿಳಿಸ್ಕೊಂಡ ಬಣ್ಣ ಬಿಳಿ ಬಣ್ಣದ ಬರಲಿಲ್ಲ, ಕಪ್ಪು ಬಣ್ಣದ ಬಣ್ಣ ಅಥವಾ ಮೋಡದ ಬಣ್ಣದ ಬಂದ ಭಕ್ತರಿಗೆ ಅವಿಷ್ಟದ ಮಳೆಯನ್ನು ನಾನು ಸುರಿಸಿಯೇ ತಿಂತೇನೆ ಅಂತ ಅದನ್ನ ಭರವಸೆ ನನ್ನ ಮೇಲೆ ಇಡಬಹುದು. ಅದಕ್ಕೆ ದಾಸರೇ ಹೇಳಿದ್ರು, ಶ್ರೀಪಾದ ಅವರು ಯಾರಿಗೂ ಕೈ ಕೊಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಕೈ ಕೊಡೋದು ಅಂದ್ರೆ ಕನ್ನಡ ಕೈ ಕೊಡೋದು, ಕೈ ಹಿಡಿದಿದ್ದಾರೆ. ಅದಕ್ಕೆ ದಾಸ ಹೇಳಿದರು, ಇವನು ನಂಬಬಹುದು, ಇವನು ಯಾರಿಗೂ ಕೈ ಕೊಡಲ್ಲ, ಕೈ ಹಿಡಿದು ಅನುಗ್ರಹ ಮಾಡ್ತಾನೆ. ಯಾವ ದೇವತೆಗಳನ್ನು ನಂಬಿದರೂ ಕೂಡ ಅವನು ನಂಬುವಾಗಿಲ್ಲ, ಆದರೆ ಕೃಷ್ಣನ್ ನಂಬಿದ್ರೆ ಅವನ ಮಂದೈಗಳನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಮಳೆಯೇ ಈ ಮೋಡದಂತೆ ಬಣ್ಣವನ್ನು ತೊಟ್ಟು ಭಕ್ತರಿಗೆ ಅವಿಷ್ಟದ ಮಳೆಯನ್ನು ನಾನು ಸುರಿಸ್ತೇನೆ ಅಂತಲೂ ಕೂಡ ಕೃಷ್ಣ ತೋರಿಸಿದ್ದಾನೆ. ಶ್ರೀಕೃಷ್ಣ ಹೀಗೆ ಅನೇಕ ಮುಖದ ಅರ್ಥ. ಇನ್ನೊಂದು ಶ್ರೀ ಅಂದರೆ ಎಲ್ಲ ಇಂದ್ರಿಯಗಳು ಅಂತ, ಇಂದ್ರಿಯಗಳು ಕಣ್ಣು ಕಿವಿ ಮೂರು ತಾವಾಹ ಏತಾಹ ಏತಂತ್ರಿಯಶ್ರಿತಾಹ ವಾ ವಾ ಚಕ್ಷು ಮನ ಪ್ರಾಣ ಅಂತ ಹೇಳುವಾಗ ಉಪನಿಷತ್ತಿನಲ್ಲಿ ಎಲ್ಲ ಇಂದ್ರಿಯಗಳು ತಲೆಯನ್ನು ಆಚರಿಸಿಕೊಂಡಿರುತ್ತೆ. ಅಂದರೆ ಇಂದ್ರಿಯ ಇಂದ್ರಿಯಾತ್ಮನ ದೇವತೆ ತಲೆಯಲ್ಲಿ ಶ್ರಿತ ಆಶ್ರಯಿಸಿಕೊಂಡಿದ್ದಾಗ ಎಲ್ಲ ಇಂದ್ರಿಯಗಳನ್ನು ಅದು ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳೆಲ್ಲ ಶ್ರೀ ಅಂತ ವೈದಿಕ ಸಾಹಿತ್ಯ. ಶ್ರೀ ಅಂದರೆ ಇಂದ್ರಿಯಗಳು, ಅದು ಕಣ್ಣಾಗ್ಬೋದು, ಕಿವಿಯಾಗ್ಬೋದು, ಕೂಗಾಗ್ಬೋದು, ರಸನೇಂದ್ರಿಯ ಆಗ್ಬೋದು, ತ್ವಗೇಂದ್ರಿಯ ಆಗ್ಬೋದು, ಮತ್ತು ಕೈ ಆಗ್ಬೋದು, ಅದು ಕರ್ಮೇಂದ್ರಿಯ ಪಾದ ಆಗ್ಬೋದು, ಎಲ್ಲ ಇಂದ್ರಿಯಗಳನ್ನು ಶ್ರೀಕೃಷ್ಣ ಪರಮಾತ್ಮ ಸೇರಿದ್ದಾನೆ. ಹೇಗೆ ಕಿವಿಯನ್ನು ಹೇಗೆ ಸೆಳೆದು ಹೇಳಿ, ಕಿವಿಯನ್ನು ಹೇಗೆ ಸೆಳೆದಿದ್ದಾನೆ ಹೇಳ್ರಿ, ಹೇಳ್ರಿ ಕಿವಿಯನ್ನು ಹೇಗೆ ಸೆಳೆದ, ಬಳಲು ವೇದನಾದ ಮಾಧುರ್ಯದಿಂದ ವೇದನಾದ ವಿಷಾದನಾಗಿ ವೇದನಾದ ಮೂಲಕ ಕಿವಿಯನ್ನು ಸೆಳೆದ. ಎಲ್ಲ ಹಸುಗಳು ಹುಲ್ಲು ತಿಂತ ಇದ್ದವಂತೆ, ಹುಲ್ಲು ತಿನ್ನುವ ಹಸುಗಳು ಕೃಷ್ಣನ ವೇದನಾದ ಕಡೆಯಲ್ಲಿ ಒಂದು ಹುಲ್ಲುಗಳ ತೃಣದ ರಸ ನೀರಸ ಆಯ್ತು. ಕೃಷ್ಣನ ವೇದನಾದ ರಸವನ್ನು ಹೀರ್ತಾ ಕೊಟ್ಕೊಂಡು ಬಾಯಿ ಹುಲ್ಲು ಹೀಗೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟವಂತೆ, ಅದನ್ನು ರೋಮನಸ ಮಾಡಿಲ್ಲ, ಜಗಿರಿಲ್ಲ. ಕೃಷ್ಣನ ವೇದನಾದವನ್ನು ಕೇಳ್ತಾ ಕೊಟ್ಕೊಂಡವರು ಯಮುನಾ ನದಿ ಫಾಸ್ಟ್ ಆಗಿ ಅವರು ಫಾಸ್ಟ್ ಆಗಿ ಕೇಳೋದಿಲ್ಲ, ಎಲ್ಲ ಕೊಡ್ತಾರೆ. ಹಾಗಾಗಿ ನನ್ನ ವೇದನಾದದಿಂದ ಎಲ್ಲರ ಕಿವಿಯನ್ನು ಸೆಳೆದವನು ಯಾರು, ಶ್ರೀಕೃಷ್ಣ. ತನ್ನ ಸೌಂದರ್ಯ ದೇಹದ ಸೌಂದರ್ಯ ಎಲ್ಲರ ಕಣ್ಣನ್ನು ಸೆಳೆದವನು
ಶ್ರೀಕೃಷ್ಣ ತನ್ನ ನೈವೇದ್ಯ ಕೃಷ್ಣನಿಗೆ ಕೃಷ್ಣೋಚ್ಚಿಷ್ಟ ತಿನ್ನಬೇಕು ಅಂತ ಸ್ವರ್ಗದ ಆಚಾರರು ಬ್ರಾಹ್ಮಣರಾಗಿ ಹುಟ್ಟಿದವರು ಮತ್ತೆ ಕ್ಷತ್ರಿಯರಾಗಿ ಹುಟ್ಟಬೇಕಾಯಿತು. ಸ್ವರ್ಗದ ಆಚಾರರು ಕೃಷ್ಣನ ಉಚ್ಚಿಷ್ಟ ಅಂದ್ರೆ ಬಹಳ ಇಷ್ಟ. ಸ್ವರ್ಗದ ಆಚಾರ್ಯ ಯಾರು? ಸ್ವರ್ಗದ ಆಚಾರ್ಯ ಯಾರು? ಪುರೋಹಿತರು. ಸ್ವರ್ಗದ ಪುರೋಹಿತರು ಯಾರು? ಬೇಗ ಹೇಳ್ಬೇಕು. ಸ್ವರ್ಗದ ಪುರೋಹಿತರು ಬ್ರಾಹ್ಮಣ ಆಚಾರ. ಅವರು ದ್ರೋಣನಾಗಿ ಅವತಾರ ಮಾಡಿದರು, ಬ್ರಾಹ್ಮಣರಾಗಿದ್ದರು. ಆವಾಗ ಕೃಷ್ಣನ ಉಚ್ಚಿಷ್ಟ ತಿನ್ನಕ್ಕೆ ಬಿಡ್ತಾ ಇದ್ದ ನೀವು ಕ್ಷತ್ರಿಯ, ನಾನು ಕ್ಷತ್ರಿಯ, ನೀವು ಬ್ರಾಹ್ಮಣರೇ, ಮುಂದಡಿ ಬರ್ಬೇಕು. ಲೋಕದರ್ಮನ ಪಾಲನೆ ಮಾಡುವ ಸಂದರ್ಭ ಆಗಿದೆ. ಉಚ್ಚಿಷ್ಟ ತಿನ್ನಕ್ಕೆ ಬಿಡ್ತಾ ಇದ್ದಾರೆ. ದ್ರೋಣಾಚಾರ್ಯ ಬಹಳ ಕಷ್ಟ ಇರ್ತಾ ಇದೆ. ಶ್ರೀಕೃಷ್ಣನ ಉಚ್ಚಿಷ್ಟ ತಿಂದರೆ, ಶೇಷವಸ್ತ್ರ ಧಾರಣ ಮಾಡಿದ್ರೆ, ಕೃಷ್ಣ ನಿರ್ಮಾಲ ಧಾರಣ ಮಾಡಿದ್ರೆ ಉದ್ಧಾರ ಆಗ್ತೇನೆ. ಅಯ್ಯೋ ಬ್ರಾಹ್ಮಣನಾಗಿ ಕೆಟ್ಟೆ ಬಿಡ್ತಾ ಇಲ್ಲ ಕೃಷ್ಣ ಅಂತ ವಾನ್ಸ್ ಮೋ ಅಂತ. ಆ ಕೃಷ್ಣನ ಜಾತಿಯಲ್ಲೇ ಹುಟ್ಟಿ ಕೃಷ್ಣನ ಕುಲ ಕೃಷ್ಣನ ಜಾತಿ ಯಾರು ಎದುರುಗೊಳ್ಳಬೇಕು? ಅದು ಉಪಗಮನ ಮಗನಾಗಿ ಹುಟ್ಟಿಯ ಬೃಹಸ್ಪತಿ ಆಚಾರ್ಯ ಉಪಗಮನ ಮಗನಾಗಿ ವೃದ್ಧವನಾಗಿ ಈಗ ಫಸ್ಟ್ ಕ್ಲಾಸ್ ಆಗಿ ಜಾತಿ ಹುಟ್ಟಿ ಅಡ್ಡ ಬರಲಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಕೃಷ್ಣನ ವಿಶಿಷ್ಟ ತಿಂದು ಉದ್ಧಾರ ಆಗ. ಹಾಗಾಗಿ ಆ ಉದ್ಧವ ಸರ್ವಾಂಗ ಸುಂದರ ವ್ಯಕ್ತಿತ್ವ. ಅದಕ್ಕೆ ಶ್ರೀಯನ್ನು ಎಲ್ಲ ಇಂದ್ರಿಯಗಳನ್ನು ಆಕರ್ಷಣ ಮಾಡಿದವು, ತನ್ನತ್ತ ಸೆಳೆದವನು ಶ್ರೀಕೃಷ್ಣ. ಕೃಷ್ಣ ಸಖಾವ ಭಗವಂತ ಕೃಷ್ಣ ಸಖಾವ ಕುಂತೆ ಹೇಳ್ತಾರೆ, ನೀನು ಕೃಷ್ಣ ಸಖಾವ. ಕೃಷ್ಣ ಅಂದರೆ ಅರ್ಜುನ, ಅರ್ಜುನನಿಗೆ ಗೆಳೆಯನಾಗಿ, ತನ್ನ ಮಗನ ಗೆಳೆಯನಾಗಿ, ಅವನಿಗೆ ಎಲ್ಲ ಆಪತ್ತಿನಿಂದ ಪಾಲು ಮಾಡಿ ಅವನ ರಕ್ಷಣೆ ಮಾಡಿ ಅವನಿಗೆ ಶ್ರೇಯಸ್ಸನ್ನು ಅನುಗ್ರಹಿಸಿದವನು ನೀನು. ಅರ್ಜುನನಿಗೆ ಕೃಷ್ಣ ಅಂತ ಹೆಸರು. ಧನುರ್ವಿದ್ಯ ಶಿಕ್ಷಣದಲ್ಲಿ ಒಳ್ಳೆ ಪ್ರಾವೀಣ್ಯವನ್ನು ಪಡೆದರು. ಕರ್ಷಕೀತಿ ಕೃಷ್ಣ, ಯಾಕೆಂದ್ರೆ ಎಷ್ಟೆಷ್ಟು ಸವ್ಯಸಾಚಿಯಾಗಿ ಬಾಣ ಎಳೆದು 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 ಬಿಡ್ತಾ ಇದ್ದಾರೆ. ಎಳೆಯು ಏನ್ರಿ? ಎಳೆಗಡ್ಡೆ ಬೇಡ ಹೇಳಿ, ಏನನ್ನು ಎಳೆಯುವುದು ಅಲ್ರಿ? ಯಾವುದನ್ನು ಎಳೆಯಬೇಕು? ಮುಂದಿನಲ್ಲಿ ಹಗ್ಗ ಇರುತ್ತೆ, ಹಗ್ಗವನ್ನು ಹೀಗೆ ಎಳೆದು ಬಾಣ ಬಿಡಬೇಕಲ್ಲ. ಎಳೆದು ಎಳೆದು ಕರೆಸತಿ ಎಷ್ಟು ಚೆನ್ನಾಗಿ ದರ್ಶನ ಮಾಡಿದಂದ್ರೆ ಪಾಂಡವರ ದಾನ ಕಾಲದಲ್ಲಿ ಇಡೀ ಎಳೆದು 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 ಜಾಲವನ್ನು ಎಳೆದು ಸೆಳೆದು ಸೆಳೆದು ಬಲಗೈಯಿಂದ ಎಡಗೈ ಬಲಗೈಯಿಂದ ಎಡಗೈ ಬಿದ್ದು ಇಲ್ಲಿರೋ ಬಾ ಇದು ಹಗ್ಗ ಉಂಟಲ್ಲ ಅದು ಸೆಳೆದು 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 ಅದಕ್ಕೆ ಸಮಯ ಸಾಕಿ ಎಡಗೈಯಿಂದ ಬಿಡ್ತಾ ಇದೆ ಅಂತ. ಬಲಗೈಯಿಂದ ಮಾತ್ರ ಅಲ್ಲ, ಅದಕ್ಕೆ ಸಮಯ ಸಾಕಿ ಎಡಗೈ ಇಷ್ಟು ದುರ್ವಿದ್ಯೆಯಲ್ಲಿ ಶಿಕ್ಷಣ ಅದನ್ನ ತೋರಿಸಿದಂತೆ ಇಡೀ ಕಾಂಡವನ್ನು ಬಹಳ ಬಿಟ್ಟು ಬಿಟ್ಟು ಕವರ್ ಮಾಡಿಟ್ಟು ಜಲಪಂಜರದಿಂದ ಬಂಧನ ಮಾಡಿಬಿಟ್ಟು ಬ್ರಹ್ಮದೇವರು ರುದ್ರದೇವರು ಬಂದರು. ಏನಪ್ಪ ದುರ್ವಿದ್ಯೆ ಶಿಕ್ಷಣದ ಉತ್ಕರ್ಷ ಕೃಷ್ಣ ಧನುವಿದ್ಯೆಯಲ್ಲಿ ಬಹಳ ಉತ್ಕೃಷ್ಟ ಅಂತ ಹೇಳ್ತಾ ಯಾರಿಗೆ? ಅರ್ಜುನರಿಗೆ ಕೃಷ್ಣ. ಹಾಗಾಗಿ ಅರ್ಜುನಿಗೆ ಕೃಷ್ಣ ಅಂತ ಹೇಳಿದ್ರು. ಅವನು ಗೆಳೆಯನಾಗಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಕೃಷ್ಣ ಸಖಾ ಅಂತ ಕುಂತಿ ಭಕ್ತಿಯಿಂದ ಕೃಷ್ಣನನ್ನು ಹೇಳ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಇದು ಒಂದು ಅರ್ಥ. ಮತ್ತು ನಮಗೆ ಕೃಷ್ಣ ಸಖ ಅಂದರೆ ಸಂಸ್ಕೃತದಲ್ಲಿ ಕೃಷ್ಣ ಅಂದರೆ ಆಗಷ್ಟೇ ಹೇಳಿ ಆಯಿತು. ಕಪ್ಪು ಕಪ್ಪು ಯುಗ, ಕಪ್ಪು ಯುಗ ಯಾವುದು? ಯಾವ ಯುಗ? ಕಲಿಯುಗ. ಕೃಷ್ಣ ಅಂದರೆ ಕಲಿಯುಗ ಅಂತ ಅರ್ಥ. ಕಲಿಯುಗದ ಸಖ ಅಂದರೆ ನಮಗೆ ಹತ್ತಿರವಾಗಿದ್ದು ನಮಗೆ ಅನುಗ್ರಹ ಮಾಡುವ ರೂಪ, ಅವಿಜ್ಞಾತ ಸಖ. ಸಖ ಇರೋದಕ್ಕೆ ಏನರ್ಥ? ನಮ್ಮ ಹತ್ತಿರ ಇದ್ದು ನಮಗೆ ಅನುಗ್ರಹ ಮಾಡತಕ್ಕಂತಹ, ರಕ್ಷಣೆ ಮಾಡತಕ್ಕಂಥ ರೂಪ. ಹತ್ತಿರ ಇದ್ದು ಅನುಗ್ರಹ ಮಾಡತಕ್ಕಂಥ ರೂಪ, ಹತ್ತಿರ ಇದ್ದು ನಮಗೆ ಅನುಕೂಲ ಮಾಡತಕ್ಕಂಥ ರೂಪ, ಅದನ್ನು ಕೃಷ್ಣ ಅಂತ ಕರೀತಾರೆ. ಸಖ ಕಲಿಯುಗದ ಅತ್ಯಂತ ಹತ್ತಿರದಿಂದ ನಮಗೆ ಅನುಗ್ರಹ ಮಾಡ್ತಕ್ಕಂಥ ರೂಪ ಯಾವುದು? ಕಲಿಯುಗದ ಫ್ರೆಂಡು ದಾಸು ಕರ್ಣ
ಯಾವುದಕ್ಕೆ ಉಪಕಾರ ಮಾಡ್ತಾ ಇದೆ. ಕಲಿಯುಗದಲ್ಲಿ ನಮಗೆ ಅತ್ಯಂತ ನಿಕಟವರ್ತಿಯಾಗಿ ನಾವು ಉಪಾಸನೆ ಮಾಡಿದ್ರೆ ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ನಮ್ಮ ಅತ್ಯಂತ ಹತ್ತಿರದಲ್ಲಿದ್ದು ಅನುಗ್ರಹ ಮಾಡ್ತಕ್ಕಂಥ ರೂಪ ಅಂದರೆ ಕೃಷ್ಣ. ಅದಕ್ಕೆ ಕೃಷ್ಣ ಸಖ ಕಲಿಯುಗದ ಬಂದಿಗೆ ಕಲಿಯುಗದಲ್ಲಿ ನೀನು ಗೆಳೆಯ ಅತ್ಯಂತ ಹತ್ತಿರ ಭೂಲೋಕದಲ್ಲಿ ಇದ್ದು ಒಂದು ರೂಪದಿಂದ ಕೃಷ್ಣ ಮಂತ್ರವನ್ನ ಕೃಷ್ಣ ನಾಮವನ್ನ ಕೃಷ್ಣನ ಉಪಾಸನೆ ಮಾಡ್ತಕ್ಕಂಥ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ಒಂದು ರೂಪದಲ್ಲಿ ಕಂಠ ಕಟ್ಟಿ ನಿಂತುಬಿಟ್ಟಿದೆಯಾ? ಎಲ್ಲಿ ಎಲ್ಲಿದ್ದಾನೆ ಅವ್ರು? ಎಲ್ಲಿದ್ದಾರೆ? ಕಲಿಯುಗದ ಒಂದು ರೂಪದಿಂದ ಎಲ್ಲಿದ್ದಾರೆ? ಭೂಲೋಕದಲ್ಲೇ ಇದ್ದಾರೆ. ಅತ್ಯಂತ ಹತ್ತಿರವಾದ ರೂಪ ನಮಗೆ ಅನುಗ್ರಹ ಮಾಡ್ತಕ್ಕಂಥ ಕಲಿಯುಗದ ಫ್ರೆಂಡ್ ಯಾರು? ಎಲ್ಲಿದ್ದಾರೆ ಸ್ವಲ್ಪ ಹೇಳಿ, ಭೂಲೋಕದಲ್ಲಿ ಎಲ್ಲೆಲ್ಲಿದ್ದಾನೆ ಸ್ವಲ್ಪ ಹೇಳ್ರಿ. ಭೂಲೋಕದಲ್ಲಿ ಎಲ್ಲಿದ್ದಾರೆ ಅಂತ ಸ್ವಲ್ಪ ಎಲ್ಲ ಕೂಡ ಇದ್ದಾರೆ ಅಂತ ನಾನು ಗೊತ್ತುಂಟು. ಅದನ್ನು ನಿಮ್ಮಂತೆ ಹೇಳೋದು ಅಲ್ರಿ. ವಿಶೇಷ ಕೃಷ್ಣನ ಸನ್ನಿಧಾನ ಇರ್ತದೆ ಇರ್ತದೆ ಅಲ್ವಾ ಅಲ್ವಾ? ಅಲ್ಲಿ ಕಂಡು ಬರ್ತದೆ. ಮೊದಲ ಅಲ್ಲಿ ಕೃಷ್ಣ ಇದ್ದಾನೆ, ಗಾಡಕ್ಕೆ ಕೃಷ್ಣ ಇದ್ದಾನೆ, ಎಲ್ಲ ಕಡೆ ವಿಶೇಷ ಕೃಷ್ಣನ ಸನ್ನಿಧಾನ ಇರ್ತಕ್ಕಂಥ ಅಲ್ಲಿ ಕಂಡು ಬರ್ತದೆ. ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ರೂಪ ಅದಕ್ಕೆ ಕೃಷ್ಣ ಸಖ. ಸಂಸ್ಕೃತ ಇನ್ನೊಂದು ಅರ್ಥ ಕೃಷ್ಣ ಅಂದರೆ ಎಂಬುದ ಚತುರ್ಥ ವರ್ಣದ ಚತುರ್ಥ ವರ್ಣದ ಅಂದರೆ ಶೂದ್ರ. ಶೂದ್ರನಿಗೆ ಅತ್ಯಂತ ಗೆಳೆಯನಾಗಿ ಅತ್ಯಂತ ಹತ್ತಿರಾಗಿ ಅವರಿಗೆ ಹತ್ತಿರ ಆದವನು ಶೂದ್ರನಿಗೆ ದೇವರ ಹತ್ತಿರ ಆದ ಬ್ರಾಹ್ಮಣರಿಗೆ ದೂರ ಆದ. ಹೇಗೆ ಬ್ರಾಹ್ಮಣರು ಬ್ರಾಹ್ಮಣರಂತೆ ಇರಲಿಲ್ಲ ಶೂದ್ರಿಗೆ ಹತ್ತಿರ. ಶೂದ್ರದಲ್ಲಿ ಆದರೂ ಬ್ರಾಹ್ಮಣರು ಕೆಲಸ ಮಾಡಿದರೆ ಅವರಿಗೆ ಹತ್ತಿರ ಆಗ್ತಾರೆ, ಬ್ರಾಹ್ಮಣರು ದೂರ ಓಡಿ ಹೋಗ್ತಾರೆ. ಸುಮ್ಮನೆ ತಮಾಷೆ ಬರೋದು, ಅದು ಸತ್ಯ ಅಂತ. ಶೂದ್ರರಿಗೆ ಹತ್ತಿರ ಆದ, ಶೂದ್ರರ ಮನೆಗೆ ಹತ್ತಿರ ಆದ, ಅವನಿಗೆ ಅನುಗ್ರಹ ಮಾಡಿದ, ಅವನ ಆತಿಥ್ಯ ಸ್ವೀಕಾರ ಮಾಡಿದ, ಬ್ರಾಹ್ಮಣರ ಆತಿಥ್ಯ ಸ್ವೀಕಾರ ಮಾಡಿದ. ಯಾವ ಸಂದರ್ಭ? ಅಲ್ಲಿ ಏನಾಯ್ತು ಹೇಳ್ರಿ? ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಆಯ್ತಾಗ ಸೀರೆ ಸೆಳೆದ. ಇವರೆಲ್ಲ ಬೆಳಿಗ್ಗೆ ನೋಡ್ತಾ ಕೂತ್ಕೊಂಡು ಇದು ಅನ್ಯಾಯ ಅಲ್ವಾ, ಯಾಕೆ ಇದು ತಡೆಯಲಿಲ್ಲ, ಇದು ನ್ಯಾಯವೋ ಅನ್ಯಾಯ ಅಂತ ನಾ ಹೇಳೋದಿಲ್ಲ, ನಿಮ್ಮ ಗಂಡನನ್ನು ಕೇಳೋದು ಹೇಳಿಕೊಂಡು ಭೀಷ್ಮಾಚಾರ. ಈ ಆಚಾರ್ಯ ಏನು ಸ್ವಂತ ಬುದ್ಧಿ ಬಂದಿದೆ ಬಂತು ಕಲ್ಯಾದೇಶದಿಂದ? ಏನ್ರಿ ತುಂಬಿದ ಸಭೆಯಲ್ಲಿ ಅನ್ಯಾಯವೋ ನ್ಯಾಯವೋ? ಸಭೆಯಲ್ಲಿ ಕೇಶವಾಚಾರ್ಯ ಜಗ್ಗಿದ್ದಾನೆ, ವಸ್ತ್ರ ಅಪಹಾರ ಮಾಡ್ತಾನೆ, ಇದು ಸರಿಯಾ, ಇದು ನ್ಯಾಯವಾ? ಅಂದರೆ ನ್ಯಾಯವೋ ಅನ್ಯಾಯ ಅಂತ ಸುಪ್ರೀಂ ಕೋರ್ಟ್ ಹೋಗಿ ತೀರ್ಮಾನ ಆಗಬೇಕಾಗಿದೆ, ಕಟ್ಟೋದು ತೀರ್ಮಾನ ಆಗಬೇಕು. ಇದಾಗಿ ಬರೀ ಧರ್ಮರಾಜನ ಕೇಳು, ಏನ್ರಿ ಧರ್ಮರಾಜನ ಕೇಳಬೇಕ? ಪ್ರತ್ಯ ಧರ್ಮದ ಕೇಳ್ತಾ ಇದ್ದಾನೆ ಇವರು ಅನ್ಯಾಯ ಅಂತ ಪ್ರತಿಭಟನೆ ಮಾಡುವ ಇದೇ ಬರಲಿಲ್ಲ. ದ್ರೋಣಾಚಾರ್ಯ ಅಷ್ಟೇ, ಅವರು ಪ್ರತಿಭಟನೆ ಮಾಡಿಲ್ಲ. ಇದು ಅನ್ಯಾಯ ಅಂತ ಗಟ್ಟಿಯಾಗಿ ಹೇಳಿಲ್ಲ. ಭೀಷ್ಮಾಚಾರ್ಯ ಹೇಳಿಲ್ಲ ಇದು ಸರಿಯಲ್ಲ ಅಂತ ಹೇಳಿಲ್ಲ. ದ್ರೋಣಾಚಾರ್ಯ ಕೃಪಾಚಾರ್ಯ ದೊಡ್ಡ ದೊಡ್ಡ ಆಚಾರ, ದೊಡ್ಡ ದೊಡ್ಡ ಆಚಾರರು ದ್ರೌಪದಿಗೆ ಕೃಷ್ಣ ಭಕ್ತಿಯಾದ ದ್ರೌಪದಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿದೆ. ಸುಮ್ಮನೆ ಓದ್ಕೊಂಡದ್ದೇ ಬಂತು ಏನು ಎಷ್ಟಲ್ಲ. ಅದು ಆಗಿನ ಕಾಲದ ಆಚಾರದ ಗತಿ, ಈಗ ಅದು ಹಿಂದಿನ ಕಾಲದಲ್ಲಿ ಕೇಳಬೇಕಾಗುತ್ತೆ. ಯಾಕೆ ಕಲಿ ಎಂಥವ್ರನ್ನ ಮಾಡಿಬಿಡ್ತಾರೆ ಮನೆಗೆ ವಿಧುರ ಮಾತ್ರ. ಇದು ಅನ್ಯಾಯ ಅಂತ ನನಗೆ ಇದನ್ನು ಪ್ರತಿಭಟನೆ ಇದನ್ನು ತಡೆದಕ್ಕೆ ತಟ್ಟಿ ಇಲ್ಲ ಅಂತ ತನ್ನ ಕೈಯಲ್ಲಿ ನೇರಕ್ಕೆ ತನ್ನ ಅಶಕ್ತತೆಯನ್ನು ತೋರ್ತಾ ಇದು ಅನ್ಯಾಯ ಅಂತ ದೇವತೆಗಳು ಕೇಳೋ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮಾತಿನಿಂದ ಪ್ರತಿಭಟನೆ ಮಾಡಿದ್ದನ್ನ ದ್ರೌಪದಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವಾಗಿ ದೇವರಿಗೆ ಸಂತೋಷ ಆಗಿ ನನ್ನ ಭಕ್ತರಿಗೆ ಅನ್ಯಾಯ ಆದಾಗ ದುಡ್ಡಿದ ಸಭೆಯಲ್ಲದೆ ಮಾತಿನಿಂದ ಪ್ರತಿಭಟನೆ ಮಾಡಿ ಕೈ ಎತ್ತಿ ಅದನ್ನು ಪ್ರತಿಭಟನೆ ಮಾಡಿದ ಏಕೈಕ ಅಂದರೆ ಯಾರು? ಭಕ್ತರಿಗೆ ಏನಾದರೂ ಅನ್ಯಾಯ ಮಾಡಿದಾಗ ಅದನ್ನು ಅನ್ಯಾಯ ಅಂತ ಪ್ರತಿಭಟನೆ ಯಾರು ಮಾಡ್ತಾರೋ ಅವರು ನಿಜವಾದ ಕೃಷ್ಣ ಭಕ್ತರು. ಅರ್ಥ ಆಯ್ತಾ? ಅದಕ್ಕೆ ಇವರು ಯಾರು ಮಾಡಿಲ್ಲ ಅದನ್ನು, ಅದಕ್ಕೆ ಉಪೇಕ್ಷೆ ಮಾಡಿಬಿಟ್ಟು ದ್ರೌಪದಿ ಆದ ಅನ್ಯಾಯವನ್ನು. ಅದಕ್ಕೆ ಕೃಷ್ಣನಿಗೆ ಸರಿ ಬರಲಿಲ್ಲ. ಇವರು ಯಾರು ಆಚಾರ ಮಾಡಿದ್ರು ದಾವಣಿ ಉಟ್ಕೊಂಡಿದ್ದಾರೆ ಅವರೆಲ್ಲ ಪರಿಮಳಿದೆ ದುರ್ಯೋಧನ
ರಾಜೋಚಿತವಾದ ವೈದ್ಯರು ಸತ್ಕಾರ ಮಾಡಿ ಅವನು ನನ್ನ ಮನೆಗೆ ಬರ್ತಾರೆ, ನನ್ನ ಮನೆ ಬಂದರೆ ಯಾರ ಮನೆಗೂ ಹೋಗಿಲ್ಲ, ಕೃಷ್ಣ ವಿದುರನ ಮನೆಗೆ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಅವನ ಪಾಲು ಉಂಡ. ಹಾಲು ಕೊಡೋದ್ರ ಮಾತ್ರ ಅರ್ಥ ಅಲ್ಲ, ಕುಮಾರವ್ಯಾಸ ಪಾಲು ಉಂಡ ಎಂದೇ ಮಾತಿದೆ. ಪಾಲು ಉಂಡ ಅಂತ ಹಾಲು ಮಾತ್ರ ಕೊಡಿದ ಶುದ್ಧರ ಮನೆ ಹಾಲು ಬರುತ್ತೆ, ಮತ್ತೆ ಮನೆಯಿಂದ ಬಂದು ಬರ್ತದೆ. ಅದನ್ನು ಊಟ ಮಾಡಿದ್ದಾರೆ ಪುನಃ ಮಹಾಭಾರತದಲ್ಲಿ ಆಗಿನ ಕಾಲದಲ್ಲಿ ಶೂದ್ರನ್ನು ಊಟ ಮಾಡಬಹುದು. ಶೂದ್ರಿಗೆ ಈಗ ಮಾತ್ರ ನಿಷಿದ್ಧಾಗಿದೆ. ಅವನು ಊಟ ಮಾಡಿದ ಬ್ರಾಹ್ಮಣರನ್ನು ಭೋಜನ ಮಾಡಿಸಿದಂತೂ ಮಹಾಭಾರತದಲ್ಲಿ ಈಗ ಮಾತ್ರ ನಿಷಿದ್ಧ. ಈಗ ಶೂದ್ರಿಗೆ ಈಗ ನಿಷಿದ್ಧ, ಆದ ಆ ಕಾಲದಲ್ಲಿ ದಾಪರ್ಯ ಅದಕ್ಕೆ ಭೀಮಚಂದ್ರ ಶೂದ್ರವೇಟ್ ಅಂತ ಬರಬಹುದು. ಭೀಮಚಂದ್ರ ಮಾಡಿದ ಅಡಿಗೆ ಊಟ ಮಾಡ್ತಾ ಇರಲಿಲ್ಲ ವಿರಾಟ. ಅದು ಯಾಕೆ ಅಂದರೆ ಆಗಿನ ಕಾಲದ ಶೂದ್ರ ಭೀಮಚಂದ್ರ ಶೂದ್ರ ಅಂದರೆ ಶೂದ್ರ ಅಡಿಗೆ ಊಟ ಮಾಡ್ತಾ ಇದ್ದರು, ಶೂದ್ರ ಅಡಿಗೆ ಮಾಡ್ತಾ ಇದ್ದರು. ಶೂದ್ರ ಅಡಿಗೆ ಮಾಡಿದ್ರೆ ಮಡಿ ಮಡಿ ಬ್ರಹ್ಮ ಆಚಾರ ಊಟ ಮಾಡುವಷ್ಟು ಶೂದ್ರರು ಫ್ರಸ್ಟ್ರೇಟ್ ಆಗಿದೆ. ಈಗ ಬ್ರಾಹ್ಮಣರೇ ಸರಿ, ಬ್ರಾಹ್ಮಣರು ಅಡಿಗೆ ಮಾಡುತ್ತಾ ಕೂಡ ಇಂಜೆಟ್ ಆಗ್ತದೆ. ಇಂಥ ಪರಿಸ್ಥಿತಿ ಇರಲಿ ಅಂದರೆ ಅಲ್ಲಿ ಶ್ರೀ ಅವನು ವಿದುರನ ಮನೆಗೆ ಹೋಗಿ ಭೋಜನ ಸ್ವೀಕಾರ ಮಾಡಿದ. ಅಷ್ಟೇ ಅಲ್ಲ, ದ್ರೌಪದಿ ಅಂದರೆ ವೇದ, ವೇದಶಾಸ್ತ್ರಕ್ಕೆ ಅಭಿಮಾನಿ ಭಾರತೀ ದೇವಿ. ಈ ವೇದಶಾಸ್ತ್ರ ಅಭಿಮಾನಿ ಭಾರತೀಯರಿಗೆ ಅಪಚಾರ ಆದಾಗ ಬ್ರಾಹ್ಮಣರು ಅನಿಸ್ಕೊಂಡ ದ್ರೋಣಾಚಾರ್ಯರು ಕೃಪಾಚಾರ್ಯರು ಭೀಷ್ಮಾಚಾರ್ಯ ಕ್ಷತ್ರ ಇವರು ಯಾರು ಪ್ರತಿಭಟನೆ ಶೂದ್ರ ವೇದಶಾಸ್ತ್ರ ಅಭಿಮಾನಿ ಆದಂತಹ ದ್ರೌಪದಿಗೆ ಅಪಚಾರವನ್ನು ಪ್ರತಿಭಟನೆ ಮಾಡಿದವರು. ಅದು ಯಾರು ವಸ್ತು ಬ್ರಾಹ್ಮಣರು ಅನಿಸ್ಕೊಂಡು ವೇದಶಾಸ್ತ್ರಕ್ಕೆ ಅಪಚಾರ ಆದಾಗ ಪ್ರತಿಭಟನೆ ದ್ರೌಪದಿ ವೇದಶಾಸ್ತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಮಾಡಿದ ಬ್ರಾಹ್ಮಣರು ಕೆಲಸ ಮಾಡಲ್ಲ, ಬ್ರಾಹ್ಮಣರು ಬ್ರಾಹ್ಮಣ ಧರ್ಮಕ್ಕೆ ಬ್ರಾಹ್ಮಣಕ್ಕೆ ಅಧಿಕಾರ ಆದರೆ ಬ್ರಾಹ್ಮಣರು ಸುಮ್ಮನೆ ಗೊತ್ತು ಬೇಕಾದ ಸಪೋರ್ಟ್ ಮಾಡ್ತಾರೆ. ಶೂದ್ರ ಏನು ಮಾಡ್ತಾರೆ ಪ್ರಾಮಾಣಿಕವಾಗಿ ಇದರಂತೆ ಪ್ರತಿಭಟನೆ ಮಾಡಿದ. ಬ್ರಾಹ್ಮಣರ ಕೆಲಸ ಬ್ರಾಹ್ಮಣರು ಮಾಡಿಲ್ಲ, ಶೂದ್ರ ಮಾಡಿದ್ದಾರೆ. ಶೂದ್ರ ಮನೆ ಮನಿ ಅಂತ ಅದಕ್ಕೆ ಕೃಷ್ಣ ಶೂದ್ರನಿಗೆ ಹತ್ತಿರ ಆದ ದೇವರು ನೀನು ಕೃಷ್ಣ ಸಖ. ಚತುರ್ಥ ವರ್ಣದವನಿಗೆ ಹತ್ತಿರ ಆದ ಚತುರ್ಥ ವರ್ಣದವರು ಕೃಷ್ಣ ಕೀರ್ತನೆ ಮಾಡಿದರೆ ಅವರಿಗೆ ಹತ್ತಿರ ಆಗದ ಕಲಿಯುಗದಲ್ಲಿ. ಅದಕ್ಕೆ ಕೃಷ್ಣ ಸಖ. ವೃಷ್ಣಿ ವೃಷ, ವೃಷ್ಣಿ ವೃಷ, ವೃಷ್ಣಿ ಅಂದರೆ ಎದುರುಕುಲ ಯಾದವ. ಯಾದವರಲ್ಲಿ ಅವನು ವೃಷ ಅಂದರೆ ವೃಷ ಬಂದರೆ ಶ್ರೇಷ್ಠ, ಎದುರುಕುಲ ತಿರಕ ಅಂತ ಒಂದರ್ಥ. ವೃಷ್ಣಿ ವೃಷ ಅಂದರೆ ಇನ್ನೊಂದರ್ಥ. ವೃಷ್ಣಿ ವರ್ಷನ ಮೇಘೇತಿ ಕರ್ತವ್ಯ, ಮಳೆ ಸುರಿಸುವ ಮೋಡವನ್ನು ವೃಷ್ಣಿ ಅಂತ ಹೇಳಿದೆ. ವೃಷ್ಣಿ ಮತ್ತೊಂದು ಮಳೆ ಸುರಿಸುವ ಮೋಡದಂತೆ ಭಕ್ತರಿಗೆ ಬೇಕಾದ ಅಭೀಷ್ಟವನ್ನು ಭಗವಂತ ಸುರಿಸ್ತಾನೆ, ಕೃಷ್ಣ ಸುರಿಸ್ತಾನೆ. ಯಾದವರು ದ್ವಾರಕಾಪಟ್ಟಣದಲ್ಲಿ ನಿರ್ಮಾಣ ಸಮುದ್ರ ಮಾಡಿದಾಗ ಪ್ರತಿಯೊಬ್ಬರು ಮನೆಯಲ್ಲಿ ಬಡತನ ಇರ್ತಾರೆ. ಪರಮಾತ್ಮ ಹರಿವಂಶದ ಬರುತ್ತೆ, ಪರಮಾತ್ಮ ಕುಬೇರನ ಭಕ್ತ ಶಂಕ ಎಂಬ ನಿಧಿಗೆ ಆದೇಶ ಕೊಟ್ಟಾನ ಎಲ್ಲರ ಮನೆಯಲ್ಲೂ ಸಂಪತ್ತನ್ನು ಸುರಿಸು ಅಂತ. ಪ್ರತಿಯೊಬ್ಬರ ಮನೆಯಲ್ಲಿ ಸಂಪತ್ತು ಸುರಿಸಿದ ಯಾರು ಶಂಕ ಎಂಬ ನಿಧಿ. ನನ್ನ ರಾಜ್ಯದಲ್ಲಿ ನನ್ನ ರಾಜಧಾನಿಯಲ್ಲಿ ಯಾರು ಕೂಡ ಬಟ್ಟೆ ಇಲ್ಲದೆ ಒದ್ದಾಡಿ ಸಾಯಬಾರದು ಅಂತ ಹೇಳಿಕೊಂಡು ಶಂಕ ನಿಧಿಗೆ ಹೇಳ್ತಾರೆ. ಎಲ್ಲರ ಮನೆ ಸಂಪತ್ತು ಸುರಿಸಿ 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 ಬರ್ತಾರೆ. ಹೀಗೆ ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಮೋಡದಂತೆ ಸುರಿಸುವವನು ಕೃಷ್ಣ. ನೋಡಿ ಮಳೆ ಮೋಡ ಏನು ಮಾಡುತ್ತೆ ಹೇಳಿ, ಮೋಡ ಮಳೆ ಸುರಿಸ್ತಾರಲ್ಲ, ಮೋಡ ಅಂದ್ರೆ ಏನು? ಸಮುದ್ರದಲ್ಲಿ ಎಲ್ಲ ನದಿಗಳು ನೀರು ಸೇರ್ಕೊಂಡಿರುತ್ತೆ. ಮೋಡದಲ್ಲಿ ಆ ಗಂಗಾ ಜಲ, ಕಾವೇರಿ ಜಲ, ಯಮುನಾ ಜಲ, ಕೃಷ್ಣಾ ಜಲ ಎಲ್ಲ ನದಿಗಳ ನೀರು ಸೇರ್ಪಡೆಯುತ್ತೆ. ವಾಯುದೇವರು ಏನು ಮಾಡ್ತಾರಂದರೆ ಆ ನದಿಯ ನೀರು ಯಮುನಾ ನದಿಯ ನೀರನ್ನು ಪ್ರತ್ಯೇಕವಾಗಿ ಸೂರ್ಯನಿಗೆ ಕೊಟ್ಟ ನೀರು ಒಂದು ಮೋಡ, ಯಮುನಾ ನದಿ ನೀರು ತುಂಬಿಕೊಂಡ ಮೋಡ, ಅದು ಯಮುನಾ ಟ್ಯಾಂಕ್. ಗಂಗಾ ನದಿ ನೀರನ್ನು ಮಾತ್ರ ಸಂಗ್ರಹ ಮಾಡಿ ಆ ಗಂಗಾ ನದಿ ನೀರನ್ನು ತುಂಬಿಕೊಂಡಂತಹ ಮೋಡ, ಅದು ಗಂಗಾ ಟ್ಯಾಂಕ್. ಹೀಗೆಲ್ಲ ಮೋಡಗಳು ಬೇರೆ 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 ನೀರನ್ನು ಪ್ರತ್ಯೇಕಿಸಿ ಆ ನೀರನ್ನು ಮಾತ್ರ ಆದರೆ ಯಮುನಾ ಯಮುನಾ ಟ್ಯಾಂಕರ್, ಗಂಗಾ ಟ್ಯಾಂಕರ್, ಕಾವೇರಿ ಟ್ಯಾಂಕರ್ ಹೀಗೆ ಅದನ್ನು ಅದು ಮಾಡಿ ಆ ಮೋಡ ಏನು ಮಾಡುತ್ತೆ ಅಂದರೆ
ಯಮುನಾ ಪಾತ್ರ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಯಮುನಾ ನದಿ ಜಲವನ್ನು ಸುರಿಸುತ್ತದೆ. ಗಂಗಾ ನದಿ ಪಾತ್ರ ಎಲ್ಲಿರುತ್ತೋ ಅಲ್ಲಿ ಗಂಗಾ ಜಲ, ಗಂಗಾ ಟ್ಯಾಂಕರ್ ಗಂಗಾ ಜಲವನ್ನು ಸುರಿಸುತ್ತದೆ. ಎಲ್ಲಿ ಯಾವುದು ಸುರಿಸಬೇಕೋ ಅಲ್ಲಿ ಕೂಡ ಸುರಿಸ್ತದೆ ವಾಯುದೇವರ ಪ್ರೇರಣೆಯಿಂದ. ಅದೇ ರೀತಿಯಾಗಿ ದೇವರು ಕೂಡ ನೋಡದಂತೆ ಭಕ್ತರಿಗೆ ಎಲ್ಲಿ ಏನು ತುಂಬಿಸ್ಬೇಕೋ ಸುರಿಸ್ಬೇಕೋ ಅದನ್ನು ಸುರಿಸ್ತಾನೆ. ವ್ಯತ್ಯಾಸ ಮಾಡಲೇ ಇಲ್ಲ. ಮೋಡ ಯಾವುದಕ್ಕೆ ಕ್ರಮಬದ್ಧವಾಗಿ ಎಲ್ಲಿ ಯಾವ ನೀರನ್ನು ಸುರಿಸ್ಬೇಕೋ ಅಲ್ಲಿ ಮಾತ್ರ ಆ ನೀರನ್ನು ಸುರಿಸುವಂತೆ ಭಕ್ತರಿಗೆ ಏನನ್ನು ಅಭಿಷ್ಟವನ್ನು ಸುರಿಸ್ಬೇಕೋ ಅದನ್ನು ಕ್ರಮಬದ್ಧವಾಗಿ ಸುರಿಸುವ ಅವರು ಮೋಡದಂತೆ ಕೃಷ್ಣ. ಅರ್ಥದಲ್ಲಿ ಪ್ರಶ್ನೆ ವೃಷ ಅಂದರೆ ಅರ್ಥ ಏನು? ದೇವರು ಏನು ಬೇಕಾದರೂ ಸುರಿಸ್ತಾರಂತೆ, ಮೋಡ ಬಂದುಂಟ ನಿಮಗೆ, ಮೋಡದಂತೆ ಸುರಿಸ್ತಾರಂತೆ. ಮೋಡ ಎಲ್ಲಿ ಸುರಿಸ್ಬೇಕೋ ಅಲ್ಲಿ ಮಾತ್ರ ಸುರಿಸ್ತದೆ. ಮೋಡ ಯಮುನಾ ನದಿಯ ಟ್ಯಾಂಕರ್ ಆದರೆ ಆ ಮೋಡ ಏನು ಮಾಡುತ್ತೆ? ಯಮುನಾ ನದಿ ಪಾತ್ರದಲ್ಲೇ ಸುರಿಸುತ್ತೆ, ಎಲ್ಲ ಬೇರೆ ಸುರಿಸೋದಿಲ್ಲ. ಯಾರಿಗೆ ಯಾವುದು ಯೋಗ್ಯವೋ ಅಷ್ಟೇ ಮಾತ್ರ ಸುರಿಸ್ತಾರೆ ಎಂಬ ಅರ್ಥ ಇಲ್ಲಿ ಕಡೆಯಲ್ಲಿ. ವೃಷ್ಣಿ ವೃಷ ಅವನಿದ್ದು ರಾಜನ್ಯ ವಂಶದ ಹೂದಿಯರಿಗೆ ದ್ರೋಹದ ದುಷ್ಟ ರಾಜನೆಂಬ ವಂಶ ಅಂದರೆ ಬಿದಿರಿನ ವನ, ವಂಶ ಅಂದರೆ ಬಿದಿರಿನ ವನ, ಅದನ್ನು ಸುಟ್ಟ ಬೆಂಕಿ. ಕೃಷ್ಣ ಅಂದರೆ ಬೆಂಕಿ ಅಂತ ಅರ್ಥ. ಕೃಷ್ಣ ಬೆಂಕಿ, ಅವನು ಈ ದುಷ್ಟ ರಾಜನೆಂಬಂತಹ ದಾದು ಕಾಡಿ ಕಾಡನ್ನು ಸುಟ್ಟ ತಾವಾನದ ಕಾಡಿಗಿಚ್ಚು ಭಕ್ತರ ಪಾಪ ಎಂಬ ಹತ್ಯೆ ರಾಶಿಯನ್ನು ಸುಡುವ ಬೆಂಕಿ ಹೇಗೋ ಹಾಗೆ ದುಷ್ಟ ರಾಜರಿಂದ ಬಿದಿರಿನವರನ್ನು ಸುಟ್ಟ ಬೆಂಕಿ ಕೃಷ್ಣ. ಅದಕ್ಕೆ ಕೃಷ್ಣ ಅಂತ ಸಂಸ್ಕೃತದಲ್ಲಿ ಬೆಂಕಿ ಅಂತ ಅರ್ಥ. ಯಾರಿಗೆ ಬೆಂಕಿ? ದುಷ್ಟ ರಾಜರೆಂಬಂತಹ ಕಾಡಿಗೆ ಕಿಚ್ಚು, ಭಕ್ತರ ಪಾಪ ಎಂಬ ಹತ್ಯೆ ರಾಶಿಗೆ ಕಿಚ್ಚು. ಈ ಅರ್ಥದಲ್ಲಿ ಕೃಷ್ಣ ಹಾಗೆ ಅದನ್ನು ಬಿಡಿಸಿ ಹೇಳ್ತಾರೆ. ಅವನಿಗೆ ಭೂದೇವಿಯ ದ್ರೋಹ ಕೊಟ್ಟ ದುಷ್ಟ ರಾಜರೆಂಬ ಬಿದಿರನ್ನು ಸುಟ್ಟ ಬೆಂಕಿ ಅದು ದಾವಾನರ, ದಾವಾನರ ಆದರೆ ಕಾಡಿಗಿಚ್ಚಾದರೆ ಕಾಡಿಗಿಚ್ಚು ವರವನ್ನು ಸುಡಬೇಕಾದ್ರೆ ಹತ್ತಿರದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಯಾವುದು? ಸಹಾಯ. ಈಗ ಕೃಷ್ಣನೆಂಬ ದಾವಾನರ ದುಷ್ಟ ರಾಜರೆಂಬ ಬಿದಿರನ್ನು ಸುಡಲಿಕ್ಕೆ ಕೆಲಸ ಮಾಡಿದ ಗಾಳಿ ಯಾವುದು? ಇಲ್ಲಿ ಬೀಚಿದ ಗಾಳಿ ಯಾವುದು? ಯಾವ ಗಾಳಿ ಬೇಸ್ತೀರಿ ಇಲ್ಲಿ? ಇಲ್ಲಿ ಯಾವ ಗಾಳಿ ಬೇಸ್ತೀರಿ ಕೃಷ್ಣನಿಗೆ? ಇಲ್ಲಿ ಯಾವ ಗಾಳಿ? ಅಲ್ಲಿ ಗಾಳಿ ಬೀಚಿಗೆ ಗಾಳಿ ಬೇಕು. ಇಲ್ಲಿ ಕೃಷ್ಣನೆಂಬ ಗಾಳಿ ಬೀಚಿಗೆ ದುಷ್ಟರಾಜನೆಂಬ ವರನನ್ನು ಸುಟ್ಟಿಗೆ ಯಾವ ಗಾಳಿ? ಇಲ್ಲಿ ಬೀಸ್ತು ಯಾವ ಗಾಳಿ? ಅದೇ ಮುಖ್ಯವಾಗಿ ಬೀಸಿದ, ಮುಖ್ಯವಾಗಿ ಸಂಸ್ಕೃತದಲ್ಲಿ ವೀರ್ಯ ಅಂದ್ರೆ ಕೃಷ್ಣೋಮುಖಂ ವೀರ್ಯ ವಿಪ್ರೋ ಚಂದ್ರಪಾತಿ ಮೇಳ ಅಂತಂದ್ರೆ ವೀರ್ಯ ಅಂದ್ರೆ ಮಹಿಮೆ, ಭಗವಂತನ ಮಹಿಮೆ, ಕೃಷ್ಣನ ಮಹಿಮೆ. ಶ್ರೀಕೃಷ್ಣ ಮಾತ್ರ ಬಾಲ್ಯಗಾರದ ಏನೇನು ಮಹಿಮೆ ತೋರಿದ್ದಾರೆ, ದೇವತೆಗಳೆಲ್ಲ ಅದನ್ನು ಸ್ತೋತ್ರ ಮಾಡಿ ಆ ಮಹಿಮೆಯಿಂದ ತೋರಿದಾಗ ಕೃಷ್ಣನ ಮೇಲೆ ಕೃಷ್ಣ ಬಿಟ್ಟಿದ್ದಾರೆ. ಹೀಗೆ ದೇವತೆಗಳು ತಲೆದೂಗುವ ಸ್ತೋತ್ರ ಮಾಡತಕ್ಕಂತಹ ಮಹಿಮಾ ಎಂಬ ಅರ್ಥದಲ್ಲಿ ಅಮರವಂತ್ಯ ವೀರ್ಯ ಅಥವಾ ವೀರ್ಯ ಅಂದರೆ ಪರಾಕ್ರಮ, ಅದ್ಭುತವಾದ ವೀರ್ಯದ ಪರಾಕ್ರಮ. ಕೃಷ್ಣನ ವೀರ್ಯವನ್ನು ಆ ಪರಾಕ್ರಮವನ್ನು ದೇವತೆಗಳು ತಲೆದೂಗುತ್ತಾರೆ, ಸ್ತೋತ್ರ ಮಾಡ್ತಾರೆ. ಭೂತನಾದಿ ಪಿತಃ ವೀಕ್ಷಕ ಆತುರ ಬಂಧನ ನಂದವ್ರದ ಧನಾನಂದಿ ಸತ್ಯದಾನಂದ ವೀರ ದೇವದಾಸ ಮಾತನ ಆ ಋಷಭಾಸುರಿ ಧ್ವಂಸಿ ಬಾಣಾಸುರ ಕರ್ನಾಟಕ ಏನೇನೋ ಮಹಿಮೆ ತೊಡಿ ಕೃಷ್ಣನ ತಲೆ ಪಡೆದಾಗ ಅವರ ಹೀಗೆ ಪರಾಕ್ರಮ ನೋಡಿ ದೇವತೆಗಳು ಸ್ತೋತ್ರ ಮಾಡಿದ್ದು ನಾವು ಕೇಳ್ತಾ ಇದ್ದೇವೆ. ಆ ಅರ್ಥದಲ್ಲಿ ಅವರವನಿಗೆ ವೀರ ಸ್ವಯಂ ಕುಂತಿಗೆ ಒಂದು ಅನುಭವ ಅದನ್ನು ವೀರ್ಯಕ್ಕೆ ಪರಾಕ್ರಮ ಶೌರ್ಯ ಪರಾಕ್ರಮ ಕೃಷ್ಣ ಧನ್ಯ ಆಶ್ಚರ್ಯ ಅಂತ ನಾರದ ಹೇಳಿದರು. ಧನ್ಯ ಆಶ್ಚರ್ಯ ಅಂತ ನಾರದ ಹೇಳಿದರು ಕೃಷ್ಣನಿಗೆ. ಅರ್ಥಾಗಿ
ರಾಜರಿಗೆ ಏನಪ್ಪ ಧನ್ಯ ಆಶ್ಚರ್ಯ ಅಂತ ಹೇಳ್ತಾರೆ, ನಮಗೆ ಅರ್ಥ ಆಗಿಲ್ಲ ಅಂತ ಅಲ್ಲಿ ರೈವತಕ ಪರ್ವತದಲ್ಲಿ ರುಕ್ಮಿಣಿ ಸಹಿತವಾಗಿ ಕೃಷ್ಣ ಕೊಟ್ಟುಕೊಂಡಿದ್ದಾರೆ. ಆಗ ಎಲ್ಲ ರಾಜರು ಬಂದರು ಎಲ್ಲ ಕಡೆಯಿಂದ ಕೃಷ್ಣನ ನೋಡಲಿಕ್ಕೋಸ್ಕರ. ಆಗ ನಾಲ್ಕು ಅದೇ ಸಂದರ್ಭದಲ್ಲಿ ಬಂದರೆ ಹರಿಸರೋತ್ತಮಂತ ಪ್ರಚಾರ ಮಾಡಲಿಕ್ಕೋಸ್ಕರ ವಾಯುದೇವರು ಕಟ್ಟಿಕೊಳಿಸಿದ್ದಾರೆ. ವಾಯುದೇವರ ಶಿಷ್ಯರು ನಾರು ಇದ್ದಕ್ಕಿದ್ದಾಗ ಧನ್ಯ ಆಶ್ಚರ್ಯ ಅಂತ ಕೃಷ್ಣ ಹೇಳಿದರು. ತಂದು ತಿಳಿದು ನೋಡಿ ಅರ್ಥ ಆಗಿಲ್ಲ ರಾಜನಿಗೆ. ಏನಪ್ಪ ಕೃಷ್ಣ ಧನ್ಯ ಆಶ್ಚರ್ಯ ಅಂತ ಹೇಳ್ತಾರೆ, ಏನು ನಾರದನ್ನು ಬಿಡಿಸಿ ಅಂತ ನಾರದಿಗೆ ಬಿಡಿಸ್ಲಿಕ್ಕೆ ಹೇಳಿದರು. ಆಗ ನಾರದನ್ನು ಬಿಡಿಸ್ತಾ ಇದ್ದಾರೆ. ಧನ್ಯ ಆಶ್ಚರ್ಯ ಅಂತ ದೇವರಂತ ಸಕಲ ಗುಣಗಳಿಂದ ಪೂರ್ಣನಾಗಿ ದೇವರು ಸರ್ವೋತ್ತಮನಾಗಿದ್ದಾನೆ, ಅವರಿಗೆ ಸಾಕಿಯಾದರೂ ಯಾರೂ ಇಲ್ಲ, ಅವರೇ ಸರ್ವೋತ್ತಮ ಅಂತ ಅರ್ಥ. ಇಷ್ಟು ಹೇಳಿದಾಗ ನೀನ್ ಸರ್ವೋತ್ತಮನ ಉಪನ್ಯಾಸ ಮಾಡೋದು ಬೇರೆ, ಪ್ರಾಕ್ಟಿಕಲ್ ಆಗಿ ತೋರಿಸೋದು ಬೇರೆ. ಎಲ್ಲ ಉಪನ್ಯಾಸ ಮಾಡಿ ಮಾಡಿ ಸಾಕಾಗಿದೆ, ಅದೇ ಸರ್ವೋತ್ತಮ ಯಾರಿಗೂ ಗೊತ್ತಿಲ್ಲ. ವಾಯುದೇವರತ್ತಮ ನಿಮ್ಮ ಮಾತಿನ ಮೇಲೆ ಸಾಕು, ಪ್ರಾಕ್ಟಿಕಲ್ ಆಗಿ ತೋರಿಸಿ ಸರ್ವೋತ್ತಮ ತೋರಿಸು. ಯಾರು ಹೇಳಿದ್ದು ಕೇಳಿದ್ದು ಈ ಕುಂಚಿ ಸ್ತೋತ್ರ ಮಾಡಿದ್ದು ಅವಳು ಕೇಳಿದ್ದಂತ. ನೀನು ಸರ್ವೋತ್ತಮ ಅಂತ ಹೇಳ್ತಿದ್ರಿ, ನನಗೆ ಶಾಸ್ತ್ರ ಚೇಷ್ಟೆ ಎಲ್ಲ ಹೇಳ್ತಾ ಇದೆ ಅವರು, ಯಾರು ಪ್ರವಚನ ಮಾಡಿದ್ರು ಪ್ರಾಕ್ಟಿಕಲ್ ಆಗಿದ್ರೆ ಎತ್ತಿ ತೋರ್ತದೆ ಸರ್ವೋತ್ತಮ ಅಂತ ಸಾಧಿಸಿಕೊಂಡು. ಆವಾಗ ಏನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಬೇಕಾದ್ರೆ ಗುಣ ಒಳಗಿದ್ ಗೊತ್ತಾಗೋದು ಯಾರು ಸರ್ವೋತ್ತಮ ಹೇಗೆ. ಇವರೆಲ್ಲರಿಗಿಂತ ಜಾಸ್ತಿ ಗುಣ ಕೃಷ್ಣನಲ್ಲಿದ್ದರೆ ತಾನು ಅದು ಗುಣ ಒಳಗೆ ತೋರಿಸಬೇಕಾದ ಗೊತ್ತಾಗೋದು. ಇದೇ ಒಂದು ಗುಣ ಅಂದ್ರೆ ಬಲ ಗಂಡಸರಲ್ಲಿ ಯಾರು ಬಲದಿಂದ ಶ್ರೇಷ್ಠರೋ ಅದು ಆದೇಶ ನಿಮಿತ್ತ ಬರಬಾರದು, ವರದಿಂದ ಬರಬಾರದು, ಸಹಜವಾಗಿ ಬಂದಿರಬೇಕು. ಅದು ಭಗವಂತನ ಕಾರ್ಯಕ್ಕೆ ಭೂಭಾರ ಹಣಕ್ಕೆ ಉಪಯುಕ್ತ ಆಗಿದೆ. ಅಂಥ ಬಲ ಯಾರು ಹೀರೋ ಅವರು ಸೇರ್ತಾರೆ. ಅದರಲ್ಲಿ ಬೀಚಿನ ಬಲ ಅದನ್ನು ಹೀರೋ, ಅವನಿಗಿಂತಲೂ ಜಾಸ್ತಿ ಬಲ ಯಾರಿಗಿದೆ ಕೃಷ್ಣನಿಗಿದೆ ಅದು ಗೊತ್ತಾಗತ್ತೆ ನೋಡಿ. ಬಲ ಪ್ರಯೋಗ ಮಾಡಿ ಬಲದಿಂದ ಯಾರು ಜೇತರೋ ಅವರು ಗುಣಜೇಷ್ಠನ ತೀರ್ಮಾನ ಆಗ್ತದೆ. ಈಗ ಬಲ ಎಲ್ಲರೂ ಗೊತ್ತಾಗುತ್ತೆ, ಬಲ ಜೇಷ್ಠ ಬಲ ಯುದ್ಧ ಮಾಡಿದಾಗ ಬಲ ಯಾರು ಜೇಷ್ಠ ಅಂತ ಗೊತ್ತಾಗುತ್ತೆ. ಅದ್ಭುತ ಅಡಿಗೆ ಯಾರು ಗುಣದಿಂದ ಜೇಷ್ಠರು ಅಂತ ಹಾಗೆ ಎಲ್ಲ ಬರಬೇಕು. ಅಲ್ಲಿ ದ್ರೋಣಾಚಾರ್ಯರು ಕೃಪಾಚಾರ್ಯರು ಸಂತಾನಾಚಾರ್ಯರು ಯಾರು ಎಲ್ಲ ವಿವಾಹ ಎಲ್ಲವನ್ನೂ ಸೋರಿಸಿಬಿಟ್ಟಂತೆ. ಕುಂತಿ ನೋಡ್ತಾ ಇದ್ದಾಳೆ ತನ್ನ ಯುದ್ಧ ಮಾಡಿ ಎಲ್ಲವನ್ನೂ ಸೋರಿಸಿಬಿಟ್ಟು ಪಡೆ ಒಬ್ಬವರಿದ್ದ ಯಾರು ಒಬ್ಬ ಉಳ್ದವನು ಯಾರು ಹೇಳಿ ಯಾರೊಬ್ಬ ಉಳ್ದ ಹೇಳಿ. ಅವನು ಕರೆದ್ರೆ ಬೇರೆಯವರೆಲ್ಲ ಏನು ಮಾಡಿದ್ರು ಗೊತ್ತುಂಟ, ಆಯ್ದು ಹಿಡ್ಕೊಂಡು ಯುದ್ಧ ಮಾಡದೇ ಕೇಳ್ತಾನೆ. ಆದರೆ ಬಿಟ್ಟು ಭಕ್ತ ಯುದ್ಧ ಭಾಗದ ದೇವರು ಯುದ್ಧ ಕರೆದ್ರು ಕೂಡ ಅವನೇನು ಬಾ ತಲೆ ಹಿಡ್ಕೊಂಡು ಹೊಡೆದಿಟ್ಟು ಹೋಗಿಲ್ಲ. ದೊಡ್ಡ ಅಪರಾಧ, ಗದಾ ಪ್ರಾಕ್ಟೀಸೇ ಮಾಡಿಲ್ಲ ಗದಾಭ್ಯಾಸ. ಯಾಕಂದ್ರೆ ಗದಾಭ್ಯಾಸ ಕೃಷ್ಣನ ಹತ್ರ ಮಾಡಿದ್ರಂತೆ, ಬಲರಾಮಯ್ಯ ಹತ್ರ ಮಾಡಿದ್ರಂತೆ, ಕೃಷ್ಣನ ಹತ್ರ ಮಾಡಿದ್ರೆ ಮುಂದೆ ಹೊಡಿತಾನೆ ಪ್ರತಿಯಾಗಿ ಹೊಡಿಬೇಕಲ್ಲ. ಒಂದು ಸಾಧ್ಯ ಇಲ್ಲ, ಅಷ್ಟು ಶುದ್ಧ ಭಾಗದ ಮಾಡ. ಈಗ ಯುದ್ಧಕ್ಕೆ ಕರೆದಿದ್ದಾರೆ ಹೊಡಿಬೇಕಾ, ಬೇರೆಯವರು ಆಯ್ದು ಇಟ್ಕೊಂಡು ಹೊಡೆದಂತೆ ಅವರೇನು ಶುದ್ಧ ಭಾಗದ ಅದರಲ್ಲ ಹೊಡೆದೇ ಬಂದರು. ಕೃಷ್ಣ ಎಲ್ಲಿ ಕೃಷ್ಣನಿಗೆ ಬೀಳ್ಚಿದ್ದೆ ಎಲ್ಲಿ ಹೊಡಿತಾರೆ ಆಯ್ತು ಕರೆದು ಬಿಟ್ಟಿದ್ದಾನೆ ಯುದ್ಧಕ್ಕೆ ಕರೆದಾಗ ಹೋಗಿಲ್ಲ ಅಂದರೆ ಭೀಮಸೇನ ಮಾತ್ರ ಬೀಳಿದಾಗ ಅಲ್ಲ ಕೃಷ್ಣನ ಮಾತ್ರ ಎರಡು ದೋಷವೇ. ಹೋದ್ರೆ ಹೊಡಿಬೇಕ ಎರಡಕ್ಕೂ ಶುದ್ಧ ಇತೋ ಕಷ್ಟ ತಪಾ ಕಷ್ಟ ಆಗುವ ಸಂಭವ ಇದೆ. ಅದೇನು ಮಾಡಿದ ಭೀಮಸೇನ ಬಹಳ ಸುಖವಂತ ಒಂದು ಯುದ್ಧಕ್ಕೆ ಬಂದರೆ ಅಷ್ಟೇನು ಪೂರ್ಣ ಪ್ರಮಾಣದ ಬಲ ಪ್ರಯೋಗ ಮಾಡಬೇಕು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಯಾಕೆಂದರೆ ಬಂಡೇ ಮಾಡಬೇಕ ನಾನು ಅದಕ್ಕೇನು ಮಾಡಿದ್ರೆ ಭೀಮಸೇನ ದೇವರು ತನ್ನ ಬಲ ಪ್ರಯೋಗ ಮಾಡಿದ್ರು ಕೃಷ್ಣ ರಥನಲ್ಲಿ ಕೂತ್ಕೊಂಡಿದ್ದಾರೆ, ರಥದ ಚಕ್ರ ಗಟ್ಟಿ ಹಿಡ್ಕೊಂಡ್ಬಿಟ್ಟರು ಕೃಷ್ಣ ಮುಂದೆ ಹೋಗದಾಗಿ ರಥದ ಚಕ್ರ ಗಟ್ಟಿ ಹಿಡ್ಕೊಂಡು ಪೂರ್ಣ ಪ್ರಮಾಣದ ಬಲ ಪ್ರಯೋಗ ಮಾಡಿದ್ದಾರೆ. ಕೃಷ್ಣ ಒಳ್ಳೆ ಹೋಗಿಲ್ಲ, ಬಲ ಪ್ರಯೋಗ ಮಾಡಬೇಕು ಒಟ್ಟಿಗೆ ಉದ್ದೇಶ ಅಷ್ಟೇ, ಬಲ ಪ್ರಯೋಗ ಮಾಡಿದ್ರು ಗಟ್ಟಿ ಹಿಡ್ಕೊಂಡ್ರು ಭೀಮಸೇನ ಕೃಷ್ಣ ರಥವನ್ನು ಮುಂದೆ ಚಲಾಯಿಸಿದ್ರು ಭೀಮಸೇನ ದೇವರನ್ನು ಜಾಡಿಸಿ ಏನ್ರಿ ಅದೇ ಜಾಗ ನೋಡ್ತೀರಿ ಭೀಮಸೇನ ಜಾಡಿಸಿದ ಹೌದೌದು ಕೃಷ್ಣ ಜಾಡಿಸಿಬಿಟ್ಟ ಬರೋದಿಲ್ಲ. ಹಾಗಾಗಿ ಅಮರ ಮಧ್ಯ ವೀರ್ಯ ದೇವಾಂಶ ಸಂಪೂರ್ಣ ಎಲ್ಲರಲ್ಲಿ ಎಲ್ಲ ಸೋಚಿಸಿಬಿಟ್ಟ ಅಶ್ವತ್ಥಾಮರು ಅವರು ಇವರನ್ನೆಲ್ಲ ಅವರೆಲ್ಲ ಸೋತು ಹೋಗಿಬಿಟ್ಟು ಅವರು ನಮಸ್ಕಾರ ಮಾಡಿದರು ಕುಂತಿ ನಮಸ್ಕಾರ ಮಾಡಿದರು. ಹಾಗಾಗಿ ದೇವಾಂಶ ಸಂಪೂರ್ಣರಾದವರನ್ನೆಲ್ಲ ಅವರ ಪರಾಕ್ರಮವನ್ನು ಏನೋ ಇಲ್ಲ ಅಂತ ಮಾಡಿ
ಅವರನ್ನು ಮೀರಿಸಿದ ಪರಾಕ್ರಮ, ಅವರೂ ಸ್ತೋತ್ರ ಮಾಡುವ ರೀತಿಯಲ್ಲಿ ತನ್ನ ಪರಾಕ್ರಮವನ್ನು ರೈವತಕ ಪರ್ವತದಲ್ಲಿ ಕೃಷ್ಣ ತೋರಿಸಿದ್ದಾನೆ, ಅದನ್ನು ಮೆಲುಗು ಹಾಕ್ತಾ ಇದ್ದಾನೆ. ದೇವತೆಗಳು ತರಬಹುದು ವೀರ್ಯ ಪರಾಕ್ರಮಗಳು. ಒಂದ ಸಂಸ್ಕೃತ, ಇನ್ನೊಂದು ಅರ್ಥ ಅಮರವಂಗ್ಯ ವೀರ್ಯ ಅಂದ್ರೆ ವೀರ್ಯ ಎಂಬ ಶಬ್ದಕ್ಕೆ ಜನಕತ್ವ ಅಂತ. ವೀರ್ಯ ಅಂದ್ರೆ ವೀರ್ಯದಿಂದ ನಿರ್ಮಾಣಗೊಂಡ ದೇಹ, ದೇಹಪಟ್ಟವನು ವೀರ್ಯದಿಂದ ನಿರ್ಮಾಣಗೊಂಡ ದೇಹವನ್ನು ಕೊಟ್ಟವನು ಕೃಷ್ಣ ಅಂದ್ರೆ ವೀರ್ಯ ಎಂಬುದಕ್ಕೆ ತಾತ್ಪರ್ಯ ಅಂತ ಜನಕತ್ವ. ದೇವತೆಗಳು ಕೃಷ್ಣನ ಜನಕತ್ವವನ್ನ ಮಾನ್ಯ ಮಾಡಿದವು ಅಂದ್ರೆ ನಮಗೆ ಕೃಷ್ಣ ತಂದೆಯಾಗಬೇಕು, ನಾವು ಕೃಷ್ಣನಿಗೆ ಮಗ ಆಗಿ ಹುಟ್ಟಬೇಕು. ಯಾಕೆ? ಕೃಷ್ಣನಲ್ಲಿ ಭಕ್ತಿ, ಕೃಷ್ಣನಲ್ಲಿ ಭಕ್ತಿ ಇರುವುದರಿಂದ ಹರಿಭಕ್ತಿ ಹೇಗೋ ಕೃಷ್ಣನಲ್ಲಿ ಭಕ್ತಿ ನಿಮಿತ್ತದಿಂದಾಗಿ ಕೃಷ್ಣನ ಮಕ್ಕಳಾಗಿ ಹುಟ್ಟಿದಂತೆ ಎಲ್ಲ ದೇವರು. 14 ಸಾವಿರ ಮಂದಿ ಮದುವೆಯಾಗಿದ್ದಾರೆ, ಅಲ್ಲಿ 10 ಮಂದಿ ಪುತ್ರರು ಒಬ್ಬೊಬ್ಬರಲ್ಲಿ ಎಲ್ಲ ದೇವತೆಗಳು. ಗೋಪಿಕಾಸ್ತ್ರೀಯರನ್ನು ಕೆಲವರು ಮದುವೆಯಾಗಿದ್ದಾನೆ, ಕೆಲವರ ಇನ್ನು ಮದುವೆ ಆಗಿಲ್ಲ. ಬೇರೆಯವರಿಂದ ವಿವಾಹಿತರಾದರೂ ಸಂಘ ಮಾಡಿದ್ದರು. ಸಂಘ ಅಂದರೆ ಕೃಷ್ಣನ ನಮ್ಮಂತೆ ಗೋಪ ಸುಖ ಇದನ್ನು ಹೇಳಬಾರದು. ಅವರ ಮಕ್ಕಳಿಗೋಸ್ಕರ ಅವರಂತ ಸಕ್ತ ಸುಖವನ್ನು ಕೊಟ್ಟಿದ್ದಾರೆ. ಅವರಲ್ಲಿ 10 ಲಕ್ಷ ಮಂದಿ ನಾರಾಯಣ ಎಂಬ ಹೆಸರುಗಳ ಗೋಪಾಲಕರು ಇದ್ದರು. ಅವರೆಲ್ಲ ದೇವತೆಗಳು. ಇಷ್ಟೆಲ್ಲ ಮಂದಿ ದೇವತೆಗಳು ಹುಟ್ಟಿಬಿಟ್ಟು ಕೃಷ್ಣ ಇಷ್ಟೆಲ್ಲ ಮಂದಿ ಮಕ್ಕಳನ್ನು ಯಾಕೆ ಮಾಡಿಕೊಂಡಪ್ಪ? 2 ಸಾವಿರ 3 ಇನ್ನೊಂದು ಆರತಿ ಬಂತು, ಕೀರ್ತಿ ಬಂತು. ಕೃಷ್ಣ ಅಷ್ಟು ಸುಖಿ ಮಾಡಿದ ಎಲ್ಲ ದೇವತೆಗಳು ಜನಕನ, ಎಲ್ಲ ದೇವತೆಗಳು ದೇಹ ಕೊಟ್ಟ ತಂದೆಯಾದ ದೇವತೆಗಳು ಅವರಿಗೆ ತಂದೆಯ. ನಾವು ಕೃಷ್ಣನ ತಂದೆಯ, ಕೃಷ್ಣನಿಗೆ ಕೃಷ್ಣ ನಮಗೆ ತಂದೆ ಆಗಬೇಕು, ಕೃಷ್ಣನಿಗೆ ಮಕ್ಕಳ ಆಗಬೇಕು, ಕೃಷ್ಣನಿಗೆ ಮಕ್ಕಳ ಆಗಬೇಕು ಅಂತ ತವಕದಿಂದ ಅದನ್ನು ಮಾನ್ಯ ಮಾಡಿ ಅವರೆಲ್ಲ ಕೃಷ್ಣನಿಂದ ದೇಹ ಕೊಟ್ಟ ಮಕ್ಕಳಾದರು. ದೇವತೆಗಳು ಯಾಕೆ ಹರಿಭಕ್ತಿ ಅಭಿವೃದ್ಧಿ ಆಗ ಕೃಷ್ಣನನ್ನು ತಂದೆಯಾಗಿ ಮಾಡಬೇಕು, ಕೃಷ್ಣ ಮಗ ಆಗಿ ಕೃಷ್ಣನ ಮಗನಾಗಿ ಹುಟ್ಟಿದ ಬಗ್ಗೆ ಕೃಷ್ಣನಲ್ಲಿ ಭಕ್ತಿ ಬರುತ್ತೆ, ಕೃಷ್ಣನಿಗೆ ಭಕ್ತಿ ಡೆವಲಪ್ ಆಗತ್ತೆ, ವಿಕಾಸ ಆಗುತ್ತೆ. ಈ ದೃಷ್ಟಿಕೋನದಿಂದ ಅವರೆಲ್ಲ ದೇವತೆಗಳು ಕೃಷ್ಣನಿಗೆ ದೇಹ ಮಾಡಲು ಹೀಗೆ ಅಮರ ದೇವತೆಗಳು ಮಾನ್ಯ ಮಂದ್ಯ ಮಾನ್ಯ ಮಾಡಿರ್ತಕ್ಕಂಥ ಜನಕತ್ವ ಈ ಎಂದು ಜನಕತ್ವ ಇದ್ದವರು ಅಥವಾ ದೇವತೆಗಳು ಮಾನ್ಯ ಮಾಡುವ ಪರಾಕ್ರಮವನ್ನು ತೋರಿಸಿದರು. ಅದು ಮುಂದೆ ಮರುಪು ಆಗ್ತಾ ಇದ್ದಾರೆ. ಅಮರ ಬೀಜ ಬೀಜ ಓ ಬೀಜ ಗೋವುಗಳೇ, ಗೋವಿಂದ ಅಂದರೆ ತಂದವ ಅಂದ್ರೆ ತಾಂಡದ ಹೆಂಗದಿಗಳು 7 ದಿನಗಳ ಕಾಲ ಮಳೆಯನ್ನು ಸುರಿಸಿ ಗೋವುಗಳನ್ನು ಗೋಪಾಲಕರು ಪ್ರವಾಹದಿಂದ ಕೊಚ್ಚಿ ಹೋಗಬೇಕು ಅಂತ ಶಿಟ್ಟಿನಿಂದ ಇಂದ್ರದೇವರು ಮನಸುಚ್ಚಿದಾಗ ಗೋಪಾಲಕರು ಗೋವುಗಳು ಭಗವಂತನ ಕ್ಷಣವಾಗಿದ್ದಾಗ ಗೋವರ್ಧನ ನೀರನ್ನು ಮೇಲಕ್ಕೆ ಎತ್ತಿ ಇಂದ್ರನ ದೃಷ್ಟಿಯಿಂದ ಎಲ್ಲ ಗೋವುಗಳನ್ನು ರಕ್ಷಣೆ ಮಾಡಿ ಗೋ ಬೇರೆ ಯಾರು ಸತ್ತಾದ ಚಿಂತೆ ಇಲ್ಲ. ರುಕ್ಮಿಣಿ
ಕೃಷ್ಣನ ಸಂತ ಆಗಬಾರದು. ಕೃಷ್ಣನಿಂದ ಸ್ವಯಂವರ ರುಕ್ಮಿಣಿ ಸ್ವಯಂವರದಲ್ಲಿ ಬಂದರೆ ರುಕ್ಮಿಣಿ ದೇವರು ಖಂಡಿತವಾಗಿಯೂ ಕೂಡ ಕೃಷ್ಣನೇ ವರಿಸಿಬಿಡ್ತಾಳೆ. ಅದು ಕೃಷ್ಣನಿಗೆ ದಕ್ಕಿ ಬಿಡ್ತಾಳೆ ರುಕ್ಮಿಣಿ, ದಕ್ಕಬಾರದು. ಏನು ಮಾಡೋಣ ಅಂತ ಧ್ಯಾನ ಮಾಡಿ ರುಕ್ಮಿಣಿ ಸಾಲ್ವ ಮತ್ತು ಶಿಷ್ಯಪಾಲ ಜರಾಸಂತ ಇವರು ನಾಲ್ಕು ಮಂದಿ ಕೇಳಿ ಸೀರೆ ಬೇಡಿ ಮಾಡಿಕೊಂಡ್ರೆ ಅವರಿಗೆ ಅಪಮಾನ ಮಾಡಬೇಕು. ಸ್ವಯಂವರದಲ್ಲಿ ಎಲ್ಲರಿಗೂ ಇನ್ವಿಟೇಷನ್ ಹೋಗಿದೆ, ಕೃಷ್ಣನು ಬರ್ತಾನೆ, ಬಂದರೆ ಅವನಿಗೆ ಚೇರ್ ಹಾಕಬಾರ್ದು, ಆಸನ ವ್ಯವಸ್ಥೆ ಇರಬಾರ್ದು. ನಾವೆಲ್ಲ ಚೇರ್ಮನ್ ಆಗಿರ್ತೇವೆ, ಅಂದರೆ ಕುರ್ಚಿ ಮೇಲೆ ಸಿಂಹಾಸನ ಕೊಟ್ಟು ಸೋತವರೆಲ್ಲ ಕೃಷ್ಣನಿಗೆ 18 ಬಾರಿ ಸೋತಿದ್ದಾರೆ ಇವರೆಲ್ಲ, ಇವರು ಚೇರ್ಮನ್. ಕೃಷ್ಣ ಅಂತ ಸಭೆಯಲ್ಲಿ ಬಂದರೆ ಅವನಿಗೆ ಆಸನ ಹಾಕಿ ನಮಗೆ ನೆಲದಲ್ಲಿ ಕೊಡ್ತಾನ? ಯಾಕೆಂದರೆ ಸೋತವರೆಲ್ಲ ಏನಿದ್ದಾರೆ, ಚೇರ್ಮನ್ ಆಗಿದ್ದಾರೆ. ಗೆದ್ದವರು ಬುದ್ಧಿವಂತಾಗ್ರೆ ನೆಲದಲ್ಲಿ ಅಪಮಾನ ಆಗುತ್ತಾ ಇಲ್ಲ, ದೇವತೆಗಳಿಂದ ಮಾನ್ಯನಾದವನು ಇಲ್ಲಿ ಇನ್ಸಲ್ಟ್ ಆಗಿಬಿಟ್ಟು ಹೊರಟೋಗುತ್ತಾರೆ. ಕೃಷ್ಣ ಓಡಿಸ್ಬೇಕವರನ್ನು ಅಪಮಾನ ಮಾಡಿ ಚೆರೆ ಹಾಕಬಾರ್ದು ಅಂದ್ಕೊಂಡು ಏನು ಮಾಡಿದರು ಇವರೆಲ್ಲ ಪ್ಲ್ಯಾನ್ ಮಾಡಿದರೆ ಅದೇ ಸಂದರ್ಭದಲ್ಲಿ ಅವರು ಆಚಾರ ಇಟ್ಟಿಲ್ಲ. ಏನಾಯಿತು ಅಂದರೆ ಇಂದ್ರದೇವರ ದೂತ ಬಂದು, ಏ ನಮ್ಮ ಸ್ವಾಮಿ ಇಂದ್ರ ಆದೇಶ ಕೊಟ್ಟಿದ್ದಾರೆ ನಿಮಗೆಲ್ಲ, ಏನು ನೋಡಿ ಆ ಕೃಷ್ಣ ಇಲ್ಲ ಅವನ ರಾಜಾದಿರಾಜ ಗೋಪರ ಅಂತ ಹೇಳ್ತಾ ನಾವು ಇಂದ್ರದೇವರು ಧರ್ಮ ಸಿಂಹಾಸನ ಕಟ್ಟಿಕೊಳ್ಳಿಸ್ತಾರೆ, ನೀವು ಆ ಸಿಂಹಾಸನ ಕೂಡಿಸಿ ರಾಜಾದಿರಾಜ ಗೋಪರ ಅಂತ ಹೇಳ್ತಾ ಕೃಷ್ಣನಿಗೆ ಅಭಿಷೇಕ ಮಾಡಬೇಕು, ಇಲ್ಲದನ್ನು ತಲೆ ತೆಗಿತಾನೆ. ಕೈ ಕೈ ಇಸ್ಕೊಂಡು ಕೃಷ್ಣನಿಗೆ ಸಿಂಹಾಸನ ಕೊಡದೇನೆ ಅಪಮಾನ ಮಾಡಿಕೊಂಡು ಅವನು ಸಿಂಹಾಸನ ಕೂಡಿಸಿ ಅಭಿಷೇಕ ಮಾಡೋ ಏನು ಒಂದು ನಮಗೆ ಇಂಥ ಒಂದು ಪ್ರಸಂಗ ಬಂದಲ್ಲ, ಏನು ಮಾಡೋದು ತಲೆ ತೆಗಿತೇನೆ ಅಂತ ಹೇಳಿದ್ದ. ಅದಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಜರಾಸಂಧ ನಾಲ್ಕು ಮಂದಿ ಮಾತ್ರ ಭಾಗವಹಿಸಬಾರ್ದು, ಅವರ ವ್ಯವಸ್ಥೆ ಮಾಡ್ತಾರೆ. ಜರಾಸಂಧ, ಶಿಶುಪಾಲ ಮತ್ತು ಇವನು ರುಕ್ಮಿ ಸಾಲ್ವ, ಈ ನಾಲ್ಕು ಮಂದಿ ನೇರವಾಗಿ ಕೃಷ್ಣನಿಗೆ ಅಭಿಷೇಕದಲ್ಲಿ ಭಾಗವಹಿಸಬಾರ್ದು ಅಂತ ಒಂದು ಆದೇಶ. ನೇರವಾಗಿ ಅವರು ನಾಲ್ಕು ಮಂದಿ ಭಾಗಿಸಿದ್ರೆ ಅವರಿಗೆ ಏನಾಗುತ್ತೆ, ಕೃಷ್ಣನ ಭಕ್ತ ಶತ್ರುಗಳು ಶತ್ರುಗಳಾಗಿರ್ತಕ್ಕಂಥ ನಾಲ್ಕು ಮಂದಿ ಸೇರ್ಕೊಂಡ್ಬಿಟ್ಟು ಕೃಷ್ಣನಿಗೆ ಹೆದರೆ ಅವರು ಅಭಿಷೇಕ ಮಾಡಿದರೆ ಏನಾಗುತ್ತೆ, ಅವ್ರಿಗೇನಾಗುತ್ತೆ, ಅವರಿಗೆ ತೇಜವಾದ ಏನಾಗುತ್ತೆ, ಶತ್ರುವಿಗೆ ಹೆದರಿದ ಅವರು ನಾನು ಕೃಷ್ಣನಿಗೆ ಹೆದರಿ ಕೃಷ್ಣನಿಗೆ ಅಭಿಷೇಕ ಮಾಡಿದ್ರೆ ಅವರಿಗೆ ತೇಜವಾದ ಯಾಕೆ ಇನ್ಸಲ್ಟ್ ಆಗುತ್ತೆ, ಅವರಿಗೆ ತೇಜವಾದ ಇನ್ಸಲ್ಟ್ ಆದರೆ ಎಂಥ ನಪುಂಸಕರು ಕೃಷ್ಣನ ವಿರೋಧ ಮಾಡಿದ್ರು ಕೃಷ್ಣನಿಗೆ ಹೆದರಿ ಏನು ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಅಂದರೆ ಅವರನ್ನ ಆಶ್ರಯ ದೃಷ್ಟಿ ಇದ್ದಾರಲ್ಲ ಸೇಮ್ ಸೇಮ್ ಅಂತ ಹೇಳ್ಕೊಳ್ತಾರೆ. ಈ ನಪುಂಸಕರು ಕೃಷ್ಣನಿಗೆ ಹೆದರಿ ಅಭಿಷೇಕ ಮಾಡಿದ್ದಾರೆ ಇವರು ನಪುಂಸಕರು, ಇವರು ನಾಶನ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಬಿಟ್ಟು ಆ ದುಷ್ಟ ಚತುಷ್ಟಿಯನ್ನು ಬಿಟ್ಟು ಹೋಗ್ತಾರೆ. ದುಷ್ಟರಲ್ಲ ಅವ್ರು ಬಿಟ್ಟು ಹೋದ್ರೆ ಅವ್ರು ಕೊಲಿಗಾಗಲ್ಲ, ಯಾಕೆಂದ್ರೆ ಅವ್ರು ದುಷ್ಟ ಚತುಷ್ಟಿಯರು ಅವ್ರ ಜನಕ್ಕೆ ಸೇರ್ಕೊಳ್ಬೇಕು, ನಾಲ್ಕು ಮಂದಿ ನಾಶ ಇರಬೇಕು, ಅವ್ರು ಯುದ್ಧಕ್ಕೆ ಬಂದಾಗ ಅವರು ಯುದ್ಧಕ್ಕೆ ಬಂದು ಸಾಯ್ಬೇಕು, ಇಲ್ಲಂದ್ರೆ ಅವ್ರು ಪ್ರತ್ಯೇಕ ಆಗುತ್ತೆ ಕೊಲಿಗಾಗಲ್ಲ. ಭಯೋತ್ಪಾದಕರು ಹಾಗೆ ಉಳಿತಾರೆ, ಭಯೋತ್ಪಾದಕರು ಯಾವಾಗ ಉಳಿಬಾರ್ದು, ನಾಲ್ಕನೇ ಅಂದ್ರೆ ಹಿಟ್ ಮಾಡಿಬಿಟ್ಟು ಸಾಕು ಅವ್ರು ಯಾರು ಅವ್ರು ಬರುವುದಿಲ್ಲ, ಅವರಿಗೆ ತೇಜೋವಧೆ ಆದರೆ ಅದಕ್ಕೆ ಏನು ಮಾಡಬೇಕು, ಅವರಿಗೆ ತೇಜೋವಧೆ ಇಂಥದ್ದಾಗ ಮನೆಯ ತನಕ ಅವರು ಅವನ್ನು ಆಶ್ರಯಿಸಬೇಕು, ಅವ್ರು ಇಂದಕ್ಕೆ ಮುಂದೆ ಅವ್ರನ್ನ ಸಾಯಿಸಬೇಕು. ಈ ಪ್ಲ್ಯಾನ್ ಅದಕ್ಕೆ ಇಂದ್ರದೇವರು ಹೇಳಿದಂತೆ ಆ ನಾಲ್ಕು ಮಂದಿ ಭಾಗವಹಿಸಬಾರ್ದು, ಅವರಿಗೆ ತೇಜೋವಧೆ ಆದರೆ ಅವ್ರನ್ನ ಆಶ್ರಯಿಸಬೇಕು, ಯಾರು ಬರಲ್ಲ, ಮನೆ ತನಕ ಅವ್ರು ಆಶ್ರಯಿಸಿಕೊಂಡು ಇರಬೇಕು, ಅವ್ರನ್ನ ಬರುವಾಗಿ ಇನ್ನೂ ಬರಬೇಕು, ಇದು ಉದ್ದೇಶ. ಅದಕ್ಕೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು, ಹೀಗೆ ಶತ್ರುಗಳು ಸಿಂಹಾಸನ ಕೊಡದೆ ಕೃಷ್ಣನಿಗೆ ಅಪಮಾನ ಮಾಡಿಕೊಂಡು ಅಂದುಕೊಂಡ ಎಲ್ಲ ಶತ್ರು ರಾಜರಿಂದ ಅಭಿಷೇಕದ ಜಲವನ್ನ ಕೃಷ್ಣ ಬಂದಿದ. ಅದಕ್ಕೆ ಅವನು ಏನಂತ ಕರೀತಾರೆ ಗೋವಿಂದ. ಇಂದ್ರದೇವರು ಏನು ಮಾಡಿದ್ರು ಅವಾಗ ಆಕಾಶದಿಂದ, ಯಾಕೆ ಯಾವ ಸಂದರ್ಭ ಗೋವರ್ಧನ ಗಿರಿಯನ್ನು ಮೇಲೆ ಕೆತ್ತಿ ಕೃಷ್ಣ ಗೋಪಾಲನ ಬಂದಾಗ ಇಂದ್ರದೇವರು ಮನೆ ಸುರಿಸಿ ಸುರಿಸಿ ಸುಸ್ತಾದ್ರಿಂದ ಇದು 7 ದಿವಸ ಪರ್ವತ ಮೇಲೆ ಕೆತ್ತಿ ಸುಸ್ತಾಗಿಲ್ಲ, 7 ವರ್ಷದ ಬಾಲಕ ಎಡಗೈಯಿಂದ ಮೇಲಕ್ಕೆತ್ತಿದ್ದಾರೆ, ಎಡಗೈಯಿಂದ ಸ್ವಲ್ಪ ಸಮಯ ಆದಮೇಲೆ ಬಲಗೈ, ಬಲಗೈಯಿಂದ ಎಡಗೈ, ಕೊನೆಗೆ ತಲೆ, ತಲೆಗೆ ಬೇನು, ಹೀಗೆಲ್ಲ ಮಾಡಲೇ ಇಲ್ಲ. ಅದೇ 7 ವರ್ಷದ ಕೂಸು 7 ದಿನದೊಳಗೆ ಇಂದ್ರದೇವರು ತಪ್ಪಾಯಿತು ಕ್ಷಣ ಕೇಳಿಕೊಂಡು ಆಕಾಶ ಗಂಗಾಧರಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿರುತ್ತೆ. ಹೀಗೆ 3 ಲೋಕದ ಒಡೆಯರಾದ ದೇವೇಂದ್ರನ ಕಡೆಯಿಂದ ಆಕಾಶ ಗಂಗಾ ಅಭಿಷೇಕವನ್ನು ಅದಕ್ಕೆ ಗೋವಿಂದ ಅಂತ ಯಾರಿಗೆ ಹೆಸರು ಕೃಷ್ಣನಿಗೆ ಹೆಸರು ಇನ್ನೂ ಮುಗಿಯಲಿಲ್ಲ.
ಕೃಷ್ಣ ನೀರು ಚೆನ್ನಾಗಿ ಕುಡಿದಿದ್ದ ಗೊತ್ತಾಯ್ತಾ? ಇಷ್ಟೆಲ್ಲ ನೀರನ್ನು ಬರೋದ ಕೃಷ್ಣ ಈಗ 25 ದಿವಸ ಏನು ಮಾಡ್ತಾನೆ? ತನ್ನ ಬರ್ತ್ಡೇ ದಿವಸ ಭಕ್ತರಿಂದ ಐಕ್ಯದ ಜನವನ್ನು ಹೊರತಾನೆ. ಯಾವ ಕಂಸ ಪದಾರ್ಥಾಯ ಭೂವಾರಾಯಿತ ತೋರಣ ವಿನಾಶಾಯ ದೈತ್ಯ ಪಾಂಡವ ಇಡೀ ಜಗತ್ತು ಹಿರಿಯರ ಉಪವಾಸದಿಂದ ಮಾಡಿ ಚಂದ್ರೋದಯ ಕಾಲದಲ್ಲಿ ಅದಕ್ಕೆ ಕೆಲವು ಬಿಡ್ತಾ ಇದೆ. ತನ್ನ ಬತ್ಕೃಷ್ಠ ಬತ್ತಡೇ ಬತ್ಕೃಷ್ಠ ತನ್ನ ಬತ್ತಡೆಯ ದಿವಸ ಎಲ್ಲ ಭಕ್ತರಿಂದ ಅರ್ಜುನ ಜನವನ್ನು ಹೊಂದಿದರು. ಎತ್ತರೋಚಿ ಸ್ನಾತಿ ಎದ್ದು ಹೋಚಿ ದಾತಿಯತೆ ಎತ್ತಿ ಕೌಂಟೇಯ ತತ್ಪುರುಷ್ವ ಮನರ್ಪಣ ಅಂತ ನಾನು ಏನು ಮಾಡಿದ್ರು ಕೂಡ ಕೃಷ್ಣಾರ್ಪಣ ಮತ್ತೊಂದು ಕೃಷ್ಣನಿಗೆ ಬಿಟ್ಟರೇನೆ ಕೃಷ್ಣಾರ್ಪಣ ಮಾಡಿದ್ರೇನೆ ಪರಜಿಯತ್ತೆ. ಇದ್ರೆ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿದ್ರು ಕೂಡ ಅಂತ್ಯದಲ್ಲಿ ಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಅದು ಮಾಡಿದ್ರಂದ್ರೆ ಅನ್ಯ ದೇವತೆಗಳ ಆರಾಧನೆಯಿಂದ ಬಳಸುವುದಿಲ್ಲ. ಮನೆಗೆ ಅಂತ ಕೃಷ್ಣನಿಗೆ ಅರ್ಪಣೆ ಮಾಡಲೇಬೇಕು. ಏಕೈಕ ದೇವತಾ ಭಕ್ತ ಇದಂತೆ ಶ್ರದ್ಧೆಯಾಗಿತ ವಿಧಿವತ್ತಾಗಿ ನನ್ನನ್ನು ಭಾಗವತರು ನನ್ನನ್ನು ಉದ್ದೇಶಿಸಿಕೊಂಡೇ ಕರ್ಮ ಮಾಡಿ ಆಗಿ ಅಂತೆ ಮಧ್ಯದಲ್ಲಿ ನನ್ನ ಉದ್ದೇಶವನ್ನು ಮಾಡಿ ನನ್ನ ಸ್ಮರಣೆ ಮಾಡ್ತಾರೆ ಅಂತ ಅರ್ಪಣೆ ಮಾಡ್ತಾರೆ. ಈ ಗದ್ದುಗಳು ಕೆಲವರು ಇರ್ತಾರೆ, ಅವ್ರೇನು ಮಾಡ್ತಾರೆ ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ಕಡೆಗೆ ಫಲಸಿಗೆ ಬಿಟ್ಟು ಸ್ತನಿ ಕೃಷ್ಣಾರ್ಪಣ ಮಕ್ಕಳು ಬಿಡ್ತಾರೆ. ಯಾವ ದೇವತೆಗಳನ್ನು ಆರಾಧನೆ ಮಾಡಿದ್ರು ಕೃಷ್ಣನಿಗೆ ಹೋಗಿ ಸೇರುತ್ತೆ. ಹಾಗಾಗಿ ನೀವು ಏನು ಕರ್ಮ ಮಾಡಿದ್ರು ಕೂಡ ಎಲ್ಲ ಸರ್ವಕರ್ಮ ಸಮರ್ಪಣೆಗಳನ್ನು ಶ್ರೀಕೃಷ್ಣಾರ್ಪಣ ವಸ್ತುವನ್ನು ಬಿಡುತ್ತೇವೆ. ಅದು ಗಣಹೋಮ ಆಗಲಿ, ಸ್ಕಂದ ಆರಾಧನೆ ಆಗಲಿ, ರುದ್ರಾಭಿಷೇಕ ಆಗಲಿ, ಯಾವೇ ಆಗಲಿ, ಅನೇಕ ಕರ್ಮಣ ಶ್ರೀಕೃಷ್ಣ ಪ್ರಿಯತಾ ಅಂತ ಕೃಷ್ಣಾರ್ಪಣ ವಸ್ತುವನ್ನು ಹೇಳ್ತೇವೆ. ದುರ್ಗಾರ್ಪಣ ವಸ್ತು, ಅಯ್ಯಪ್ಪ ಅರ್ಪಣ ವಸ್ತು, ಗಣಪತ್ಯರ್ಪಣ ವಸ್ತು, ಕೃಷ್ಣಾರ್ಪಣ ವಸ್ತು ಅಂತೆ. ಪ್ರಾತಃ ಪ್ರಾತಃ ಸಾಯ ಅದಕ್ಕೆ ಗೋವಿಂದ ಇನ್ನೊಂದು ಗೋವಿಂದ ಸಂಸ್ಕೃತದಲ್ಲಿ ಗೋದಾರಂತೆ ಅನೇಕ ಅರ್ಥ ಇದೆ. ಗೋದಾನ ಮಾಡಬೇಕು ಅಂತಿದೆ ಸಂಸ್ಕಾರ ಒಂದು. ಅವನು ವಿದ್ಯಾಭ್ಯಾಸದಲ್ಲಿ ಬ್ರಹ್ಮಚಾರಿಯಾಗಿರ್ತಾನೆ, ಕಡ್ಡಾಯ ಬೋಧಿಸುವಾಗಿಲ್ಲ ವಿದ್ಯಾಭ್ಯಾಸ ಮುಗಿಯೋದಕ್ಕ ಮತ್ತೆ ಸವಾಲಾಗಿ ಮತ್ತೆ ಮದುವೆ ಹೊರತರುವ ಸಂದರ್ಭದಲ್ಲಿ ಏನು ಮಾಡ್ತಾನೆ? ಗೋದಾನ ಹೋದ್ರೆ ಎಲ್ಲ ಕುದುರೆ ಬೆಳೆದಿರುತ್ತೆ ಕಡ್ಡಾಯ ಕುದುರಲ್ಲ, ಅದನ್ನು ಕಟ್ ಮಾಡೋದು ದಾಂತ ದೋಗಿದ್ದಾನೆ. ಹೋದ ಕುರು ಅಂತ ಯಾವಾಗ ಕ್ಷೋರ ಮಾಡ್ಕೊಂಡು ಮಾಡಿಸಿಕೊಳ್ಬೇಕು, ಮಾಡಬೇಕಲ್ಲ ಮಾಡಿಸ್ಕೊಳ್ಬೇಕು. ಏನ್ರೇ ಗೋದ್ರೆ ಏನಾಗಲ್ಲ ಕುದುರು ಗೋದ್ರೆ ಕುದುರಂತ ನಿಂತ ಅಂದ್ರೆ ಹೊಂದಿದವನು ಏನ್ರಿ ಗುಂಗುರು ಕುದುರೆ ಹೊಂದಿದ್ದಾನೆ ಅದೊಂದು ಅರ್ಥ ಮುಟ್ಟೆ ಉಂಟು. ಕೃಷ್ಣ ಗುಂಗುರು ಕುದುರೆ ಹೊಡೆದಿದ್ದಾನೆ ಅದ ಮೇಲೆ ಕೃಷ್ಣ ಇನ್ನು ಅವನು ತನ್ನ ಕುದುರು ಸಾಲೆ ಎಲ್ಲರ ಭಕ್ತರ ಎಲ್ಲಿ ತಿಪ್ಪತ್ತಿ ತಿಪ್ಪಪ್ಪ ರೂಪದಲ್ಲಿ ಎಲ್ಲ ಭಕ್ತ ತಲೆಯನ್ನು ಓಡಿಸಿ ಏನ್ ಮಾಡ್ತಾ ಇದ್ದಾನೆ? ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾನೆ. ಭಕ್ತರ ಗುಣವನ್ನು ಬಿಡಲಿಲ್ಲ, ಎಲ್ಲ ತಿರುಪತಿ ಕ್ಷವರ ಮಾಡ್ತಾರೆ. ಅದು ಎಷ್ಟು ರಫ್ತಾಗಿ ಬರುತ್ತೆ ದೇಶಕ್ಕೆ, ಎಷ್ಟೋ ಕೋಟಿ ಬರುತ್ತೆ ಅಂತ ಹೇಳ್ತಿದ್ದೀವಿ. ಭಕ್ತರ ಗುಣವನ್ನು ಕೂಡ ಎಲ್ಲ ಗುಣವನ್ನು ಓಡಿಸಿ ಓ ಅಂತ ಸಂಸ್ಕೃತ ಗುರು ಭಕ್ತರ ಗುಣವನ್ನು ಹೊಂದಿ ಏನ್ ಮಾಡ್ತಾರೆ? ಓಡಿಸಿ ಸಂಪಾದನೆ ಮಾಡ್ತಾರೆ. ಅದಕ್ಕೆ ಗೋವಿಂದ ಅದು ಅರ್ಥ. ತಮಾಷೆ ಆದರೂ ಕೂಡ ಸತ್ಯ ಈ ಅರ್ಥ, ತಮಾಷೆ ಆದರೂ ಕೂಡ ಸತ್ಯ ಇದೆ. ಅವರಲ್ಲ ಮಾಡಲ್ಲ ಅಲ್ಲಿ ಬಿಡಿದ್ರು ಎಲ್ಲ ತಲೆಯಿಂದ ಬಳಸ್ತಾರೆ ಗೋವಿಂದ. ಇನ್ನು ಗೋವಿಂದ ಅಂದರೆ ಕೃಷ್ಣ ಗೋ ಅಂದರೆ ಸಂಸ್ಕೃತದಲ್ಲಿ ದೃಷ್ಟಿ, ಅದನ್ನು ಇಂದ ಯತಿ ಇಂದ ಯತಿ ಇಂದದೇ ಇಂದ ಯತಿ ಅಂದರೆ ದೃಷ್ಟಿಯನ್ನು ಹೊಂದಿಸಿದವನು, ದಿವ್ಯ ದೃಷ್ಟಿಯನ್ನು ಹೊಂದಿಸಿದವನು. ಯಶೋದಯ ದಿವ್ಯ ದೃಷ್ಟಿಯನ್ನು ಹೊಂದಿಸಿ ವಿಶ್ವರೂಪ ಉದಕ್ಕರು ಶಾಪ ಕೊಂಡಿ ಬಂದರು ನನ್ನ ಶಿಷ್ಯನು ಕೊಂದ ಅವ್ರ ಶಿಷ್ಯ ದುರ್ಯೋಧನ.
ನನ್ನ ಶಿಷ್ಯರು ಬಂದ್ಯ ನಿಮ್ಗೆ ಶಾಪ ಕೊಡ್ತೇನೆ ಅಂತ ಬಂದರು. ಅವರು ಶಾಪ ಕೊಟ್ಟ ಕೋಪದಿಂದ ಹಾಳಾಗಿ ಹೋಗಬಾರ್ದು ಅಂತ ನನ್ನ ಭದ್ರವು ಅದಕ್ಕೆ ಅವ್ರಿಗೆ ಕೋಪದ ಸ್ಥಾನ ಭಕ್ತಿಗಾಗದ ಆಗಲಿ ಅಂತ ಅವ್ರಿಗೆ ಕಟ್ಕೊಂಡ. ಹಸ್ತಿನಾಪುರ ಹೋಗೋಣ ಅಲ್ಲಿ ವಾಪಸ್ ಹಸ್ತಿನಾಪುರ ಅರಕವು ಮಧ್ಯದ ಮಾದರಿ ಆಶ್ರಮ ಸಿಕ್ತೋ ಉದಾಹರಣೆ. ಅವ್ರು ಎಲ್ಲ ನಿಜವಾದ ಕೇಳಿದಾಗ ನಮ್ಮ ಶಿಷ್ಯರು ಕೊಡ್ತಿದ್ಯಾ ಶಾಪ ಕೊಡ್ತೇನೆ ಅಂತ ಶಾಪ ಕೊಟ್ಟು ತುಂಬಾಡಿಬಿಟ್ರು. ಅವ್ರು ಶಾಪ ಕೊಟ್ಟರೆ ಹಾಳಾಗಿ ಹೋಗ್ತಾರೆ, ಅವ್ರು ಉದ್ಧಾರ ಆಗ್ಬೇಕು. ಅದಕ್ಕೆ ಕೋಪದಿಂದ ಶಾಪ ಕೊಟ್ಟುಕೊಂಡು ಭಕ್ತಿಯಿಂದ ಇದ್ದಂತ ತಾನೇ ನಮಸ್ಕಾರ ಮಾಡಿ ಅದಕ್ಕೆ ಭಕ್ತಿ ಜಾಗೃತ ಆಗ್ಬೇಕು ಅಂತ ವಿಕೆಟ್ ಕೊಟ್ಬಿಟ್ಟಾರೆ. ತಿಪ್ಪಿ ಕತ್ತರಿಸಿ ಕೊಟ್ಟರೆ ವಿಶ್ವರೂಪ ನೋಡಿದ ತಕ್ಷಣ ತನಗಾಗಬೇಕು ಭಕ್ತಿಯಿಂದ ನಮಸ್ಕಾರ ಮಾಡಿ. ಹಾಗೆ ಉದಂಗರಿಗೆ ಕಂಡುಬಟ್ಟ ಹುಟ್ಟುಗೂರ್ಣ ಧೃತರಾಷ್ಟ್ರ ಮಹಾಭಾರತ ಯುದ್ಧ ತಪ್ಪಿಸಬೇಕು ಸಂತಾನಕ್ಕೋಸ್ಕರ ಕೃಷ್ಣ ಬಂದರೆ ದುರ್ಯೋಧನ ಒಳ್ಳೆ ಹಿತವಾದ ಮಾತನಾಡುವ ಕೃಷ್ಣನಿಗೆ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಬಂದ. ನನ್ನ ಮೇಲೆ ಅರೆಸ್ಟ್ ಮಾಡ್ತೀನಿ ನೀನು ಅರೆಸ್ಟ್ ಮಾಡುವಷ್ಟು ಚಿಕ್ಕವನು ತಿಳ್ಕೊಂಡಿದ್ಯಾ ಅಂತ ಹೇಳ್ಕೊಂಡು ಏನು ಮಾಡಿದ. ಈಗೆಲ್ಲ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ನಮ್ಮ ಸಿ ಎಂ ಪುತ್ರ ಸಿ ಎಂ ಬೇಕಾದ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹಿಂದೇಟ್ ಆಗಿದೆ. ಹಾಗೆ ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂತೇಳಿ ವಿಶ್ವರೂಪ ದೋಷ. ವಿಶ್ವರೂಪವನ್ನು ನಾವೇ ನೋಡ್ಲಿಕ್ಕೆ ಆಗಿಲ್ಲ. ದುರ್ಯೋಧನೆ ಅಯೋಗ್ಯ ಕಣ್ಣು ಕುಕ್ಕುವಂಥ ಪ್ರಕಾಶ ಕಣ್ಣು ಮುಚ್ಚಿಬಿಟ್ಟ. ಆದರೆ ಕಣ್ಣು ಮುಚ್ಚಿದವರು ಕಾಣುತ್ತೆ ಅಲ್ಲ ಧೃತರಾಜನ ಸಂದರ್ಭ ದಿವ್ಯ ದೃಷ್ಟಿ ಕೊಟ್ಟ. ಧೃತರಾಜನ ಹುಟ್ಟು ಕೂಡ ಅವ್ರಿಗೆ ದಿವ್ಯ ದೃಷ್ಟಿ ಕೊಟ್ಟ. ದ್ರೋಣಾಚಾರ ಕೃಪಾಚಾರ ಅಶ್ವತ್ಥಾಮಾಚಾರ ವಿದ ಇವರೆಲ್ಲ ಯೋಗ್ಯರು ಅವರಿಗೂ ದಿವ್ಯ ದೃಷ್ಟಿ ಕೊಟ್ಟ. ಈಶ್ವರೂಪ ದೋಷ ಅವರೆಲ್ಲ ಕಂಡು ಹುಟ್ಟು ಕೂಡರಾದ ಧೃತರಾಜನ ಜಗತ್ತನ್ನೇ ಕಾಣಬೇಕು ಜಗದೀಶನ ಮತ್ತೊಬ್ಬರು ಕಾಣುವ ಭಾಗ್ಯ. ಕೃಷ್ಣ ಅಂತಾನಂತೆ ಏನಪ್ಪ ಧೃತರಾಷ್ಟ್ರ ಈ ದಿವ್ಯ ದೃಷ್ಟಿ ಕಂಟಿನ್ಯೂ ಮಾಡ್ಯ ಹೀಗೆ ಇದೆಯಾ ಏನ್ ಮಾಡಲಿ ಖಂಡಿತ ಮಾಡಬೇಡ. ಜಗನ್ಮಂಗಲನಾದ ಪವಿತ್ರನಾದ ಪರಮಮಂಗಲ ಸ್ವರೂಪನಾದಂತಹ ನಿನ್ನನ್ನು ಕಂಡ ಈ ಕಣ್ಣು ಇನ್ನು ಅಮಂಗಲವಾದ ಈ ಜಗತ್ತನ್ನು ಕಾಣಲು ಬೇಡ. ವೀಂಕಟರಾಮ ಇಂಥವ ಬೆಟ್ಟ ಹೀಗೆ ಎಷ್ಟು ಜನರಿಗೆ ಕೃಷ್ಣ ಕಣ್ಣು ಕೊಟ್ಟು ದಿವ್ಯ ದೃಷ್ಟಿಯನ್ನು ಕೊಟ್ಟಂತಾನೆ ಸುಂದರವಾದ ಓದಿ ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ಗೋವಿಂದ ನಮಗೆ ಯಾವ್ದು ಕಟ್ಟಿಬಿಟ್ರೆ ನಮಗೇನು ಕಟ್ಟಿಕೊಟ್ಟ ನಾವ್ಯಾರು ಗೋವಿಂದ ಅಂತ ಹೇಳಬೇಕು. ಯಾರು ಕಣ್ಣು ಪಡೆದಿದ್ದಾರೋ ಅವ್ರು ಗೋವಿಂದ ಅಂತ ಹೇಳಿ ಕೃಷ್ಣ ನಮಗೇನು ದೇವರು ಕಣ್ಣು ಕೊಟ್ಟಿಲ್ಲ ನಾವ್ಯಾರು ಗೋವಿಂದ ಅಂತ ಹೇಳಬೇಕು ಏನ್ರೆ ನಮ್ಗೆ ಬೇಡ. ದೇವರು ನಮಗೂ ಕಣ್ಣು ಕೊಟ್ಟಿದ್ದಾರೆ ನಮಗೆ ದೇವರನ್ನು ಕಾಣಲಿಕ್ಕೆ ಈ ಕಣ್ಣಿನಿಂದ ಆಗೋದಿಲ್ಲ. ಆದರೆ ದೇವರನ್ನು ಕಾಣುವ ಕಣ್ಣು ಯಾವುದು ಶಾಸ್ತ್ರ ಇದೆ ಚಕ್ಷು ಆಸ್ತಿ ವಿದ್ಯಾ ಸಮಂಚಕ್ಷು ವಿದ್ಯೆಗೆ ಸಮಾನವಾದ ಕಣ್ಣೇ ಇಲ್ಲ. ವಿದ್ಯೆ ಅಂದರೆ ಶಾಸ್ತ್ರ ಶಾಸ್ತ್ರಕ್ಕೆ ಸಮಾನವಾದ ಕಣ್ಣೇ ಇಲ್ಲ. ಈ ಕಣ್ಣಿನಿಂದ ಜಗತ್ತನ್ನು ಕಾಣಬಹುದು ಶಾಸ್ತ್ರ ಎಂಬ ಚಕ್ಷನ ಜಗದೀಶನನ್ನು ಕಾಣಬಹುದು ಅಂತ ಕಣ್ಣನ್ನು ಭಗವದ್ಗೀತೆ ಉದ್ದವಗೀತೆ ವಿಷ್ಣು ಸಹಸ್ರನಾಮ ಈ ಎಲ್ಲ ಕಣ್ಣನ್ನು ಕೊಟ್ಟ ಕೃಷ್ಣ ಜಗದ್ಗುರು. ಅಂತೆ ಕೃಷ್ಣ ಒಂದೇ ಜಗದ್ಗುರು ನಮಗೆ ದೇವರು ಕಾಣಲಿಕ್ಕೆ ಭಗವದ್ಗೀತಾ ಎಂಬ ಶಾಸ್ತ್ರ ಚಕ್ಷನ ದೇವರು ಕಾಣಬೇಕು ಉದ್ದವ ಗೀತಾ ಎಂಬ ಶಾಸ್ತ್ರ ಚಕ್ಷನ ದೇವರು ಕಾಣಬೇಕು. ಇಡೀ ಭಾರತದ ಸಾಧಕ ವಿಷ್ಣು ಸಹಸ್ರನಾಮ ಅದನ್ನು ವಿಷ್ಣಾಚಾರ್ಯ ಕೃಷ್ಣಾಚಾರ್ಯ ಇವರೇ ಹೇಳಿದ್ದಾರೆ ವಿಷ್ಣು ಸಹಸ್ರನಾಮ ದೊಡ್ಡ ಶಾಸ್ತ್ರದಲ್ಲಿ ಸಾರ ಭಗವದ್ಗೀತೆ ಶಾಸ್ತ್ರದಲ್ಲಿ ಸಾರ ಉದ್ದವ ಗೀತೆ ಶಾಸ್ತ್ರದಲ್ಲಿ ಸಾರ ಈ ಎಲ್ಲ ಗೋ ಈ ಎಲ್ಲ ಗೋ ಈ ಎಲ್ಲ ಶಾಸ್ತ್ರ ಎಂಬ ಚಕ್ಷುಸ್ಸನ್ನು ಹೊಂದಿಸಿದ ಕೃಷ್ಣ ಮಂದೇ ಜಗದ್ಗುರು ಅನಿಸ್ಕೊಂಡವರು ಬಿಟ್ಟ. ಅದಕ್ಕೆ ಸರಿ ರೇ ಇನ್ನು ಸ್ವೀಟ್ ವಾಟರ್ ಕೊಟ್ಟವರು ಅವನು ಕುಡಿದ ಮಾತ್ರ ಅಲ್ಲ ಅವನಿಗೂ ಸ್ವೀಟ್ ವಾಟರ್ ಕೊಟ್ಟಿದ್ದ. ಅವರು ಅವರು ಮರುಭೂಮಿಯಲ್ಲಿ ಅವ್ರಿಗೆ ನೀರಿಲ್ಲ. ನನಗೆ ಉದಂಕರಿಗೋಸ್ಕರ ಸ್ಪೆಷಲ್ ಮೋಡವನ್ನು ಕ್ರಿಯೇಟ್ ಮಾಡಿ ಉದಂಕರ ಮರುಭೂಮಿಯವರು ಅವರಿಗೆ ನೀರು ಕೊಟ್ಟದ್ದು ಮನಸ್ಸಿಸಿದಂತೆ ಕೃಷ್ಣ ಯಮುನಾ ಬಡವಿನಲ್ಲಿ ಕಲುಷಿತವಾದ ನೀರಿದೆ ಅದನ್ನೆಲ್ಲ ಸ್ವೀಟ್ ವಾಟರ್ ಮಾಡಿ ಕೊಟ್ಟ. ದಾರಕೆಯಲ್ಲಿ ಸಮುದ್ರ ಮಧ್ಯದಲ್ಲಿ ಇದೆ ಸುತ್ತಲೂ ಏನಾಗುತ್ತೆ ಯಾವ ನೀರು ಉಪ್ಪು ನೀರು ಪುರವೇನೋ ಸರಿ ಇದೆ ಕುಡಿಲಿಕ್ಕೆ ನೀರು ಗತಿ ಇಲ್ಲ ಉಪ್ಪು ನೀರು ಉಪ್ಪು ನೀರು ಉಪ್ಪು ನೀರು. ನನಗೆ ಶ್ರೀಕೃಷ್ಣನ ಅನುಗ್ರಹದಿಂದ ಅವರ ಸಂತಿ ಅದನ್ನು ಉಪ್ಪು ನೀರು ಸ್ವೀಟ್ ನೀರಾಗಿದೆ ಅಮೃತ ಸದೃಶವಾದ ನೀರಾಗಿದೆ. ಈಗ ದಾರಕೆಯಲ್ಲಿ ಉಪ್ಪು ನೀರೇ ಸಮುದ್ರ ಇರುವಾಗ ಅಲ್ಲಿ ಸ್ವೀಟ್ ವಾಟರ್ ಕೊಟ್ಟವನು ಯಾರೋ ಉದಂಕರಿಗೆ ಸ್ವೀಟ್ ವಾಟರ್ ಕೊಟ್ಟವನು ಯಾರೋ. ನಿಮಗೇನಾದ್ರೆ ನೀರಿಲ್ಲ ಸಮಸ್ಯೆ ಬಂದರೆ ಫಸ್ಟ್ ಕ್ಲಾಸ್ ಆಗಿ ನೀರು ಸಿಗುತ್ತೆ ಗೋವಿಂದ ಅಂತ ಹೇಳಿ ಸ್ವೀಟ್ ವಾಟರ್ ಬಂದ್ಬಿಡ. ಕಾರ್ಪೊರೇಷನ್ ಯಾರೋ ಇದು ಮಾಡಿ
ಯಾಕೆ ನೀರು ಬಿಡಲಿಲ್ಲ ಆ ದಿವಸ ನೀರು ಬಿಡ ಏನು ತೊಂದರೆ ಗೋವಿಂದ ಈ ರೀತಿಯಾಗಿ ಭಕ್ತರಿಗೆ ಕಾಲುವರಿಗೆ ನೀರನ್ನು ಕೊಟ್ಟವನು ಗೋಪಾಲಕರಿಗೆ ಸರಿಯಾದ ನೀರನ್ನು ಕೊಟ್ಟವನು ಉದಂಕರಿಗೆ ನೀರನ್ನು ಕೊಟ್ಟವನು ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಗೋವಿಂದ ತುಂಬ ಒಟ್ಟು ಅರ್ಥ ಆಗ್ತದೆ ಯಾಕೆಂದ್ರೆ ಗೋವಿಂದ ಆಗ್ತದೆ ಸಮಯ ಗೋದ್ವಿಜ ಸುರಕ್ಕೆ ಹರಾವತಾರ ಗೋವುಗಳಿಗೆ ಬ್ರಾಹ್ಮಣರಿಗೆ ದೇವತೆಗಳಿಗೆ ಬಂದಿರ್ತಕ್ಕಂತಹ ದುಃಖವನ್ನು ಪರಿಹಾರ ಮಾಡಿದ ಅವತಾರ ಕೃಷ್ಣ ಗೋ ಅಂದರೆ ಬುಲೇವು ಹಸುಗೋದ್ರಲ್ಲಿ ಬಂದು ಅವರು ಭೂಭಾಗವನ್ನು ಒದ್ದಾಡ್ತಾ ಇದ್ದರು ಭೂಭಾಗ ಹಣ ಮಾಡಿ ಅವರ ಕಣ್ಣಿಯನ್ನು ಬರೆಸಿದ ಹಾಗೆ ಗೋವಿನ ಹಸುಗಳು ಅವರಿಗೆ ದಾವಾರದಿಂದ ವಿಷದಿಂದ ಇದನ್ನೆಲ್ಲ ಪಾರು ಮಾಡಿ ಮಳೆಯಿಂದ ಪಾರು ಮಾಡಿ ಅವುಗಳನ್ನು ರಕ್ಷಣೆ ಮಾಡಿ ಓ ದ್ವಿಜ ಅಂದರೆ ಬ್ರಾಹ್ಮಣರು ಬ್ರಾಹ್ಮಣರಲ್ಲೇ ಶ್ರೇಷ್ಠವಾದರೂ ಸನ್ಯಾಸಿಗಳು ಸನ್ಯಾಸಿಗಳಂದರೆ ಯಾರು ದುರ್ವಾಸರಂತ ದುರ್ವಾಸರು ಸನ್ಯಾಸಿಗಳು ಅವರು ಇಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ 3000 ಅವರಿಗೆ ಶಿಷ್ಯರಿದ್ದರು ಕಟಿ ಶಿಷ್ಯರು ಅವರು ಅವರು ಸನ್ಯಾಸಿಗಳು ಅವರು ಇದ್ದರು ಅವರು ದುರಾಸರು ಎತ್ತಿಗಳೇ ದುರಾಸರ ಎತ್ತಿಗಳ ಕೂಟದಲ್ಲಿ ಸೇರಿಸಿದ್ದೇವೆ ಅವರ ಎತ್ತಿಗಳು 3000 ಮಂದಿ ಶಿಷ್ಯರಿದ್ದರು ಬ್ರಹ್ಮಸೂತ್ರ ಪಾಠ ಮಾಡ್ತಾ ಇದ್ದಾರೆ ಈ ಹಂಸ ದೇವಿಗಳು ಬ್ರಹ್ಮದತ್ನ ಮಕ್ಕಳು ದುಷ್ಟರು ಅವ್ರೇನು ಮಾಡಿದ್ರು ಪುರೋಹಿತ ರಾಜಸೋ ಯಾಗ ತಮ್ಮ ಅಪ್ಪನಿಗೆ ಕೀರ್ತಿ ಕೊಡಿಸ್ಬೇಕು ಅಂತ ರಾಜಸೋ ಯಾಗ ಮಾಡಿಕೊಂಡ್ರು ಪುರೋಹಿತರು ಹುಟ್ಟುಬಹುದು ಪುಷ್ಕರ ಕ್ಷೇತ್ರ ಹೋದ್ರೆ ಯಾವುದೋ ಒಂದು ಮೂಲ ಎಲ್ಲ ಆಶ್ರವಾಗಿದ್ದಂತೆ ಆ ಋಷಿಗಳೆಲ್ಲ ಇದ್ದರು ಅವರು ಗ್ರಹಿಸ್ತರು ತಮ್ಮ ಅಪ್ಪ ಯಜ್ಞ ಮಾಡ್ತಾನೆ ಅವ್ರು ನಿಮಗೆಲ್ಲ ಬರಬೇಕು ಆಯ್ತು ಕೊಟ್ಟಿದ್ದೆ ಯಜ್ಞ ಮಾಡಿದ್ರೆ ನಾನು ಬರ್ತೇವೆ ಅಂತ ಹೇಳಿದ್ರು ಇನ್ನೊಂದು ಕಡೆಗೆ ಹೋದ ಅಲ್ಲೆಲ್ಲ ಸನ್ಯಾಸಿಗಳು ಗಂಡ ಹಾಕೊಂಡು ಕೋಪ ಮಾಡ್ಕೊಂಡಿದ್ರು ಸಿಕ್ಕಾಪುರ ಸಿಕ್ಕಿಕೊಂಡಿದ್ದೀರಾ ಏನಿದೆ ವೇಷ ವಿಚಿತ್ರ ವೇಷದಲ್ಲಿ ಇದೆಯಾ ಕಮ್ಮು ಕೆಂಪು ಕೆಂಪು ಬಟ್ಟೆ ಉಟ್ಕೊಂಡಿದ್ದೀರಾ ಪಾಪ ಅಯ್ಯಪ್ಪನ ಭಕ್ತರಾಗಿ ಕಮ್ಮು ಬಟ್ಟೆ ಉಟ್ಕೊಂಡಿಲ್ಲ ಕೆಂಪು ಬಟ್ಟೆ ಉಟ್ಕೊಂಡು ಎಲ್ಲ ಇದೆ ಇದು ಏನು ವಿಷಯ ಬಂದು ಸರಿಯಾಗಿ ಮಾಡಿ ಅಂತೇಳಿ ಅವರು ದಂಡ ಕಮಂಡಲು ಎಲ್ಲ ಎಲ್ಲ ಚಿನ್ನ ತಿನ್ನು ಮಾಡಿ ಗೋಪಿ ಅದು ಹಾಕಿ ಬಂದ ಕೃಷ್ಣನ ಶೇಷ ವಸ್ತ್ರವನ್ನು ಕೋಪಿನ ರೂಪದಲ್ಲಿ ಧಾರಣೆ ಮಾಡಿದವರು ಬಹಳ ಧನ್ಯರು ಭಾಗ್ಯವಂತರು ಕೋಪಿನವಂತಹ ಕರು ಭಾಗ್ಯವಂತ ಅಂತಿರುವುದು ಕೋಪಿನ ಯಾಕೆಂದ್ರೆ ಕೋಪಿಗಳು ಬಹಳ ಬಹಳ ಭಾಗ್ಯವಂತರು ಯಾಕೆಂದ್ರೆ ಸೋಪ್ ಖರ್ಚಿಲ್ಲ ಏನಿದೆ ಖರ್ಚೇ ಸುಲಭ ಹಾಗಾಗಿ ಕೋಪಿನಂತರು ಭಾಗ್ಯವಂತರು ಅಂತ ಆಗ ನಿಜವಾಗಿ ಕೃಷ್ಣನ ಕೈಯಿಂದ ಕೋಪಿನ ಪಡ್ಕೊಂಡವರು ತುಂಬ ಭಾಗ್ಯವಂತರು ಅವರಿಗೆಲ್ಲ ಮಾಡಿದ್ದಾರೆ ದುರ್ವಾಸರಂತಹ ಬ್ರಾಹ್ಮಣರಿಗೆ ಯತಿಗಳಿಗೆ ಆ ಹಿಂಸದ ಬಿಟ್ಟರಿಂದ ಏನು ದುಃಖ ಬಂದಿತ್ತು ಅವನ್ನು ಕೊಲ್ಲುವ ಮೂಲಕ ಕೃಷ್ಣ ಪರಮಾತ್ಮ ಅವರ ಪರಿಹಾರ ಮಾಡಿದ ಬೀಜ ಏ ಇನ್ನೊಂದು ಅರ್ಥ ಬೀಜ ಅಂದರೆ ಎರಡು ಸತಿ ಹುಟ್ಟಿದವರು ಯಾರೇ ಒನ್ಸ್ ಮೋರ್ ಅಂತ ಎರಡು ಸತಿ ಹುಟ್ಟಿದ ಅಲ್ಲಿ ಎರಡು ಸತಿ ಹುಟ್ಟಂತೆ ಅದು ಬೀಜ ಹಕ್ಕಿ ಎರಡು ಸತಿ ಹುಟ್ಟಂತೆ ಮೊಟ್ಟೆಯಿಂದ ಹೊರಗೆ ಬರುತ್ತೆ ಮೊಟ್ಟೆ ಆಗಿಬಾರದು ಮತ್ತು ಮೊಟ್ಟೆಯಿಂದ ಹೊರಗೆ ಬರುತ್ತೆ ಎರಡು ಸತಿ ಹುಟ್ಟಂತೆ ಹಕ್ಕಿ ಹಾಗೆ ಎರಡು ಸತಿ ಹುಟ್ಟಿದವನು ಯಾರು ಯಾರು ಹೇಳ್ತಾರೆ ಯಾರು ಎರಡು ಸತಿ ಹುಟ್ಟಿದ ಯಾರು ಯಾಗಕ್ಕೆ ಬಂತಲ್ಲ ಎರಡು ಸತಿ ಹುಟ್ಟಿದವರು ಯಾರು ಯಾಗ ಪ್ರವಚನದಲ್ಲಿ ಹೇಳಿದ್ದಲ್ಲ ಯಾರು ಹೇಳಿ ಎರಡು ಸತಿ ಹುಟ್ಟಿದ್ರಲ್ಲ ಬೃಹಸ್ಪತಿ ಆಚಾರ ಮೊದಲು ಏನಾಗಿ ದ್ರೋಣಾಚಾರ ಹುಟ್ಟಿದ್ದಿಲ್ಲ ಒನ್ಸ್ ಮೋರ್ ಅಂತ ಮತ್ತೆ ಯಾಕೆ ಹುಟ್ಟಿದ್ರು ಉದ್ದವರಾಗಿ ಹುಟ್ಟಿದ್ರು ಎರಡು ಸತಿ ಹುಟ್ಟಿದವನು ಯಾರು ಬೃಹಸ್ಪತಿ ಅಂದ್ರೆ ಎರಡನೇ ಸತಿ ಹುಟ್ಟಿದವನು ಉದ್ದವ ಅವನಿಗೆ ಸ್ವಲ್ಪ ದುಃಖ ಇತ್ತು ಕೃಷ್ಣ ಇಷ್ಟೊತ್ತರೆ ದ್ವಾರಕ್ಕೆ ಭೇಟಿ ಆಗ್ತಿದ್ದೀರಪ್ಪ ನಿನ್ನ ವಿಧಾನ ಕಳ್ಕೊಳ್ತಾವ ನೀನು ದ್ವಾರಕೆಯನ್ನು ಬಿಟ್ಟು ಬರಂತ ಅಂತ ಹೋಗ್ತಾ ಇದ್ದೀನಿ ಇನ್ನು ನಾವು ಎಲ್ಲಿ ನೋಡಬೇಕು ಹೇಳು
ನಿನ್ನ ವಿರಹವನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದಾಗ ಕೃಷ್ಣ ಉದ್ಯಮನಿಗೆ ಹೇಳ್ತಾನೆ, ಏನು ಹೇಳಿದ್ರಪ್ಪ ದಾರಿಗೆ ನಾನು ಭೇಟಿ ಆಗದೆ ಇರ್ಬೋದು, ನನ್ನ ಪಾಲಿಗೆ ಮುಂದೆ ಅಲ್ಲಿ ನಾನು ಇರುತ್ತೇನೆ, ಅಲ್ಲಿ ನೋಡು. ಹೀಗೆ ದಾರಿಗೆ ಕುಟುಂಬವಾಗಿಟ್ಟು ಕೃಷ್ಣನ ವಿರಹದಿಂದ ಬೆಂದಿರ್ತಕ್ಕಂಥ ಉದ್ಯಮನಿಗೆ ಕೆಲಸಕ್ಕೆ ಅವತಾರ ಮಾಡಿದ ಉದ್ಯಮನಿಗೆ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಿದ, ಅವನ ದುಃಖವನ್ನು ಪರಿಹಾರ ಮಾಡಿದ. ಅದಕ್ಕೆ ಪ್ರತ್ಯಕ್ಷ ಕೃಷ್ಣ ಮೂರ್ತಿ ಆಗಬೇಕಂದ್ರೆ ಕೃಷ್ಣ ಸಾಕ್ಷಾತ್ ಅವತಾರ. ನೀವು ದ್ವಾರಕೆ ಕೃಷ್ಣ ಮನೆಯಲ್ಲಿ ಭಾಗವತ ಇದ್ದು ದ್ವಾರಕೆ ಇದೆ ಅಂತ ಅರ್ಥ. ಅದಕ್ಕೆ ಏನು ಮಾಡಿದ್ರು, ಆ ಭಾಗವತ ಇಟ್ಕೊಂಡು ಬಂದರೆ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಒಂದು ಹೆಜ್ಜೆ ಮುಂದೆ ಬರಬೇಕು. ಅದನ್ನು ಸ್ವಾಗತಕ್ಕೆ ಯಾರಾದರೂ ದ್ವಾರಕೆ ಭಾಗವತ ಇಟ್ಕೊಂಡು ಬರ್ತಾರಲ್ಲ, ಒಂದು ಹೆಜ್ಜೆ ಇಟ್ಟರೆ ಅದನ್ನು ಸ್ವಾಗತಕ್ಕೋಸ್ಕರ ಒಂದು ಅಶ್ವ ಮೇಲೆ ಯಾರು ಮಾಡಿಸ್ತೀನಿ ಅಟ್ಟು ಅಂತೂ. ಹಾಗಾಗಿ ನಮ್ಮ ಮನೆಯ ಭಾಗವತ ಇದೆ ಅಂದರೆ ದ್ವಾರಕೆ ಇದೆ, ಕೃಷ್ಣ ಗ್ಯಾರಂಟಿ ಇದ್ದ ಅಂತ, ಭಾಗವತ ಗ್ಯಾರಂಟಿ ಇರ್ತಾನೆ ಅಂತ. ಅಟ್ಟು ವಿಶಿಷ್ಟ ಹಾಗೆ ನಾನು ಅಲ್ಲಿರ್ತೇನೆ ಅಂತ ಹೇಳಿ ಸಮಾಧಾನ ಕೊಡ್ತಾರೆ. ಸುರ ದೇವತೆಗಳು ದೇವಾಂಶ ಸಮುದ್ರಾದ ಅಂಡವಾದಿಗಳಿಗೆ ಅವರ ದುಃಖವನ್ನು ಕೂಡ ಸಮಾಸಾದಿಗಳ ದುಃಖವನ್ನು ಪರಿಹಾರ ಮಾಡಿದ ರೂಪ ಯೋಗೇಶ್ವರ ಅಖಿಲಗಳು ಭಗವನ್ನ ಮತ್ತು ಕೃಷ್ಣ ಯೋಗೇಶ್ವರ. ಯೋಗ ಅಂದ್ರೆ ಯೋಗಾಯ ಯೋಗ ಪದೇ ಯೋಗೇಶ್ವರಾಯ ಯೋಗ ಸಂಭವಾಯ ಗೋವಿಂದಾಯ ನಮೋ ನಮಃ. ಯಜ್ಞಾಯ ಯಜ್ಞಪದೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಗೋವಿಂದಾಯ ನಮೋ ನಮಃ. ಅದರ ನಂತರ ವಿಶ್ವಾಯ ವಿಶ್ವಪದೇ ವಿಶ್ವ ಸಂಭವಾಯ ವಿಶ್ವೇಶ್ವರಾಯ ವಿಶ್ವ ಸಂಭವಾಯ ಗೋವಿಂದಾಯ ನಮೋ ನಮಃ. ಇದು ಹೇಳಬೇಕು ಪೂಜೆ ಮಾಡುವ ಕಾಲದಲ್ಲಿ ಉಪಸಂಹಾರ ಮಾಡುವ ಕಾಲದಲ್ಲಿ ಪೂಜೆ ಅಂತ. ಇವತ್ತು ಸ್ನಾನ ಮಾಡುವಾಗ ಯೋಗಾಯ ಅಂತ ಹೇಳಬೇಕು, ಪೂಜೆ ಮಾಡುವಾಗ ಯಜ್ಞಾಯ ಅಂತ ಹೇಳಬೇಕಂತ, ಮತ್ತು ಸಮಾಪನ ಮಾಡುವಾಗ ವಿಶ್ವಾಯ ಅಂತ ಹೇಳಬೇಕಂತ. ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಮತ್ತೆ ಏನು ಮಾಡಬೇಕು, ದಾನ ಮಾಡುವಾಗ ಏನಂದರೆ ದಾನ ಮಾಡ್ತೀರಿ ಯಥಾಶಕ್ತಿ ದಾನ ಮಾಡಬೇಕಂತ. ಒಂದೋ ಹಿರಣ್ಯ ದಾನ ಮಾಡ್ತೀವಿ, ಒಂದೋ ಸೈ ದಾನ ಮಾಡ್ತೀವಿ, ಒಂದೋ ಗೋದಾನ ಮಾಡಿ ಯಥೇಷ್ಟವಾಗಿ ಬ್ರಾಹ್ಮಣರು ಭೋಜನ ಮಾಡಿಸಿ ಅಂತ ಹೇಳ್ತಾರೆ. ದಾನವನ್ನು ವಿಶೇಷವಾಗಿ ಕಡೆಗೆ ಯಥಾಶಕ್ತಿ ದಾನ ಮಾಡಿ, ಇಷ್ಟೇ ದಾನ ಮಾಡೋದು 60-40 ಸೈಟ್ ಕೊಡಿ ಅಂತ ಹೇಳಿದ್ರೆ ಹೇಳಿ ಅದು ಅವ್ರು ಶಕ್ತಿ ಕೊಡ್ತೀವಿ ಅಂತಂದರೆ ಯಥಾಶಕ್ತಿ ದಾನ ಮಾಡಬೇಕು. ಅದಕ್ಕಾದ ಸರ್ವಾಯ ಸರ್ವಪದೆಯೇ ಸರ್ವೇಶ್ವರಾಯ ಸರ್ವಸಮವಾಯ ಗೋವಿಂದಾಯ ಮನೆಯಲ್ಲಿ ಪಾಲನೆಗಿಂತ ಮೊದಲು ಒಂದು ಮಾಡಬೇಕಿದೆ, ಅದು ಯಾವ ಧರ್ಮಾಯ ಇದನ್ನು ಹೇಳಬೇಕ್ರಿ. ಇದನ್ನು ಹೇಳಿ ಮಾಡಬೇಕಾದದ್ದು ದೇವರ ಪೂಜೆ ಪೂಜೆ ಮಧ್ವಾಚಾರ್ಯ ಕೊಟೇಶನ್ ಕೊಟ್ಟಿದ್ದಾರೆ. ಇದನ್ನು ಕೃಷ್ಣ ಜಯಂತಿ ಕಲ್ಪದಲ್ಲಿ ಈ ಸತಿ ಒಂದು ರೀತಿಯಾಗಿ ಜಯಂತಿ ಇದ್ದಾಗ ಯಾಕಂದ್ರೆ ಅಷ್ಟಮಿ ತಿಥಿ ಮುಂದಿದ್ದು ಪ್ರಾತ, ಆದರೆ ಅಷ್ಟಮಿ ತಿಥಿ ಇವತ್ತಿತ್ತು ಅದು ಸೂರ್ಯದಲ್ಲಿ ಇದ್ರೆ ಸಾಕು ರೋಹಿಣಿ ನಕ್ಷತ್ರದ ರಾತ್ರಿ ಬಂದಿದೆ ಒಂದು ರೀತಿಯಾಗಿ ಉದಯಾದಾದ ಚಂದ್ರ ತನಕ ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರ ಸೂಪರ್ ಜಯಂತಿ. ಇದು ಸೆಕೆಂಡ್ ಕ್ಲಾಸ್ ಜಯಂತಿ ಅಷ್ಟಮಿ ತಿಥಿ ಇದೇ ದಿನದಲ್ಲಿ ರೋಹಿಣಿ ನಕ್ಷತ್ರಿಗೆ ಸಂಬಂಧ ಬಂದಿದೆ ಚಂದ್ರೋದಯ ಕಾಲದಲ್ಲಿ. ಇದು ಒಂದು ರೀತಿಯಾದ ಜಯಂತಿಯೇ ಅಂತ ಕೃಷ್ಣನನ್ನ ನೆನಪಬೇಕು ಅಂತ ಹೇಳಿದೆ. ಯೋಗೇಶ್ವರ ಏನು ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯ ಪರಿಹಾರ ಉಪಾಯ ಅವನಿಗೆ ಗೊತ್ತಿದೆ. ಆ ಉಪಾಯವನ್ನು ಮಾಡಿಬಿಡ್ತಾನೆ ಸಮಸ್ಯೆ ಪರಿಹಾರ ಅವರಿಗೆ ಉಪಾಯವು ಸಮಸ್ಯೆಗೆ ಪರಿಹಾರ ಉಪಾಯ ಎಂದು ಕರಗತವಾಗಿದೆ. ತಕ್ಷಣ ಸಮಸ್ಯೆಗೆ ಪರಿಹಾರ ಉಪಾಯ ಎಲ್ಲಿ ಮಹಾಭಾರತ ಯುದ್ಧ ಎದ್ದಾದ ನಂತರ ಆ ಸತ್ಯನನ್ನು ಕೆಳಗಿಳಿಸಿ ಅರ್ಜುನನಿಗೆ ಸಾರಥಿಯಾದ ಕೃಷ್ಣ ಮೊದಲು ಯಾರನ್ನು ಇಳಿಬೇಕು ಹೇಳಿ
ರಸಿಕನು ಸಾರಥಿ ವಾಹನದ ಮೊದಲು ಯಾರು ಕೇಳಿ ಡ್ರೈವರ್ ಕೆಳಗಿಳಿದ ಹೋದರಿಗೆ ಸಾರು ತೆಗೆದುಕೊಳ್ಬೇಕಂದ್ರೆ ಕೃಷ್ಣ ಡ್ರೈವರ್ ಆಗಿದ್ದ ಓನರ್ ಯಾರ ಸಾರಥಿ ಯಾರು ಕೃಷ್ಣ ರಸಿಕ ಯಾರು ಅಂದ್ರೆ ಯಾರು ಕೇಳಬೇಕು ಡ್ರೈವರ್ ಮೊದಲೇ ಅವಕಾಶ ಕೃಷ್ಣ ಹೇಳ್ತಾರಂತೆ ಇಳಿಯೋ ಅಂತ ಕೃಷ್ಣ ಅರ್ಜುನ ರಥದಿಂದ ಕೆಳಗಿಳಿದು ಸಿಳಿಸಿದಂತೆ ನನಗೆ ತಾನು ಹೇಳಿದ ಕೃಷ್ಣ ಯಾವ ರಥದ ಕೆಳಗಿಳಿದ ರಥ ಸ್ವಲ್ಪ ಅದು ಹಾಗೆಲ್ಲ ಕೃಷ್ಣ ಇಳಿದ ನಂತರ ಎಲ್ಲರೂ ಇಲ್ಲೇಬೇಕು ಈ ದೇಹ ಎಂಬ ರಥವೂ ಅಷ್ಟೇ ಕೃಷ್ಣ ಇಳಿದು ಹೋದರೆ ಮತ್ತೆ ಸುಡಲೇಬೇಕು ಸುಟ್ಟು ಭಸ್ಮ ಕೃಷ್ಣ ಇಳಿದು ಹೋದ್ರೆ ಆಯ್ತು ಹಾಗೆ ಏನಲ್ಲ ಮಹಾಭಾರತದಲ್ಲಿ ಅಷ್ಟು ಜನರು ಅಸ್ಪೃಶ್ಯರ ಪ್ರಯೋಗ ಮಾಡಿದ್ದಾರೆ ಕೃಷ್ಣ ಇದ್ದರಿಂದ ಅರ್ಜುನ ಏನು ಮಾಡಿದ್ದಾರೆ ಯಾವಾಗ ಕೃಷ್ಣ ರಥದಿಂದ ಕೆಳಗ ಮೊದಲೇ ಕೃಷ್ಣ ಇಳಿದಿದ್ರೆ ಅರ್ಜುನ ರಥ ಸಹಿತವಾಗಿ ಸುಟ್ಟು ಭಸ್ಮ ಆಗಿದೆ ಕುದುರೆ ಸತ್ತು ಅಂತೆ ಕುದುರೆ ಸತ್ತು ಕುದುರೆ ಸಹಿತವಾಗಿ ಇರ್ತದೆ ರಥ ಸುಟ್ಟು ಭಸ್ಮ ಆಗಿದೆ ಆದರೆ ಅರ್ಜುನ ಮಾತ್ರ ಕೃಷ್ಣ ಮೊದಲು ಅವನನ್ನು ಇಳಿಸಿದ್ದ ಹಿಡಿದು ಇದು ಉಪಾಯ ಪ್ಲಾನ್ ಅಂದ್ರೆ ಇದು ಅರ್ಜುನ ಕೆಳಗೆ ಇಳಿಸಿ ಇಲ್ಲ ನಮ್ಮ ಸುಟ್ಟು ಭಸ್ಮ ಆಗ್ತಾ ಇದ್ದ ಇದು ಕೃಷ್ಣನ ಉಪಾಯ ಇನ್ನೊಂದು ಉಪಾಯ ಮಹಾಭಾರತ ಯುದ್ಧದಲ್ಲಿ ಉಪಾಯ ಉಪಾಯ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಜಯದ್ರಥನನ್ನು ನಾನು ಕೂತೇನೆ ನಾಳೆ ಸೂರ್ಯಾಸ್ತವೇ ಆಗಿರೋಳಿ ಎಂದು ಅರ್ಜುನ ಪ್ರತಿಜ್ಞೆ ಮಾಡಿದ ಆದರೆ ಅವನು ಚಕ್ರವ್ಯೂಹ ಆದರೂ ಭೇದಿಸಿ ಅವನನ್ನು ಕೊಲ್ಲಿಕ್ಕಾಗಿಲ್ಲ ಸೂರ್ಯ ಕೆಂಪಾಗ್ತಾ ಇದ್ದಾರೆ ಆತಂಕದಾಗುವ ಕಾಲ ಅರ್ಜುನ ಮುಖ ಕಪ್ಪಾಯಿತು ಯಾಕೆಂದ್ರೆ ಆ ವ್ಯೂಹವನ್ನು ಭೇದಿಸಿ ಅವನು ಕೊಲ್ಲಿಕ್ಕಾಗ್ತಾ ಇಲ್ಲ ಏನ್ ಮಾಡ್ಬೇಕು ಆ ವ್ಯೂಹ ಬಿಗಿಯಾಗಿ ಚಕ್ರವ್ಯೂಹ ಶಕಟವ್ಯೂಹ ಪದ್ಮವ್ಯೂಹ ಬಿಗಿಯಾಗಿ ಮಾಡಿಬಿಡ್ತಾರೆ ಅದನ್ನು ಭೇದಿಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅರ್ಜುನ ಮುಖ ಕಪ್ಪಾಗ್ತಾ ಇದೆ ಸೂರ್ಯ ಕೆಂಪಾದ್ರೆ ಮುಖ ಕಪ್ಪಾಗ್ತಾ ಇರ್ತಾರೆ ಪ್ರತಿಜ್ಞೆ ಸೀಳಿರ್ತಾ ಇಲ್ಲ ಏನ್ ಮಾಡ್ಬೇಕು ತನ್ನ ಭಕ್ತರ ಪ್ರತಿಜ್ಞೆ ಸತ್ಯ ಮಾಡ್ಲಿಕ್ಕೋಸ್ಕರ ತಲೆ ಪ್ಲಾನ್ ಮಳಿಬೇಕಲ್ವೇ ತಲೆಗೆ ತಲೆ ತೋರಿಸುತ್ತ ಕೃಷ್ಣನಿಗೆ ಪ್ಲಾನ್ ಕೈತು ಈ ಇದ್ದಕ್ಕಿದ್ದಾಗ ಏನು ಮಾಡಿದ್ರೆ ಸೂರ್ಯ ಸೂರ್ಯನನ್ನೇ ಆ ವರ್ಷ ಕತ್ತರಿಸಿ ಮಾಡಿದ ಎಲ್ಲಾದರೂ ಎಲ್ಲಾದ್ರೂ ನೋಡಿದ್ದೀರಾ ಸೂರ್ಯನ ಆ ವರ್ಷ ಕತ್ತರ ಇದೆಯಾ ಇದೆಯಾ ಕೃಷ್ಣ ಸೃಷ್ಟಿ ಮಾಡಿ ಸೂರ್ಯನನ್ನೇ ಆ ವರ್ಷ ಕತ್ತರ ಸೃಷ್ಟಿ ಮಾಡಿ ಓ ಸೂರ್ಯ ಅತ್ತಂತರಿಗೆ ಆದ ಎಂದು ಭಾವನೆ ಮುಗಿಸ್ತ ಅವರೆಲ್ಲ ಯಾವ ದೊಡ್ಡ ದೊಡ್ಡ ಆಚಾರ ಅಶ್ವಂತ ಮಾತ್ರ ಆ ಆಚಾರ ಈ ಆಚಾರ ಅಂತ ಬಿಗಿಯಾಗಿ ಬಂದಿದೆ ಇದೆಲ್ಲ ತಕ್ಷಣದಲ್ಲಿ ಸೂರ್ಯನ ಅವರು ಸಹ ಕತ್ತರಿಸಿ ಮಾಡಿ ಸೂರ್ಯ ಹಸ್ತಗತರಾಗುವಂತಹ ಭಾವನೆ ಬಿಡಿಸಿ ಅವರ ಭದ್ರತೆ ಸಡಿಲಾರ್ಥ ಮಾಡಿ ಹಿಟ್ ಮಾಡುವಂತ ಮನೆಗೆ ಸೂರ್ಯ ತೋರಿಸ ಇದು ಕೃಷ್ಣನ ಉಪಾಯ ಅರ್ಜುನ ಪಾಪ ಮಾಡಲಿಕ್ಕಾಗಿಲ್ಲ ಕೃಷ್ಣನಿಂದ ಇಷ್ಟಾದರೂ ಕೂಡ ಏನಾಯಿತು ಜಯದ್ರಥನ ಕತ್ತಿಗೆಯನ್ನು ಎಲ್ಲಿಯಾದರೂ ಶಿರಸ್ಸನ್ನು ಬಾಣದಿಂದ ಹೊಡೆದು ನೆಲಕ್ಕೆ ಉರುಳಿಸಿದ್ರೆ ಅರ್ಜುನನೇ ಅವನ ತಲೆ ನೂರುಗಳಾಗ್ತಿತ್ತು ಅವರ ಅಪ್ಪ ಹೊರಪಟ್ಟಿದ್ದ ನಿನ್ನ ತಲೆಯನ್ನು ಯಾರು ನೆಲಕ್ಕೆ ಉರುಳಿಸ್ತಾರೋ ಅವರ ತಲೆ ನೂರು ಗುಣ ಆಗಿದೆ ಈ ರೀತಿಯಾಗಿ ಆ ತನ್ನ ಮಗನನ್ನು ಜಯದ್ರಥನನ್ನು ವರ ಕೊಟ್ಟು ರಕ್ಷಣೆ ಮಾಡಿದ ಜಯದ್ರಥನ ಅಪ್ಪ ಈ ವರದ ಸುದ್ದಿ ಈಗ ಗೊತ್ತಿಲ್ಲ ಯಾರಿಗೆ ಅರ್ಜುನ ಗೊತ್ತಿಲ್ಲ ಕೃಷ್ಣನಿಗೆ ಗೊತ್ತಿದೆ ಸರ್ವಜ್ಞ ಕೃಷ್ಣ ಈಗ ಎಲ್ಲಿಯಾದರೂ ಒಳ್ಳೆ ಉತ್ಸಾಹದಿಂದ ಆ ಜಯದ್ರಥನ ಕತ್ತನ್ನ ಕತ್ತರಿಸಿ ನೆಲಕ್ಕೆ ಉರುಳಿಸಿದ್ರೆ ಅವರ ಅಪ್ಪರ ವರ ಪ್ರಕಾರ ಅರ್ಜುನ ಏನಾಗಬೇಕಿತ್ತು ನಮ್ಮ ತಲೆ ತಗೊಂಡು ಹೊಳೆಯಾಗಿ ಕೆಳಗಿಳಿತ್ತು ಕೃಷ್ಣ ಅವೈನ ಮಾಡಿದ ತಪ್ಪಿಸಿದ ಅವನಿಗೊಂದು ಪ್ಲಾನ್ ಹೇಳ್ತಾ ಇದ್ದಾನೆ ನೋಡಪ್ಪ ಇವನ ವರ ನಿಮ್ಮ ತಲೆಯಲ್ಲಿ ನೆಲಕ್ಕೆ ಉರುಳಿಸ್ತೀರ ಅವನಿಗಂತ ವರ ಇದೆ ಆದ್ದರಿಂದ ಇನ್ನು ಏನು ಮಾಡಬೇಕು ಅಸ್ತ್ರದ ಪ್ರಭಾವದಿಂದ ಬಾಜಪದ ಬಾಣದಲ್ಲೇ ಅದನ್ನು ಧಾರಣೆ ಮಾಡು ನೆಲಕ್ಕೆ ಉರುಳಿಸ್ಬೇಡ ಅಂತ ಹೇಳಿದ ಹೋಯ್ ಅಪ್ಪ ಎಲ್ಲಿ ಕಾಣ್ತಾ ಇದ್ದಾನೆ ಅಪ್ಪ ಕಾಣುವುದಿಲ್ಲ ಅವನ ಶಬ್ದವೂ ಕೇಳ್ತಾ ಇಲ್ಲ ಎಲ್ಲಿ ಬೆಳೆಸ್ಬೇಕು ಅಪ್ಪ ಸಂಧ್ಯಾವಂದನೆ ಮಾಡ್ತಾ ಕೂತ್ಕೊಂಡಿದ್ದಾನೆ ಅಪ್ಪ ಒಳಗೆ
ಉಡುಪಿ ಕೃಷ್ಣನಿಗೆ ಬೇಗ ಊಟ ಗೊತ್ತಾಯ್ತಾ
ಬೆಳಿಗ್ಗೆ ಮಾಡ್ತೇವೆ. ನಾವು ಸಂಪ್ರದಾಯ ಹಾಗೆ ಕೆಲವೊಂದು ಇಷ್ಟು 20 ಕೋಟಿ ಏಕಾದಶಿ ಮಾಡಿ ಎಷ್ಟು ಪುಣ್ಯ ಪುಣ್ಯವರ್ತದೆ. ಒಂದು ಕೃಷ್ಣ ಜನ್ಮಾಷ್ಟಮಿ ಮಾಡಬೇಕು ಅದ್ರ ಭಾಳ ಒಳ್ಳೆಯದಾಯಿತು. 20 ಕೋಟಿ ಬರೋದಾದರೆ ಏಕಾದಶಿ ಏಕಾದಶಿ ಚೆನ್ನಾಗಿ ಮಾಡಿ ಈ ಕೃಷ್ಣ ಜನ್ಮಾಷ್ಟಮಿ ವೃತ್ತ ಮಾಡುವವರಿಗೆ 20 ಕೋಟಿ, ಏಕಾದಶಿ ಬಿಟ್ಟವರಿಗೆಲ್ಲ. ಈಗ ಆ ದಿವಸ ಯಾರಾದರೂ ಊಟ ಮಾಡಿದರೆ ಶಿವನ ಸಿದ್ಧ ಆಗಿದೆ. ರೋಹಿಣಿ ನಕ್ಷತ್ರ ಸಂಬಂಧ ಇರುವಾಗ ಮಾಡಬೇಕು. ಅದು ಸರ್ವ 7 ದಿನದಲ್ಲಿ ಮಾಡಿದ ಪಾಕಗಳೆಲ್ಲ 7 ಜನ್ಮದಲ್ಲಿ ಮಾಡಿದ ಪಾಕಗಳು ಯಾರಾಗುತ್ತೆ ಆಗುತ್ತೆ. ಈ ಸರ್ ಜಯಂತಿಯಲ್ಲಿ ಅಷ್ಟಮಿ ತಿಥಿ ಇರುವಾಗ ರೋಹಿಣಿ ನಕ್ಷತ್ರ ಸಂಬಂಧ ಬಂದರೆ ಅದು ಕೇವಲ ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಅದು ಜಯಂತಿ ಅಂತ ಮಹಾಪಾಪ ಪ್ರಣಾಶ. ಅದು ವಿಶೇಷ ಯಾವಾಗಲೂ ಈ ಸರ್ತಿ ಅಷ್ಟಮಿ ರೋಹಿಣಿ ನಕ್ಷತ್ರ ಇದೆ, ಚಂದ್ರೋದಯ ಕಾಲದಲ್ಲಿ ಇಲ್ಲ, ಅಷ್ಟಮಿ ತಿಥಿ ಇಲ್ಲ, ಪ್ರೇರಣೆ ಹಚ್ಚಿದ್ರೆ ಆದರೆ ದಿನದಲ್ಲಿ ಬಂದಿದೆ. ಸೂರ್ಯೋದಯ ಕಾಲದಲ್ಲಿ ಬಿಡಲ್ಲ, ಸೂರ್ಯೋದಯದಿಂದ ಆರಂಭಿಸಿ ಚಂದ್ರೋದಯಕ್ಕೂ ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರ ಸಂಬಂಧ ಬಂದರೆ ಕೇವಲ ಆದರೂ ಪರವಾಗಿಲ್ಲ, ದಿನದಲ್ಲಿ ಬಂದಿದೆ, ಒಟ್ಟೆ ದಿನದಲ್ಲಿ ಬಂದಿದೆ ರೋಹಿಣಿ ನಕ್ಷತ್ರ. ಒಂದು ಆಚರಣೆ ಅದು ಬಹಳ ವಿಶೇಷ. ಅಂತಹ ಕೃಷ್ಣ ಜಯಂತಿ ಆಚರಣೆಯನ್ನು ವಿಶೇಷವಾದ ಆಚರಣೆ ಈಗ ಅನುಷ್ಠಾನ ಮಾಡಬೇಕಂತ ಜಯಂತಿ ಕಲ್ಪದಲ್ಲಿ ಹೇಳಿ ನಮಗೆ ಪರಮ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಫಲಾಹಾರ ಮಾಡ್ತಾ ಕೃಷ್ಣ ಜನ್ಮಾಷ್ಟಮಿ ಮಾಡೋದು ಬಹಳ ವಿಶೇಷ. ಫಲಹಾರ ಬಿಡಬಾರದು, ಫಲಹಾರ ಮಾಡಿಯೇ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರೆ ವಿಶೇಷ. ಯಾಕಂದರೆ ನಿಮಗೆ ಆಲಸ್ಯ ಆದರೆ ಬರಲ್ಲ, ಅವರು ಫಲಹಾರ ಏನು ಮಾಡಬೇಕು ಆಲಸ್ಯ ಬರುತ್ತೆ. ಅದೇ ಫಲಹಾರ ಮಾಡಿದ್ರು ಉಪ್ಪಿಟ್ಟು ಫಲಹಾರ ಪೂಜೆ ಮಾಡಿ ಅದೇ ಕೊಡ್ತೀವಿ.